ಸ್ನೇಹಿತರೇ ನಮಸ್ಕಾರ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಆತ್ಮೀಯ ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ವಿಶ್ವನಾಥ್ ಸರ್ ಅವರ ಬಗ್ಗೆ ನಾನು ಕಲೆ ಹಾಕಿದ ಒಂದು ಮಾಹಿತಿಯ ವಿಡಿಯೋಗೆ ತಾವು ಮಾಡಿರುವ ಕಮೆಂಟ್ಗಳು ನನಗೆ ಇನ್ನಷ್ಟು ಈ ರೀತಿ ಕೆಲಸ ಮಾಡಲು ಒಂಥರ ಹುಮ್ಮಸ್ಸು ಕೊಟ್ಟಿದೆ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಅದಕ್ಕೆ. ಸೊ ಲೇಟೆಸ್ಟ್ ಅಪ್ಡೇಟ್ ಎಲ್ಲ ನೀವು ಅದರಲ್ಲಿ ಕೇಳಿದ್ದೇನಂತಂದರೆ ಅವರ ಮುಂದಿನ ಪ್ರೊಸೀಡಿಂಗ್ಸ್ ಏನು ಅಂತ. ಹಾಗಾಗಿ ನಾನು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಶ್ರೀ ಭಾಮ ಹರೀಶ್ ಅವರ ಹತ್ರ ಏನಾಯಿತು ಪ್ರೊಸೀಡಿಂಗ್ಸ್ ಅನ್ನೋದನ್ನು ಮಾತಾಡದೆ ಆ ಒಂದು ಸೌಂಡ್ ಕ್ಲಿಪ್ ಈಗ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಹರೀಶ್ ಸರ್ ನಮಸ್ಕಾರ, ರಘುರಾಮ್ ಮಾತಾಡ್ತಾ ಇದ್ದೀನಿ ಸರ್. ನಮಸ್ತೆ, ನಮಸ್ತೆ ರಘುರಾಮ್ ಅವರೇ. ಹರೀಶ್ ಜಿ, ಅದೇ ಇವತ್ತೆಲ್ಲ ಮಾಡಿದ್ದು ನಾವು ಅಂದ್ರೆ ನಿನ್ನೆ ಎಲ್ಲ ಏನೇನು ತಾವು ದೊಡ್ಡಣ್ಣ ಸರ್ ಎಲ್ಲ ಏನೇನು ಪ್ರಯತ್ನ ಪಟ್ರಿ, ಜನಗಳು ನಾವು ಅದು ವಿಡಿಯೋ ಮಾಡಿ ಹಾಕಿದ್ದನ್ನ ನೋಡಿಬಿಟ್ಟು ಅಪ್ಡೇಟ್ ಕೇಳ್ತಾ ಇದಾರೆ. ಅಂದ್ರೆ ಅವ್ರು ಏನಾಯ್ತು, ಅವ್ರ ದೇಹ ಇವಾಗ ಎಲ್ಲಿದೆ, ಏನು ಅಂತ ಏನು ಇನ್ಫಾರ್ಮೇಶನ್ ಲೇಟೆಸ್ಟ್ ಆಗಿ ಹರೀಶ್ ಜಿ? ಆಕ್ಚುಲಿ ಮಧ್ಯಾಹ್ನ ತಾವು ಹೇಳಿದ್ಮೇಲೆ ನಮ್ಗೆ ಆಕ್ಚುಲಿ ಗೊತ್ತಾಗಿದ್ದು ಈ ತರ ವಿಶ್ವನಾಥ್ ಅವ್ರು ತಿಳ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಅದಾದ ನಂತರ ನಾನು ಇಮಿಡಿಯೇಟ್ ಕಲಾವಿದ ಸಂಘ ಮತ್ತೆ ಎಲ್ಲರೂ ಕಾಲ್ ಮಾಡಿದ್ರು, ಚೇಂಬರ್ಗೆ, ಫಿಲ್ಮ್ ಚೇಂಬರ್ಗೆ, ಪ್ರೊಡ್ಯೂಸರ್ಸ್ ಕಂಟರ್ಗೆ ಎಲ್ಲರಿಗೂ. ಆಮೇಲೆ ಅಲ್ಲಿ ಆಕ್ಚುಲಿ ಅಲ್ಲಿನ ಎಸ್ ಪಿ ಅವ್ರಿಗೆ ಕಾಲ್ ಮಾಡಿ ಈ ತರ ಹಿಂಗೆ ತಿಳಿಸಿದಾಗ ಊರ್ ಗೊತ್ತು, ಯಾವ್ದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ. ತಾವೊಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ವಿ, ಅದ್ಯಾರೋ ಕೃಷ್ಣೇಗೌಡ ಅಂತ, ಅದು ಸ್ವಿಚ್ ಆಫ್ ಆಗಿತ್ತು. ಆಮೇಲೆ ಕೆಂಗೇರಿಗೆ ಎ ಸಿ ಪಿ ಅವ್ರಿಗೆ ಕಾಲ್ ಮಾಡಿದೆ, ಅವರು ಪಾಪ ಫಾಲೋ ಅಪ್ ಸಂಜೆವರೆಗೂ ಫಾಲೋ ಅಪ್ ಅಲ್ಲ ಇದ್ರು. ಆಮೇಲೆ ಅಲ್ಲಿ ಎಸ್ ಪಿ ಇಂಥ ಊರು ಅಂತ ಹೇಳಿದ್ರೆ ಎಸ್ ಪಿ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಕಲಿಸಿ ಅವ್ರ ಮನೆ ಫೈಂಡ್ ಔಟ್ ಮಾಡಿ ಅವ್ರ ಅಣ್ಣಿಗೆ ತಿಳಿಸಿ ಅವ್ರ ಅಣ್ಣ ಬಂದು ಮಾಡಿ ಇದ್ ಮಾಡ್ತಾರೆ. ಊರಿಗೆ ತಗೊಂಡು ಹೋಗ್ತಿದಾರಲ್ಲ, ಊರಿಗೆ ತಗೊಂಡು ಹೋಗ್ತಾರ ಅಥವಾ ಏನಿಲ್ಲ, ಇಲ್ಲೇ ಮಾಡ್ತಾರೆ, ಊರಿಗೆ ತಗೊಂಡು ಹೋಗ್ತಾರ ಅಂತೇಳಿ ಸುದ್ದಿ ಇದೆ ಮಾಹಿತಿ. ಇವಾಗ ಆಸ್ ಆಫ್ ನಮ್ಗೆ ಇಷ್ಟೇ ಸುದ್ದಿ ಇರೋದು, ಅವ್ರ ಫ್ಯಾಮಿಲಿ ಅವ್ರು ಬಂದ್ಬಿಟ್ಟು ಅವ್ರ ಮೃತದೇಹನ ತಗೊಂಡು ಹೋಗ್ತಾ ಇದಾರೆ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ಹರೀಶ್. ನಿಮ್ಗೆ, ನಿಮ್ಮ ಬ್ರದರ್ ಗಿರೀಶ್ ಅವ್ರಿಗೆ, ಸುಂದರ್ ರಾಜ್ ಸರ್ಗೆ, ದೊಡ್ಡಣ್ಣ ಅವ್ರಿಗೆ, ಚೇಂಬರ್ ಅವ್ರಿಗೆ, ಎಲ್ಲ ಪದಾಧಿಕಾರಿಗಳಿಗೂ ಈ ಸ್ಪಂದಿಸಿದ್ದಕ್ಕೆ. ಒಬ್ಬರು ನಾವೆಲ್ಲ ಸಿನಿಮಾದವರು ಒಂದೇ ಕುಟುಂಬ ಅಂತ ಪ್ರೂವ್ ಮಾಡಿದ್ರಿ ಹರೀಶ್ ಜಿ, ನೀವು ಅದು ಖುಷಿ ಆಗುತ್ತೆ. ಅದು ಇದು ಅದು ವಿಚಾರ ತಿಳಿಸಿದ್ದೆ ತಾವು ಇಡೀ ಇಂಡಸ್ಟ್ರಿಯಲ್ಲಿ ಫಸ್ಟ್ ರಘುರಾಮ್ ನೀವು ತಿಳಿಸಿದ್ದೆ ಗೊತ್ತಾಯ್ತು. ಸೊ ಹಂಗಾಗಿ ಫಾಲೋ ಅಪ್ ಮಾಡಿ ಅಟ್ಲೀಸ್ಟ್ ಅದೊಂದು ಅನಾಥ ಇದಾಗಬೇಡ ಅಂತೇಳಿ ಇಷ್ಟೆಲ್ಲ ಫೈಂಡ್ ಔಟ್ ಮಾಡ್ಲಿಕ್ಕೆ ತಾವು ಕೂಡ ಒಂದು ಇನ್ಸ್ಪಿರೇಷನ್. ಥ್ಯಾಂಕ್ ಯು ಹರೀಶ್ ಜಿ, ಈ ತರ ನಿಮ್ ಸಪೋರ್ಟ್ ಯಾವಾಗ್ಲೂ ಈ ತರ ಕಲಾವಿದರ ಮೇಲೆ, ಇಂಡಸ್ಟ್ರಿ ಮೇಲೆ ಇರಲಿ. ಥ್ಯಾಂಕ್ ಯು ಹರೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಾಮ ಹರೀಶ್ ಸರ್ ಮಾತಾಡಿದ್ರು. ಈಗ ನಮ್ಮ ದೊಂಬರ ಕೃಷ್ಣ ಕಲಾವಿದರು ಗೊತ್ತಿರ್ಬೋದು ನಿಮಗೆ, ನಾವು ಅವ್ರ ಸಂದರ್ಶನ ಕೂಡ ಮಾಡಿದ್ವಿ. ಅವರಿಂದ ಒಂದು ಒಂದು ಮಾಹಿತಿ ಸಿಕ್ತು ನನಗೆ ರಿಗಾರ್ಡಿಂಗ್ ವಿಶ್ವನಾಥ್ ಸರ್ ಅವರ ರಿಲೇಟಿವ್ ಫ್ರೆಂಡ್ಸು ಯಾರು ಸಿಕ್ಕಿದ್ರು. ಸೊ ಇದ್ರ ಬಗ್ಗೆ ಅವರ ವಿಶ್ವನಾಥ್ ಸರ್ ಅವರ ಒಂದು ಪಾರ್ಥಿವ ಶರೀರ ಏನು, ಯಾರು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ದೊಂಬರ ಕೃಷ್ಣ ಸುರೇಶ್ ಅವ್ರ ಜೊತೆಗೆ ದೂರವಾಣಿ ಸಂಪರ್ಕ ಮಾಡಿದ್ದೆ, ಅದರ ಮಾತುಕತೆ ಈಗ ನಿಮಗಾಗಿ. ಹಲೋ ಕೃಷ್ಣ ಸರ್ ನಮಸ್ಕಾರ, ರಘುರಾಮ್ ಮಾತಾಡ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ನಮಸ್ತೆ, ಹೇಗಿದ್ರಿ ಸರ್? ಸರ್ ಫೈನ್ ಸರ್, ನೀವ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಕೃಷ್ಣ ಸರ್. ಏನಿಲ್ಲ, ನಮ್ಮ ವಿಶ್ವನಾಥ್ ಸರ್ ನೀವು ಬೆಳಗ್ಗೆ ಮಾತಾಡಿದ್ರಿ ಗೊತ್ತಾಯ್ತಲ್ಲ. ಹೌದು ಸರ್, ನಾನು ಕಾರ್ಯಕ್ರಮ ಮಾಡಿದ್ದೆ ಅದ್ರ ವಿಚಾರವಾಗಿ ಭಾಮ ಹರೀಶ್ ಅವ್ರ ಹತ್ರನು ಮಾತಾಡಿದೆ. ಆಮೇಲೆ ನನಗೆ ನೀವು ಅವ್ರ ಬ್ರದರ್ನ ಯಾರನ್ನು ಸಂಪರ್ಕ ಮಾಡಿದೀರಾ ಅಂತ ಗೊತ್ತಾಯ್ತು. ಏನ್ ಸರ್ ಏನಂದ್ರು, ಅವ್ರ ಮನೆಯವ್ರಿಗೆ ಏನ್ ಸಿಕ್ಕಿದ್ರು, ಏನಾಯ್ತು ಸರ್ ಅಪ್ಡೇಟ್ ಏನಾಯ್ತು? ಆಕ್ಚುಲಿ ನಾನು ಎಲ್ಲಾ ಕಡೆ ಮೆಸೇಜ್ ಆಗಿದೆ ಸರ್, ಆಲ್ ಓವರ್ ಇದು ನಾನು ಚಿತ್ರರಂಗದ ಎಲ್ಲ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಆಗಿದೆ, ಮತ್ತೆ ಅವ್ರಿಗೆ ಕ್ಲೋಸ್ ಆಗಿರೋ ನನ್ನ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಇಬ್ಬರಿಗೂ ಎಲ್ರಿಗೂ ಫೋನ್ ಮಾಡಿದೆ ಸರ್. ನಾನು ಮಾಡಿ ವಿಷಯ ತಿಳಿಸಿದೆ, ಯಾರೂ ಸರಿಯಾಗಿ ಮಾಹಿತಿ ಕೊಡ್ತಾ ಇರ್ಲಿಲ್ಲ. ಕೊನೆಗೆ ಒಬ್ರು ಫೋನ್ ಮಾಡಿದ್ರು ನನಗೆ, ಹಿಂಗೆ ವೀರಣ್ಣ ಅನ್ನೋರು ನಮ್ಮ ವಿಶ್ವನಾಥ್ ಅವರ ಬಾಲ್ಯ ಸ್ನೇಹಿತರು ಫೋನ್ ನಂಬರ್ ಇದೆ, ಸೊ ಅವ್ರು ಫೋನ್ ಮಾಡಿದ್ರೆ ನಿಮ್ಗೆ ಮಾಹಿತಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ನಾನೇನ್ ಮಾಡಿದೆ, ನಾನು ವಿಶ್ವನಾಥ್ ಇವರು ವೀರಣ್ಣ ಅವ್ರಿಗೆ ಫೋನ್ ಮಾಡಿದೆ ಸರ್. ಫೋನ್ ಮಾಡಿ ಹಿಂಗೆ ವಿಷಯ ತಿಳಿಸಿದೆ. ತಿಳಿಸಿದಾಗ ಏನ್ ಹೇಳಿದ್ರು, ಅವರು ಸರ್ ನಾನು ಅವರು ಒಂದೇ ಸ್ಕೂಲ್ ಅಲ್ಲಿ ಬಾಲ್ಯ ಸ್ನೇಹಿತರು ಸರ್, ನಾವು ಈಗ ಬಾಗಲಕೋಟೆ ಅಲ್ಲಿ ಅವರ ಕಸಿನ್ಸ್ ಎಲ್ಲ ಇದಾರೆ, ರಿಲೇಟಿವ್ಸ್. ಸೊ ನಾಳೆ ಬೆಳಗ್ಗೆ ನಾವು ಬರ್ತೀವಿ ಸರ್ ಬೆಂಗಳೂರಿಗೆ. ಸೊ ಬಂದ್ಬಿಟ್ಟು ಅದೇನಿದೆ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ನಾವು ಬಾಡಿನ ಅವ್ರಿಗೆ ತಗೊಂಡೋಗಲ್ಲ, ಇಲ್ಲೇ ಯಾವ್ದಾರ ಮೆಡಿಕಲ್ ಹಾಸ್ಪಿಟಲ್ಗೆ ಕಾಲೇಜ್ಗೆ ಅದನ್ನ ಕೊಟ್ಬಿಡ್ತೀವಿ ಸರ್ ಅಂತ ಹೇಳಿದ್ರು. ಓಕೆ ಓಕೆ, ಥ್ಯಾಂಕ್ ಯು ದೊಂಬರ್ ಕೃಷ್ಣ ಸರ್. ವಿಶ್ವನಾಥ್ ಸರ್ ನಮ್ಮನ್ನು ಬಿಟ್ಟಾಗಲಿದ್ದಾರೆ, ಆದರೆ ಅವರ ಕೆಲಸಗಳಾಗಲಿಲ್ಲ. ನೀಲಿಯ ಬಾನಿಗೆ ತಾರೆಯ ಊರಿಗೆ ನಮ್ಮ ವಿಶ್ವನಾಥ್ ಸರ್ ಪ್ರಯಾಣ ಬಳಸಿದ್ದಾರೆ, ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳಿಕೊಂಡು ನೀವೆಲ್ಲ ನನಗೆ ಕೇಳಿದ್ರಿ, ನಾನು ಕೂಡ ಅದನ್ನು ತಿಳಿಸಿದ್ದೆ ಕಳೆದ ವಿಡಿಯೋದಲ್ಲಿ. ವಿಶ್ವನಾಥ್ ಸರ್ ಅವರೊಂದಿಗೆ ನಾನು ನಡೆಸಿದ ಮಾತುಕತೆ, ಬಹುಶಃ ಅದೊಂದೇ ಇಂಟರ್ವ್ಯೂ ಇರಬೇಕು ಅವ್ರದ್ದು, ಎಲ್ಲೂ ಬೇರೆ ಅವರ ಬಗ್ಗೆ ಅವರ ಜೀವನದ ಕತೆ ದಾಖಲೆ ಆಗಿಲ್ಲ. ಸೊ ಆ ಒಂದು ಇಂಟರ್ವ್ಯೂನ, ಅದರ ಸಂಪೂರ್ಣ ಸಂಚಿಕೆಯನ್ನ ನಿಮ್ಮ ಮುಂದೆ ಪ್ರಸ್ತುತಿಪಡಿಸ್ತಿದ್ದೀನಿ. ವಿಶ್ವನಾಥ್ ಸರ್, ವಿ ಲವ್ ಯು.
ವೀಕ್ಷಕರ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರ ಮಾಡುವ ನಮಸ್ಕಾರಗಳು, ಹಾಗೆ ನನ್ನ ನಿಮ್ಮ ಪ್ರೀತಿಯ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿಜಕ್ಕೂ ಒಬ್ಬ ವಿಶೇಷವಾದ ವ್ಯಕ್ತಿ, ಒಬ್ಬ ಅಪರೂಪವಾದ ವ್ಯಕ್ತಿ. ನೀವೆಲ್ಲ ಈ ವ್ಯಕ್ತಿನ ನೋಡಿರ್ತೀರಾ, ಸಿನಿಮಾಗಳಲ್ಲಿ ಮೆಚ್ಕೊಂಡಿರ್ತೀರಾ, ಅವ್ರ ನಿರ್ದೇಶಕ ಕೂಡ ಹೌದು. ಎಲ್ಲೋಗ್ಬಿಟ್ರು ಇವರು ಅಂತ ಯೋಚನೆ ಮಾಡ್ತಿರ್ತಾರೆ. ಹುಡುಕಿದ್ದೀನಿ, ಅವ್ರನ್ನ ಕರ್ಕೊಂಬಂದಿದ್ದೀನಿ, ಇವಾಗ ನಿಮ್ಮ ಮುಂದೆ ಮಾತಾಡಿಸ್ತಾ ಇದ್ದೀನಿ. ನನಗೆ ಸಾರ್ನ ರೀಚ್ ಮಾಡೋದಕ್ಕೆ ಎಗೈನ್ ಕಾರಣಕರ್ತರಾಗಿದ್ದು ನಮ್ಮ ಸುಂದರಣ್ಣ ಅವರು, ಸುಂದರ್ ರಾಜ್ ಅವರು. ಸುಂದರಣ್ಣ, ಥ್ಯಾಂಕ್ ಯು, ನಿಮ್ಮಿಂದ ನಂಗೆ ನಂಬರ್ ಸಿಕ್ತು. ನನಗೆ ಈ ಸಾರು ತುಂಬ ಹಳೆ ಪರಿಚಯ, 23 ವರ್ಷದ ಹಳೆ ಫ್ರೆಂಡು. ನಾನು ಈ ಟಿ ವಿಲಿ ಕೆಲಸ ಮಾಡಬೇಕಾದ್ರೆ ಅವ್ರನ್ನ ಸಿನಿಮಾ ಡೈರೆಕ್ಟ್ ಮಾಡಿದ್ರು, ಆ ಸಿನಿಮಾ ಪ್ರಮೋಷನ್ ಎಲ್ಲ ಮಾಡಿದ್ದೆ. ಅವಾಗಿಂದ ನನಗೆ ಅವರಿಗೆ ಒಂದು ಒಡನಾಟ ಆಯಿತು, ಮಧ್ಯದಲ್ಲಿ ಕಟ್ ಆಗೋಗ್ಬಿಟ್ಟಿತ್ತು. ಸೊ ಮತ್ತೆ ಸಿಕ್ಕಿದ್ದಾರೆ, ತುಂಬ ಅವ್ರ ಬಗ್ಗೆ ಮಾತಾಡಬೇಕು, ತುಂಬ ಪ್ರಶ್ನೆಗಳಿದೆ. ಸಡನ್ನಾಗಿ ಮಾಯ ಆಗಿಬಿಟ್ರು ಎಲ್ಲೋದ್ರೂ ಏನು ಅಂತ. ಅವರು ಯಾರು? ಅವರೇ ನಮ್ಮ ನಿಮ್ಮ ಪ್ರೀತಿಯ ಕನ್ನಡ ಚಿತ್ರರಂಗದ ಹೆಮ್ಮೆಯ ಹೆಮ್ಮೆಯ ಹಿರಿಯ ಕಲಾವಿದ ನಿರ್ದೇಶಕ ವಿಶ್ವನಾಥ್ ಅವರು. ವಿಶ್ವನಾಥ್ ಅಂತ ನಾನು ಸಡನ್ನಾಗಿ ಹೇಳಿದ್ರೆ ನಿಮ್ಗೆ ಜ್ಞಾಪಕ ಬರೋಲ್ಲ. ಅಣ್ಣವ್ರ ಜೊತೆ ಜ್ವಾಲಾಮುಖಿನಲ್ಲಿ ಕಲಾನಟನ ಪಾತ್ರದಲ್ಲಿ ಮಿಂಚಿದವರು. ಹೊಡಿತೀರಾ? ನೋಡ್ಕೋತೀನಿ. ತೆಲುಗಿನ ನಾಗಾರ್ಜುನ ಅವ್ರ ಜೊತೆ ಶಿವ ಚಿತ್ರದಲ್ಲಿ ವಿಲನ್ ಆಗಿ ಮಿಂಚಿದವರು. ಪುಟ್ಟಣ್ಣ ಕಣಗಾಲ್ ಅವರು ಪರಿಚಯ ಮಾಡಿಸಿದಂಥ ಪ್ರತಿಭೆ, ಚಲಿಸುವ ಮೋಡಗಳು, ಕಾಮನ ಬಿಲ್ಲು, ಎಷ್ಟು ಪಿಕ್ಚರು, ವಿಷ್ಣುದಾದನ್ ಜೊತೆ ಕರ್ತವ್ಯ, ತುಂಬ ಪಿಕ್ಚರ್ಗಳು. ಬಾಲಚಂದ್ರ ಅವ್ರ ಸಿನಿಮಾನಲ್ಲೂ ಕಳನಟನಾಗಿ ಮಾಡಿದ್ರು, ಅದ್ಭುತವಾದ ಒಬ್ಬ ಕಳನಟ. ಆದರೆ ಈ ಕಳನಟ ಎಲ್ಲಿ ಹೇಗೆ ಕಾಣೆಯಾದರು, ಏನಕ್ಕೆ ಕಳೆದೋದ್ರು ಅನ್ನೋದೆಲ್ಲ ನೀವು ನಿಮ್ಮ ಮುಂದೆ ಕೂತು ಮಾತಾಡೋಣ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಿಮ್ಮ ಪ್ರೀತಿಯ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಹುಡುಕಿ ಹೆಕ್ಕಿ ನಿಮ್ಮ ಮುಂದೆ ಕರ್ಕೊಂಬರೋ ನಿಲ್ಸಲ್ಲ ಅಂತ ಹೇಳ್ತಾ ಬನ್ನಿ, ವಿಶ್ವನಾಥ್ ಸರ್ ಹತ್ರ ಹೋಗೋಣ, ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ವಿಶ್ವನಾಥ್ ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಓಕೆ ಸರ್, ಚೆನ್ನಾಗಿದೆ. 23-25 ವರ್ಷ ಆಯಿತು ಸರ್ ನಿಮ್ಮನ್ನು ನಾನು ನೋಡಿ. ಹೌದು ಸರ್, ಹೌದು ಸರ್, ನೆನಪಿದೆ ನನಗೆ. ಥ್ಯಾಂಕ್ ಯು ಸರ್ ನೆನಪಿಟ್ಟುಕೊಂಡಿರೋದಕ್ಕೆ, ತುಂಬ ಥ್ಯಾಂಕ್ಸ್ ಸರ್. ಯಾಕೆಂದರೆ ನಿಮ್ಮ ಜಿತೇಂದ್ರ ನಿಮ್ಮ ನಿರ್ದೇಶನದ ಸಿನಿಮಾ, ಜಗ್ಗೇಶ್ ಸರ್ ಅವ್ರ ನಾಯಕ ನಟಿಸಿದ್ರು, ನಮ್ಮ ಹೆಚ್ ಡಿ ಕುಮಾರಸ್ವಾಮಿ ಅವ್ರ ಪ್ರೊಡ್ಯೂಸರ್ ಆ ಪಿಕ್ಚರ್. ಹೌದು ಸರ್. ಆ ಸಿನಿಮಾದ ಪ್ರಚಾರದ ಸಮಯದಲ್ಲಿ ನಿಮ್ಮನ್ನು ನಾನು ಭೇಟಿ ಮಾಡಿದ್ದು 2000 ಅಂತ ಕಾಣ. ಹೌದು ಸರ್. ಸೊ 2000 ಇಸ್ವಿ ಆದಮೇಲೆ 2023 ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷದ ಗ್ಯಾಪು ನಿಮ್ಮನ್ನು ಭೇಟಿ ಮಾಡೋದಕ್ಕೆ, ಮೊದಲನೇದಾಗಿ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನಾನು ಚೆನ್ನಾಗಿದ್ದೀನಿ. ಹಲವಾರು ವಿಚಾರಗಳು ಇಟ್ಕೊಂಡಿದ್ದೀನಿ, ಅವು ಮುಂದೆ ಮಾತಾಡೋಣ. ನೀವು ಮಾತಾಡ್ತಿರಲ್ಲ. ನನಗೆ ವಿಶ್ವನಾಥ್ ಅವರ ಬಾಲ್ಯಕ್ಕೆ ಹೋಗೋದಕ್ಕೆ ಇಷ್ಟ. ನಿಮ್ಮ ಬಾಲ್ಯಕ್ಕೆ ಹೋಗೋಣ. ನಿಮ್ಮ ಮೂಲ ಹೆಸರು ವಿಶ್ವನಾಥನ ಅಥವಾ ಬೇರೆ? ಇಲ್ಲ, ಬರೀ ವಿಶ್ವನಾಥ್ ಅಂತಲೇ, ನಮ್ಮ ಮನೆಯಲ್ಲಿ ಅದೇ ಹೆಸರು. ನಾನು ಹೊರಗಡೆ ಕಾಲೇಜಲ್ಲಿ ಆಯಿತು, ಅಡ್ಮಿಟ್ ಮಾಡೋದಿರಲಿ, ಎಲ್ಲ ಕಡೆನೂ ಇದೇ ಹೆಸರು, ಬೇರೆ ಏನು ಚೇಂಜ್ ಮಾಡಿಲ್ಲ, ಸಿನಿಮಾಕ್ಕಾಗಿ ಚೇಂಜ್ ಮಾಡಿಲ್ಲ. ಚೇಂಜ್ ಮಾಡಿಲ್ಲ. ರಾಯಚೂರು ಮೂಲದವರು? ಹೌದು ಸರ್. ರಾಯಚೂರು ಹತ್ರ ಹಳ್ಳಿ? ಹಳ್ಳಿ ಹಳ್ಳಿ. ನಿಮ್ಮ ಊರ ಹೆಸರು ಸರ್? ಕುಕ್ನೂರು ಅಂತ. ಕುಕ್ನೂರು. ರಾಯಚೂರಿಂದ ಎಷ್ಟು ಕಿಲೋಮೀಟ್ರು? ಒಂದು 8-10 ಕಿಲೋಮೀಟರ್ ಆಗ್ಬೋದು. ಓಕೆ. ಹೇಗಿತ್ತು ಸರ್ ತಂದೆ ತಾಯಿ ಒಬ್ಬರೇ ಮಗ ಅಂತ ಕಾಣುತ್ತೆ ನೀವು? ಹಾಂ ಸರ್, ಒಬ್ಬನೇ ಅಂದರೆ ನಮ್ಮ ತಂದೆನ ನಾವು ನೋಡಿಲ್ಲ. ಏನು ಅವರು ಒಂದು ನಾನು 6 ತಿಂಗಳದ ಮಗು ಇದ್ದಾಗ ಅವ್ರು ಹೋಗಿದ್ದಾರೆ ಅಂತೆ. ನಮಗೆಲ್ಲ ಆಮೇಲೆ ಗೊತ್ತಾಗ್ತದೆ, ದೊಡ್ಡವರಾದಂಗೆಲ್ಲ ನಮಗೇನು ನಮ್ಗೆ ಅದ್ರ ಬಗ್ಗೆ ಫೀಲಿಂಗೇ ಗೊತ್ತಿರಲಿಲ್ಲ. ನಿಮ್ಮ ತಂದೆ ಇಲ್ಲ ಹೋಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರೆ ಗೊತ್ತಾಗ್ತಾ ಇತ್ತು ಅಷ್ಟೇ. ನಮ್ಮ ತಾಯಿ ಮಾತ್ರ ನಂಗೆ ನೆನಪಿದ್ದಾಳೆ. ಅಂದರೆ ತಾಯಿಯವರು ಮಗನ ಬೆಳೆಸೋ ಅಂತ ಒಂದು ಜವಾಬ್ದಾರಿ. ಹೌದು. ತಂದೆನೂ ಅವರೇ, ತಾಯಿಯೂ ಅವರೇ. ಹೌದು. ಒಂಥರ ಏಕಂಗಿ ಹೋರಾಟ ನಿಮ್ಮ ತಾಯಿಯವ್ರಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಲ್ಲ, ಅವರು ಸ್ವಲ್ಪ ಡ್ಯಾಶಿಂಗ್ ಆಗಿದ್ದರು. ಆ ಕಾರಣದಿಂದ ಏನಾಯ್ತಂದರೆ ಅವರು ಅವ್ರಿಗೆ ಎಲ್ಲರೂ ಹೆದರ್ತಿದ್ರು, ಅವ್ರ ಫ್ಯಾಮಿಲಿ ಗ್ರೂಪ್ಗಳಲ್ಲೆಲ್ಲ. ಅದಕ್ಕೆ ಅವರು ಯಾರಿಗೂ ಏನು ಪ್ರಶ್ನೆ ಇದ್ದಿಲ್ಲ. ಅವರು ಸ್ವಲ್ಪ ಧೈರ್ಯವಾಗಿ ಎಲ್ಲ ಕೆಲಸಗಳು ಜೀವನದ ತುಂಬ ನನಗೆ ಒಂದು ಸ್ವಲ್ಪ ಪ್ರೊಟೆಕ್ಟ್ ಮಾಡಿಕೊಂಡು ನನಗೆ ಒಳ್ಳೆಯದಾಗಲಿ ಅಂತ ಅವ್ರು ಪ್ರಯತ್ನ ಮಾಡಿದ್ದಾರೆ. ಏನು ಸರ್ ನಿಮ್ಮ ತಂದೆ ಹೆಸರು, ತಾಯಿ ಹೆಸರೇನು? ತಂದೆ ಹೆಸರು ಬಸವಣ್ಣ ಅಂದ್ಬಿಟ್ಟು, ತಾಯಿ ಹೆಸರು ಶರಣಮ್ಮ. ತಾಯಿ ಹೆಸರು ಶರಣಮ್ಮ. ಅಂದರೆ ನಿಮ್ಮ ಫ್ಯಾಮಿಲಿ ಯಾರು ನಾಟಕ ಕಲೆ ಈ ಥರ ಸಂಬಂಧಪಟ್ಟದವ್ರು ಯಾರು ಇದ್ರಾ? ಇಲ್ಲ, ನಮ್ಮ ದೊಡ್ಡಪ್ಪನವರು ಬಯಲು ನಾಟಕ ಮಾಡಿಸ್ತಾ ಇದ್ರು ಊರಲ್ಲಿ. ಅವರಿಗೆ ಅದು ನಮ್ಮ ಬಳಗನೇ ಆಗ್ತಾನೆ, ಬಟ್ ನಮ್ಮ ತಂದೆಗೆ ಅದು ಅದೆಲ್ಲ ಅದು ಇದ್ದಿಲ್ಲಂತೆ. ಬಟ್ ನಮ್ಮ ತಾಯಿ, ನಮ್ಮ ಮುತ್ತಜ್ಜಿ, ಮುತ್ತಜ್ಜಿ ಸ್ವಲ್ಪ ಊರಿನಲ್ಲಿ ಇರೋರನ್ನೆಲ್ಲರನ್ನ ಇಮಿಟೇಟ್ ಮಾಡ್ತಿದ್ರು ಅವರು. ಓಹೋ. ಮಿಮಿಕ್ರಿ ಅದು ನಾವು ನಗ್ತಿದ್ವಿ. ನಾವು ಇಷ್ಟು ಮಕ್ಕಳಿದ್ದಾಗ ನಾವು ನೋಡಿ ನಗ್ತಿದ್ವಿ. ಎಂಥವ್ರು ಬರ್ತಾರೆ ನೋಡಿ, ಹೆಂಗಿರ್ತಿದ್ರು, ನನಗೆ ಅವ್ರಂಗೆ ನಡೆಯೋದು, ಅವ್ರಂಗೆ ಮಾತಾಡೋದು ಎಲ್ಲ ಮಾಡ್ತಿದ್ರು ಅವರು. ನಾನು ಅಂದ್ಕೊಂಡೆ ನಮ್ಮ ಮನೇಲಿ ಯಾರಿಲ್ಲ ಅಂತಂತ, ಏನು ಇವನು ಯಾಕೆ ಸಿನಿಮಾಕ್ಕೆ ಹೋದ ಅಂತ ನಮ್ಮ ಮನೇಲಿ ಮಾತಾಡ್ತಾ ಇದ್ರು ಆಮೇಲೆ. ಓಕೆ. ಹೇಗಿದ್ದಿರುತ್ತೆ ಸರ್ ನಿಮ್ಮ ಬಾಲ್ಯದಲ್ಲಿ? ಅಂದರೆ ತುಂಬ ಬಾಲ್ಯದಲ್ಲಿ ಸರ್ ಇನ್ನೋಸೆನ್ಸಿ, ಯಾಕಂದರೆ ಅಲ್ಲಿ
ಉತ್ತರ ಕರ್ನಾಟಕದಲ್ಲಿ ಜನ ಅಷ್ಟೊಂದು ಏನು ಚುರುಕಾಗಿ ಇರೋಂಥ ಒಂದು ಪ್ರಶ್ನೆ ಇಲ್ಲ. ನಾನು ಇಲ್ಲಿಗೆ ಬಂದ ಮೇಲೇ ಇದು ಸ್ವಲ್ಪ ಯೋಚನೆ ಮಾಡೋಂಥ ಒಂದು ಕೆಲಸ ಶುರುವಾಯಿತು. ಈಗ ಏನೋ ಗೊತ್ತಿಲ್ಲ, ನಮ್ಮ ತಾಯಿದು ಬ್ಲಡ್ಡು ಮೇಲೆ ನಮ್ಮ ಗುಣಗಳು ಡಿಪೆಂಡ್ ಆಗ್ತವೆ. ಸ್ವಲ್ಪ ಡ್ಯಾಶಿಂಗು ಅವೆಲ್ಲ ನನಗೂ ಇದೇ ಥರ ಕ್ಯಾರೆಕ್ಟರು. ಯಾವ ಸ್ಕೂಲ್ ಓದಿದ್ದು? ನಾನು ಹಂಪರ್ದ ಹೈಯರ್ ಸೆಕೆಂಡರಿ ಸ್ಕೂಲ್ ಅಂತ, ಅಲ್ಲಿ ಓದಿದ್ದೀನಿ ಸರ್. ಓಕೆ, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಸರ್ ನಿಮ್ಮದು? ಕ್ವಾಲಿಫಿಕೇಷನ್ ನೋಡಿ ಸರ್, ಡಿಗ್ರಿ ನಾನು ಫೇಲ್ ಆಗಿದ್ದೀನಿ, ನಾನು ಪಾಸ್ ಆಗಲಿಲ್ಲ. ಯಾಕಂದರೆ ಇದೆಲ್ಲ ಇನ್ವಾಲ್ವ್ ಆದ್ಮೇಲೆ ಸಿನಿಮಾಗೆಲ್ಲ, ಆವಾಗ ನಾನು ಅದನ್ನು ಡ್ರಾಪ್ ಔಟ್ ಮಾಡಿದೆ. ಓಕೆ, ಎಲ್ಲಿ ಡಿಗ್ರಿ ಎಲ್ಲಿ ಮಾಡಿದ್ದು? ನಾನು ಈ ಇಲ್ಲೇ ನಾನು ಅರ್ಧಕ್ಕೆ ನಾನು ಬಿಟ್ಬಿಟ್ಟೆ ಸರ್, ನಾನು ಅಡ್ಮಿಟ್ ಆಗಿ ಮತ್ತೆ ತಿರ್ಗಾ ಡ್ರಾಪ್ ಮಾಡಿಬಿಟ್ಟೆ. ಇರುವುದು ಅಣ್ಣ ಪುಟ್ಟಣ್ಣವರು ಕೊಟ್ಟರಲ್ಲ ಕೆಲಸ, ನನಗೆ ಇನ್ನೇನು ನಾನು ಸಿನಿಮಾ ಆ್ಯಕ್ಟ್ರ್ ಆಗೋಗ್ಬಿಟ್ಟೆ ಅಂತ ಹಂಗೆ ತಿಳ್ಕೊಂಡು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಾನು ಡ್ರಾಪ್ ಔಟ್ ಆಗಿದ್ದೆ. ಎಸ್, ಅಂದರೆ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ನನಗೆ ತಿಳಿದ್ಪಟ್ಟಂಗೆ ತುಂಬ ಅಣ್ಣವ್ರ ಸಿನಿಮಾಗಳ ಪ್ರಭಾವಳಿ ಜಾಸ್ತಿ ಇತ್ತಂತೆ ನಿಮಗೆ. ಹಾಂ ಸರ್, ಅಂದರೆ ಅದು ನ್ಯಾಚುರಲಿ, ಯಾಕಂದರೆ ಅವರು ನಾವು ನಮ್ಮ ಒಂದು ಟೈಮ್ನಲ್ಲಿ ಅವರೊಬ್ಬರೇ ನಮಗೆ ರೋಲ್ ಮಾಡೆಲ್ ಆಗ್ತಿದ್ರು. ಬಟ್ ನಮಗೆ ತೆಲುಗು ತಮಿಳು ಎಲ್ಲ ತಮಿಳು ಇದ್ದಿಲ್ಲ, ತೆಲುಗು ಕನೆಕ್ಷನ್ ಇತ್ತು. ಹಿಂದಿ ನೋಡ್ತಿದ್ವಿ ನಾವು, ನಮ್ಮ ಏರಿಯಾದಲ್ಲಿ ಹಿಂದಿ ಕನ್ನಡ ತೆಲುಗು ಮೂರು ಭಾಷೆ ನಡೀತಿದ್ವು ರಾಯಚೂರಲ್ಲಿ. ಸೊ ಎಲ್ಲ ಅಣ್ಣವ್ರ ಸಿನಿಮಾಗಳೆಲ್ಲ ಹೋಗಿ ನೋಡ್ತಿದ್ರು ಸರ್? ಅವ್ರನ್ನ ಹುಡುಕಾಡ್ಕೊಂಡು ಹೋಗಿ ನೋಡ್ತಿದ್ವಿ ನಾವು. ಬೇರೆ ಬೇರೆ ಊರುಗಳಲ್ಲಿ ಬಂದಿದ್ದಾವೆ ಅಂದರೆ ಅಲ್ಲಿ ಹೋಗ್ತಿದ್ವಿ, ಒಂದು ಸಾರಿ ಅಲ್ಲ ಎಷ್ಟು ಸಾರಿ ಬಂದರೆ ಅಷ್ಟು ಸಾರಿನೂ ನೋಡ್ತಿದ್ವಿ ನಾವು. ಆಗ ನೀವು ಹೋಗಿ ಥಿಯೇಟ್ರ್ಗಳಲ್ಲಿ ಅಣ್ಣವ್ರ ಸಿನಿಮಾ ನೋಡಬೇಕಾದ್ರೆ ಎಲ್ಲರ ಒಂದು ಕಡೆ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಅನ್ಕೊಂಡಿದ್ರ ನಾನು ಇವ್ರ ಜೊತೆ ಪಿಕ್ಚರ್ ಮಾಡ್ತೀನಪ್ಪ, ಇವ್ರಿಗೊಂದು ಖಳನಾಯಕನಾಗಿ? ಇಲ್ಲ ಇಲ್ಲ ಇಲ್ಲ, ಯಾವುದು ಕಿಂಚಿತ್ತು ಬಂದಿದ್ದಿಲ್ಲ ಅಂತಲ್ಲಿ. ಅವರು ಎಲ್ಲಿ ನಾವೆಲ್ಲಿ, ಅದು ನಾನು ಬೆಂಗಳೂರಿಗೆ ಬರ್ತೀನಿ ಅಂತೂ ಅಂದ್ಕೊಂಡಿರಲಿಲ್ಲ. ಈ ಬೆಂಗಳೂರಿಗೆ ಬರಬೇಕು ಅನ್ನೋ ಪ್ಲಾನ್ ಹೆಂಗೆ ಹೆಂಗೆ ಅದು ಬಗ್ಗೆ? ಅಲ್ಲಿ ನಮ್ಮ ತಾಯಿಯವರು ನನ್ನ ಉಡಾಳತನ ಸ್ವಲ್ಪ ಅಲ್ಲಿ ಜಗಳಗಂಟತನ ಅವೆಲ್ಲ ಇದ್ದವು ಆವಾಗ ವಯಸ್ಸಿಗೆ. ಅದು ಕೆಲವರು ಅಲ್ಲಿ ಸ್ವಲ್ಪ ರ್ಯಾಶ್ ಪೀಪಲ್, ಅಲ್ಲಿ ಒಂದು ಸ್ವಲ್ಪ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಇದೆ, ಅವ್ರು ಸ್ವಲ್ಪ ಯಾರೇ ಸಿಗಲಿ ಅವ್ರ ಹತ್ರ ಒಂದು ಡಾಮಿನೇಟ್ ಮಾಡಿ ಮಾತಾಡೋವಂಥದ್ದು ಕ್ಯಾರೆಕ್ಟರ್ಗಳು ಅವರು. ಬಟ್ ನನಗೆ ಅದು ಆಗ್ತಿರಲಿಲ್ಲ. ಅದರಿಂದ ಏನಾಯ್ತಂದರೆ ಅಲ್ಲಿ ಸ್ವಲ್ಪ ಸರಿ ಪರಿಸ್ಥಿತಿ ಉಲ್ಟಾ ಸೀದಾ ಆಗೋಕ್ಕೆ ಶುರು ಆಯಿತು. ನಾನು ಏನಾದರೂ ರ್ಯಾಶ್ ಆಗಿ ಏನಾದರೂ ಮಾಡ್ಕೊಂಬಿಡ್ತೀನಿ ಅಂತ ನಮ್ಮ ತಾಯಿಯವರು ಭಯ ಬಿದ್ದು ನನಗೆ ಧಾರವಾಡಕ್ಕೆ ಕಳಿಸ್ಬೇಕಂತ ಪ್ಲ್ಯಾನ್ ಹಾಕಿದರು. ಇಲ್ಲ, ಆಮೇಲೆ ನಮ್ಮ ಫ್ರೆಂಡ್ ಇನ್ನೊಬ್ಬರು ನಾವು ಒಳ್ಳೆಯವರು, ಅವರು ಪಾಪ ನಮ್ಮ ಸ್ನೇಹಿತರು, ಅವ್ರನ್ನ ಜೊತೆಗೆ ಹಾಕಿ ನನಗೆ ಇಲ್ಲಿ ಬೆಂಗಳೂರಿಗೆ ಕಳಿಸ್ಕೊಟ್ರು. ಬೆಂಗಳೂರಿಗೆ? ಓಕೆ. ಬೆಂಗಳೂರು ಬಂದಾಗ ಅಂದರೆ ಒಬ್ಬ ಹಳ್ಳಿಯಿಂದ ಒಬ್ಬ ಹುಡುಗ ಬೆಂಗಳೂರು ಪಟ್ಟಣಕ್ಕೆ ಬಂದಿದ್ದೀರಾ, ಈ ಬೆಂಗಳೂರು ಜೀವನಕ್ಕೆ ಒಕ್ಕೊಳ್ಳೋದು ಎಷ್ಟು ಕಷ್ಟ ಆಗಿತ್ತು ಸರ್ ನಿಮಗೆ? ನನಗೇನು ತಿಳಿಲಿಲ್ಲ ಸರ್, ಅದು ಅವಾಗ ನಮಗೆ ಅಷ್ಟು ಸೆನ್ಸಿಟಿವ್ ಇಲ್ವಲ್ಲ, ನಾವು ಸ್ವಲ್ಪ ರಾಯಚೂರು ಮಂದಿ ದಡ್ರು, ಏನು ತಿಳುವಳಿಕೆ ಕಡಿಮೆ ಇರ್ತದೆ, ಆಮೇಲೆ ಇಂಪ್ರೆಷನ್ನೇ ಆಗೋದಿಲ್ಲ ಅವ್ರಿಗೆ, ಯಾವುದು ವಾತಾವರಣದ ಅರ್ಥನೇ ಆಗೋಲ್ಲ. ಬಟ್ ರಾಯಚೂರಿಗಿಂತಲೂ ತಂಪಿನ ಪ್ರದೇಶ ಇದು, ಅಷ್ಟಕ್ಕೆ ಇಲ್ಲಿ ನಾನು ಹೋಗಿಬಿಟ್ಟೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇಲ್ಲಿ ನಾಟಕಗಳಿಗೆ ಬಂದ್ರಂತೆ ನೀವು, ರವೀಂದ್ರ ಕಲಾ? ಸರ್, ನನಗೆ ಏನಾಯ್ತಂದರೆ ರಂಗ ತರಬೇತಿ ಶಿಬಿರ ಅಂತ ಅವಾಗ ಈ ಶಿವಾನಂದ ಜಿ ವಿ ಶಿವಾನಂದ ಅವರಿದ್ದರು, ಆಮೇಲೆ ಕೆಲವರು ದೊಡ್ಡ ವೆಂಕಟರಾಮ ಅಂತ ಒಬ್ಬರಿದ್ದರು, ಇವರು ಪ್ರಸನ್ನ ಅಂತ ಅವರೊಬ್ಬರಿದ್ದರು. ನನಗೆ ನ್ಯಾಚುರಲಿ ಏನೋ ಒಂಥರ ಇಷ್ಟ ಇತ್ತು ಅದು. ಅದು ನಾವು ಕಲ್ತು ಬಿಡೋಣ ಅಲ್ಲಿ ಹೋಗಿ, ನಮ್ಗೆ ಹೆಂಗಿದ್ರು ಗೊತ್ತಿಲ್ಲ ಏನು ಅಂದ್ಬಿಟ್ಟು ನಾನು ಆ ವಿಚಾರಕ್ಕೆ ಇನ್ವಾಲ್ವ್ ಆದೆ. ಏನು ಮಾಡಿದ್ರಿ ಸರ್, ಏನು ಪಾತ್ರ ಮಾಡಿದ್ರಿ ಅಲ್ಲಿ? ಏನಿಲ್ಲ, ಅಲ್ಲಿ ಏನಾಯ್ತಂದರೆ ಒಬ್ಬೊಬ್ರಿಗೂ ಒಂದೊಂದು ಸ್ಟೇಜ್ ಮೇಲೆ ಒಂದು ಕೆಲಸಗಳು, ಆಮೇಲೆ ರಂಗ ತರಬೇತಿ ಅಂದರೆ ರಂಗಕ್ಕೆ ಸಂಬಂಧಪಟ್ಟಿರೋದು ಎಲ್ಲನೂ, ಮೇಕಪ್ಪು ಮತ್ತು ತಿರ್ಗಾ ಇನ್ನೊಂದು ಅಭಿನಯ, ಆಮೇಲೆ ನಿರ್ದೇಶನ, ಇವೆಲ್ಲವುಗಳನ್ನು ಕೂಡ ಎಲ್ಲ ಹುಡುಗರಿಗೆ ಅವರವ್ರಿಗೆ ಇಂಟ್ರೆಸ್ಟ್ ಇರ್ತಕ್ಕಂತೆ ಕಲಿಸ್ತಾಯಿದ್ರು. ನನಗೆ ಆ್ಯಕ್ಟ್ ಮಾಡೋದು ಅಂತಂದದ್ದು ಒಂದು ಇಂಟ್ರೆಸ್ಟ್ ಇತ್ತು. ನೀನು ಅವರೇ ಹೇಳಿದರು, ಪ್ರಸನ್ನ ಅವರು ಇವರು ಆ್ಯಕ್ಟ್ ಮಾಡು, ನೀನು ಆ್ಯಕ್ಟ್ ಮಾಡು ಅಂತ. ಆಯ್ತು ಸರ್, ಮಾಡ್ತೀನಿ ಅಂತಂತೇಳಿ. ಅದೇ ಇದು ತೆರೆಗಳು ಅಂತ ಲಂಕೇಶ್ ಅವ್ರದ್ದು, ಅದು ನಾಟಕ, ಅದು ಕ್ಲಿಕ್ ಆಯಿತು. ಬಾಲಭವನಲ್ಲಿ ಮಾಡಿದ್ದು ನಾವು, ಹುಡುಗರಲ್ಲ, ಬಾಲಭವನಲ್ಲಿ ಮಾಡಿದ್ವಿ. ಆಮೇಲೆ ರೇಡಿಯೋ ಇಂಟ್ರೂ ಆಯ್ತು ಅದರಿಂದ. ರೇಡಿಯೋದವರು ಇಂಟ್ರೂ ಮಾಡಿದರು, ಈ ಥರ ಏನಪ್ಪ ಇದೇ ಥರ ನೀವು ಹೆಂಗೆ ಕೇಳಿದ್ರಿ, ಪ್ರಶ್ನೆಗಳು ಕೇಳಿದರು, ಹೆಂಗಿರುತ್ತೆ ನಿಮ್ಮ ದೇಶ, ಹೆಂಗೆ ಎತ್ತ ಅದು ಇದು ಅಂತೆಲ್ಲ ಕೇಳಿ ಅದಕ್ಕೆಲ್ಲ ಉತ್ತರ ಕೊಟ್ವಿ. ಆಗಿನ ಕಾಲದಲ್ಲಿ ಆಗಿದೆ ಅಲ್ಲ. ಆಮೇಲೆ ಎಲ್ಲ ಮುಗಿದ ಮೇಲೆ ಇವನು ಏನೋ ಪರವಾಗಿಲ್ಲ ಅಂತ ಕಾಣುತ್ತೆ, ಇವನಿಗೆ ಏನಾದರೂ ಗೈಡ್ ಮಾಡಬೇಕು ಅಂತ ಪ್ರಸನ್ನ ಅವ್ರಿಗೆ ಐಡಿಯಾ ಬಂತು. ವಿಶ್ವನಾಥ್ ಅವರೇ ಬನ್ನಿ ಇಲ್ಲಿ, ಪುಟ್ಟಣ್ಣವರು ಸಿನಿಮಾ ಮಾಡ್ತಾಯಿದ್ದಾರೆ, ಸ್ವಲ್ಪ ನೀವು ಹೋಗಿ ಅವ್ರನ್ನ ಮೀಟ್ ಮಾಡಿ, ಹೊಸಬರಿಗೆ ಅವಕಾಶ ಕೊಡ್ತಾರೆ ಅವರು ಅಂತ ಅವ್ರು ನನಗೆ ಹೇಳಿದ್ರು. ಸೊ ನಿಮ್ಗೆ ಅದನ್ನ ಹೇಳಿದ್ದು ಪ್ರಸನ್ನ ಅವರು? ಹೌದು, ಪ್ರಸನ್ನ ಅವರು ಅದು ಪಡುವರಹಳ್ಳಿ ಪಾಂಡವರು ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿತ್ತು. ನಮಗೆ ಪಡುವರಹಳ್ಳಿ ಪಾಂಡವರು ಯಾವುದು ಗೊತ್ತಿಲ್ಲ, ಇಂಥಲ್ಲಿದ್ದಾರೆ ಅಂತಂತ ಯಾರೋ ಬೇರೆಯವರು ಕೂಡ ಇನ್ಫಾರ್ಮೇಷನ್ ಕೊಟ್ಟರು ನನಗೆ.
ಬ್ರಾಡ್ವೇ ಹೋಟೆಲ್ ಅಂತ ಇದೆ ನೋಡಿ ಸರ್, ಕಲ್ಪನಾ ಥಿಯೇಟರ್ ಪಕ್ಕ ಇತ್ತು ಅಲ್ಲಿ. ಅಲ್ಲಿ ಅವರು ಯಾವುದೋ ಒಂದು ರೂಮ್ನಲ್ಲಿ ಇದ್ದರು. ಏನಂದ್ರು ಸರ್ ಮೊದಲನೇ ಭೇಟಿ ನಿಮ್ಮದು ಪುಟ್ಟಣ್ಣ ಅವ್ರದ್ದು ಹೇಗಿತ್ತು, ಏನಂದ್ರು ಪುಟ್ಟಣ್ಣ ಅವ್ರು ನಿಮ್ಮನ್ನು ನೋಡಿ? ಹಾಂ ಸರ್, ಅದೇನಾಗಿದೆ, ಒಂದು ಸಾರಿ ಹೋಗಿದ್ದೀನಿ, ಅವರು ದತ್ತಣ್ಣ, ದತ್ತರಾಜು, ಮುಕುಂದ, ಆಮೇಲೆ ಅವರು ಇನ್ನು ವಿಶ್ವನಾಥ್ ಅಂತ ಒಬ್ಬರಿದ್ದರು, ಇದ್ದಾರೆ ಈಗಲೂ ಇದ್ದಾರೆ. ಯಾವುದೋ ಒಂದು ಹುಡುಗ ಬಂದಿದ್ದಾನೆ ಸರ್, ಅವನು ಭಾಳ ಚೆನ್ನಾಗಿದ್ದಾನೆ, ಬರೋಕೆ ಹೇಳಿದ್ದೀವಿ ಇವತ್ತು ಅಂತ. ನೆಕ್ಸ್ಟ್ ಡೇ ಫಸ್ಟ್ ಡೇ ನಾಳೆ ಬನ್ನಿ ನೀವು, ಡೈರೆಕ್ಟ್ರ್ ಇಲ್ಲ ಅಂತ. ಆಯ್ತು ಬರ್ತೀನಿ ಅಂತ. ನನಗೇನು ಎಷ್ಟು ಸಾರಿ ಕರೆದ್ರೂ ಹೋಗ್ತಿದ್ದೆ ನಾನು, ಹೊಸ ಹುಡುಗರಲ್ಲ, ನಮ್ಗೆ ಗೊತ್ತಾಗ್ತಿರಲಿಲ್ಲ. ಹೋಗಿದ್ದೀನಿ ಅಷ್ಟೇ. ಅವತ್ತು ನೆಕ್ಸ್ಟ್ ಡೇ ಇದ್ದರು ಅವರು. ಒಳಗೋದ್ಮೇಲೆ ರೈಟ್ ಸೈಡಿಗೆ ಅವ್ರು ಕೂತಿದ್ದಾರೆ ಕೆಳಗಡೆ, ಒಂದು ಚೇರ್ ನಾವು ನಿಂತಿರ್ತೀವಿ, ಅವರು ಇಟ್ಟಿರ್ತದಲ್ಲ ಕೂತಾಗ ಇಷ್ಟಿರ್ತದಲ್ಲ. ಸರಿ, ಹೋಗಿ ಅವರು ಎದುರುಗಡೆ ಇರೋರನ್ನೇ ಕೇಳ್ತೀನಿ ಸರ್, ಮತ್ತೆ ಡೈರೆಕ್ಟರ್ ಅಲ್ಲಿ ಕಾಣಲಿಲ್ಲ, ಮನಸ್ಸದ ಮೇಲೆ ಕಾಣಲಿಲ್ಲ, ಪಕ್ಕದಲ್ಲೇ ಅವ್ರು ಬೇರೆ ಇನ್ನೊ ಪುರ ಇವರು ಮುಸುರಿ ಕೃಷ್ಣಮೂರ್ತಿ ಅವ್ರು ಕೂತಿದ್ರು ಆ ಕಡೆ. ಹಂಗೆ ನೋಡ್ತಾ ಇದ್ದೀನಿ ಪಕ್ಕ, ಇಲ್ಲಿ ಕೆಳಗಡೆ ಇವ್ರು ಇದ್ದುದ್ದು ನಾನು ನೋಡ್ತಾ ಇಲ್ಲ. ಅವ್ರು ಹೇಳಿದರು ಕಣ್ಣು ಬಿಟ್ಟಿಗೆ ತೋರಿಸ್ತಾ ಇದಾರೆ, ಮಕ ಎಲ್ಲ ತಿರುಗಿಸ್ತಾರೆ, ಯಾಕೆ ಹಿಂಗೆ ಮಾಡ್ತಾರೆ ಇವರೆಲ್ಲ ಅಂತ. ಹಾಂ ಏನಪ್ಪ, ಏನು ಮಾಡ್ತೀಯ? ನಾನು ಆ ಕಡೆ ಕಣ್ಣು ನೋಡಿದೆ, ಚೇರ್ ಇಲ್ಲ. ಮುಸುರಿಯವರು ಅಲ್ಲಿಗೆ ಒಂದು ಚೇರಲ್ಲಿ ಕೂತಿದ್ದಾರೆ, ಇವರು ಒಂದು ಚೇರಲ್ಲಿ ಕೂತಿದ್ದಾರೆ, ಮಂಚ ಖಾಲಿ ಇದೆ ಅವ್ರ ಎದುರುಗಡೆ, ಇವರೆಲ್ಲರೂ ನಿಂತಿದ್ದಾರೆ ಗೋಡೆ ಪಕ್ಕದಲ್ಲಿ. ಅವ್ರು ಹೇಳಿದರು ಸರ್ ಸ್ವಲ್ಪ ಕೂತ್ಕೋಬೋದು ಸರ್ ಅಲ್ಲಿ. ಕೇಳಿದೆ, ಇವರೆಲ್ಲ ಸ್ಟನ್ ಆಗಿದ್ದಾರೆ, ಹೆಂಗೆ ಈ ಮನುಷ್ಯ ಹಂಗೆಲ್ಲ ಕೂತ್ಕೋಬೋದು ಅಂತ ಕೇಳ್ತಾರೆ ಅವ್ರ ಮುಂದೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್, ಪುಟ್ಟಣ್ಣವ್ರಿಗೆ ಹೆದರಬೇಕು ಅಂತಲೂ ಗೊತ್ತಿಲ್ಲ ನನಗೆ. ಪ್ರಾಬಬ್ಲಿ ಅದೇ ರೀಸನ್ಗೆ ನಾನು ಸೆಲೆಕ್ಟ್ ಆಗಿರ್ಬೋದು ಅಂತ. ಹೋಗಿ ಅದು ನಾನೇನು ಇಷ್ಟಾಗಲ್ಲ, ಹೊರಗೆ ಕೊಂಡೆಲ್ಲ ಕೂತಿಲ್ಲ, ತುದಿಗೆ ಕೂತ್ಕೊಂಡೆ. ಕೂತ್ಕೊಂಡು ಹೇಳಪ್ಪ ಏನು ಮಾಡ್ತೇನೇನೋ ಅಂತ. ಇಲ್ಲ ಸರ್, ಆ್ಯಕ್ಟ್ ಮಾಡ್ಬೇಕಂತ ಮಾಡಿದ್ರು ಸರ್. ಇನ್ನು ಎಕ್ಸ್ಪೀರಿಯನ್ಸ್ ಏನಿದೆ ಅಂತಂದು? ನಂದೇನು ಇಲ್ಲ ಸರ್, ಯಾಕಂದರೆ ನಾನು ತುಂಬ ನಾಟಕಗಳೇನು ಮಾಡಿಲ್ಲ. ಒಂದೇ ಒಂದು ನಾಟಕ ಮೊನ್ನೆ ನಾನು ಪ್ರಸನ್ನ ಅವರು ಡೈರೆಕ್ಟ್ ಮಾಡಿದ್ದು, ಆ ಸಮುದಾಯ ಪ್ರಸನ್ನ ಅಂತಂತ ಇದೆ ಸರ್, ಇಲ್ಲಿಗೆ ಹಂಗೆ ಬಂದೆ ಅಂತ ಕೇಳಿದ್ರು ಸರ್. ಪ್ರಸನ್ನ ಅವ್ರು ಹೇಳಿದರು ಸರ್, ಹೋಗಿ ನೀನು ಪುಟ್ಟಣ್ಣವ್ರು ನೋಡು, ಅವ್ರು ಒಳ್ಳೆಯವ್ರು, ಹೊಸಬರವ್ರಿಗೆ ಅವ್ರ ಅವಕಾಶ ಕೊಡ್ತಾರೆ ಅಂತ ಅವ್ರು ಹೇಳಿದರು, ಅದಕ್ಕೋಸ್ಕರ ಬಂದೆ ಸರ್. ಓಹೋ, ಹಿಂಗಾ? ನಿನಗೇನು ಅನುಭವ ಇದೆ? ಅದೇ ನಾನು ತೆರೆಗಳು ಅಂತ ಒಂದು ನಾಟಕ ಮಾಡಿದ್ದೀನಿ ಸರ್, ಅಷ್ಟೇ ಸರ್. ಅಷ್ಟಾದ್ರೆ ಆಯಿತಾ? ಇಲ್ಲ ಸರ್, ನನಗೆ ಇಂಟ್ರೆಸ್ಟ್ ಇದೆಯಲ್ಲ ಸರ್. ಇಂಟ್ರೆಸ್ಟ್ ಇದೆಯಾ? ಇಂಟ್ರೆಸ್ಟ್ ಇದ್ದರೆ ಅವಕಾಶ ಸಿಗಬೇಕಲ್ಲ ಸರ್, ಅದಕ್ಕೆ ಬಂದಿದ್ದೀನಿ ಸರ್ ಅಂತ. ಇಲ್ಲಿಗೆ ಯಾಕೆ ಬಂದೆ ಅಂತ ಸರ್, ನಿಮ್ಮ ಹೆಸರು ಹೇಳಿದ್ರು, ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಅಂತ. ಓಹೋ, ಹ್ಞೂ ಸರಿಯಪ್ಪ, ಅಲ್ಲೇನೋ ನೀನು ತೆರೆಗಳೇ ಮಾಡಿದಿ, ಇಲ್ಲಿ ನನಗೆ ಹೆಂಗೆ ಗೊತ್ತಾಗಬೇಕು ನೀನು ಆ್ಯಕ್ಟ್ ಮಾಡ್ತೀಯ ಅಂತ? ಏನಾದರೂ ಮಾಡಬೇಕಲ್ಲ ಅಂತ. ನನಗೆ ಅದೊಂದೇ ಎಕ್ಸ್ಪೀರಿಯನ್ಸ್ ಇದೆ ಸರ್. ಆದರೆ ಸರ್, ನನಗೆ ಒಂದು ರಿಯಲ್ ಇನ್ಸಿಡೆಂಟ್ ನನಗೆ ನಮ್ಮ ಫ್ರೆಂಡಿಗೆ ನಡೆದಿದೆ, ನಾನು ಅದನ್ನು ಮಾಡಿ ತೋರಿಸ್ತೇನೆ. ಮತ್ತೇನು ನಿನಗೆ ಸಿನಿಮಾದಲ್ಲಿ ನೀನು ಪಾತ್ರ ಯಾಕೆ ಮಾಡಬೇಕು ಸರ್? ತುಂಬ ಜನ ಏನು ಮಾಡ್ತಾರೆ ಅಂದರೆ ಓದ್ಕೊತಾರೆ, ಓದ್ಕೊಂಡ್ಮೇಲೆ ಒಂದು ಯಾವುದೋ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ತಾರೆ, ಹಾಕಿದ್ಮೇಲೆ ಅವರು ಅದರೊಳಗೆ ಹೆಂಗೆ ಹೋಗಿ ಗಿಟ್ಟಿಸ್ಕೊತಾರೆ ಅಂತ ಇಟ್ಕೊಳ್ಳಿ, ಅದರೊಳಗೆ ದುಡಿಮೆ ಮಾಡ್ಕೊಂಡು ಹೋಗ್ತಿರ್ತಾರೆ, ಅದರೊಳಗೆ ಏನೂ ಮಜಾ ಇರೋದಿಲ್ಲ. ರೀಸನ್ ಏನಂದರೆ ಏನೂ ಇಲ್ಲ, ಹೋಗೋದು ಆಫೀಸ್ಗೆ ಹೋಗೋದು ಬರೋದು, ರೊಟೀನ್ ವರ್ಕ್ ಆಗುತ್ತೆ, ಏನು ಕ್ರಿಯೇಟಿವಿಟಿನೇ ಇರೋದಿಲ್ವಲ್ಲ, ಏನು ಬದಲಾವಣೆಗಳು ವ್ಯತ್ಯಾಸಗಳು ಯಾವುದು ಜೀವನದಲ್ಲಿ ಏನೂ ಅರ್ಥ ಆಗಲ್ಲ, ಗಾಣಕ್ಕೆ ಕಟ್ಟಿದ ಎತ್ತಿನ ಥರ ಆಗೋಗ್ಬಿಡುತ್ತೆ ಜೀವನ. ಅದಕ್ಕೋಸ್ಕರ ನನಗೆ ಆ ಥರ ಜೀವನ ಮಾಡೋದು ನನಗೆ ಇಷ್ಟ ಇಲ್ಲ ಸರ್, ಅದಕ್ಕೋಸ್ಕರ ನಾನು ಸಿನಿಮಾದಲ್ಲಿ ಹಾಕ್ಕೊಂಡು. ಹೆಂಗಿದೆಯಾ? ಹೌದು ಸರ್. ಸರಿಯಪ್ಪ, ಮತ್ತು ಈ ಹುಡುಗಂದು ಇದು ಅವನು ಎಲ್ಲಿರ್ತಾನೆ, ಅದು ನಂಬರ್ ಅಡ್ರೆಸ್ ತೊಗೊಳೈತೆ ದತ್ತರಾಜ್ಗೆ. ಪುಟ್ಟಣ್ಣ ಅವರು? ಹಾಂ, ಪುಟ್ಟಣ್ಣವರು ನಿನ್ನ ಬಗ್ಗೆ ನನಗೆ ಭಾಳ ಇಷ್ಟ ಆಗಿದೆ, ಖಂಡಿತವಾಗಿ ನಾನು ನಿನಗೆ ಪಾತ್ರ ಕೊಡ್ತಾ ಇದ್ದೀನಿ ಅಂತಂದು ಸರ್. ಆಯ್ತು ಸರ್ ಅಂತಂದು. ಹೌದು ಸರ್. ಓಹೋ, ಖುಷಿ ಆಯ್ತು ನನಗೆ. ಆಮೇಲೆ ಹೊರಗೋದ್ವಿ, ನಾನು ಫೋನ್ ನಂಬರು ನಂದು ಲೊಕೇಶನ್ ಅಡ್ರೆಸ್ಸು ಎಲ್ಲ ಕೊಟ್ಟು ಅವ್ರು ಬರ್ಕೊಂಡ್ರು, ಕಳಿಸ್ಕೊಟ್ರು. ಕರೆಸಿದ್ರು ಒಂದು ಸಾರಿ, ಟೆಲಿಗ್ರಾಮ್ ಬಂತು ನನಗೆ. ಟೆಲಿಗ್ರಾಮ್ ಬಂದರೆ ಇದಕ್ಕೆ ಹೋದ್ವಿ, ಅಲ್ಲಿಗೆ ಚಿಕ್ಕಮಗಳೂರು ಬಕ್ಕಲಿಗರ ಹಾಸ್ಟೆಲ್ ಅಂತ, ಅಲ್ಲಿ ಹೋದ್ವಿ ಮಾಡಿಕೊಂಡು. ಆರಕ್ಕೆಲ್ಲ ನಮ್ಗೆ ಇಲ್ಲಿಂದ ಐದುವರೆ ಆರರೊಳಗೇ ನಾವು ಲೊಕೇಶನ್ ಹೋಗ್ಬಿಟ್ವಿ, ನನ್ನ ವ್ಯಾನ್ನಲ್ಲಿ ಕುಂದಿಸ್ಕೊಂಡು ಹೋಗ್ಬಿಟ್ರು.
ಆಮೇಲೆ ಅಲ್ಲಿ ಶೂಟಿಂಗ್ ಸಾಂಗ್ ಇದೆ, ಶ್ರೀರಾಮ ಬಂದವನೇ ಅಂತ ಒಂದು ಸಾಂಗ್ ಇದೆ. ಆಮೇಲೆ ಅಂಬರೀಷ್ ಅಣ್ಣ, ಜಗದೀಶ್ ಅವರು, ಆಮೇಲೆ ಈ ಬೇರೆ ಆರ್ಟಿಸ್ಟ್ಗಳೆಲ್ಲ ಬೇರೆ ಮತ್ತೆ ವ್ಯಾನ್ನಲ್ಲಿ ಬಂದರು ಅವ್ರು ಶೂಟಿಂಗಿಗೆ. ರಾಮಕೃಷ್ಣ ಎಲ್ಲರೂ ಬಂದರು. ಅವರಿಗೆ ಯಾರಿಗೆ ಏನು ಗೊತ್ತಿಲ್ಲ, ಯಾವ ಸಾಂಗು ಯಾರಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅವ್ರೇನು ಶ್ರೀರಾಮ ಬಂದವನು ಭಾಳ ಚೆನ್ನಾಗಿದೆ ಅಂತ, ನಮ್ಗೆ ಬರ್ತದೆ ನಿಮ್ಗೆ ಬರ್ತದೆ ಅಂತ ಅವ್ರೇನೋ ಮಾಡಿಕೊಂಡು ಕಾಯ್ತಾ ಇದ್ರು. ಅವಳು ಸಾಂಗ್ ಇದಾಕಿದ ತಕ್ಷಣದೇ ಈ ಹುಡುಗನಿಗೆ ಹಾಕಿದಾರಲ್ಲಪ್ಪ, ಅವಳು ಒಂದು ಹುಡುಗಿ ಮಾಲಾ ಅಂತಲೇ ಸರಿ ಇರ್ಬೇಕು ಪ್ರಾಬಬ್ಲಿ, ಐ ಥಿಂಕ್ ಸೋ. ಈಗ ಡೆಕ್ಕನ್ ಆರ್ಡ್ನಲ್ಲಿ ಕೆಲಸ ಮಾಡ್ತಾಳೆ. ಓಕೆ, ಸಾಂಗ್ ಶೂಟಿಂಗ್ ಆಯಿತು. ಒಂದು ದಿನ ಫುಲ್ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಮಾಡಿದರು. ಅವಳು ಶ್ರೀರಾಮ ಬಂದವನು ತಿಳ್ಕೊಂಡು ಹೋಗ್ತಿರ್ತಾಳೆ. ನಾನೇ ಕ್ಯಾರೆಕ್ಟರ್ ಶ್ರೀರಾಮ ಆ್ಯಕ್ಚುಲಿ. ಓಕೆ, ಅದು ಸಂಬೋಧನೆ ಅವನ ಬಗ್ಗೆ ಅವರು ಹೇಳ್ಕೊಂಡು ಹೋಗ್ತಿರ್ತಾರೆ ಕತೆ. ಅವನು ಬಂದಿದ್ದಾನೆ ಅಂತ ಇವಳು ನೈಸ್ ಮಾಡ್ಕೊಂಡು ಹೋಗ್ತಿರ್ತಾಳೆ ಕತೆಯಲ್ಲಿ, ಅದು ಹಂಗೆ ಇದೆ ಅಂತೆ. ಏನು ಮಾಡಿ ಆ ಹಾಡೆಲ್ಲ ಮುಗೀತು. ಒಂದು ದಿವಸ ಸಾಯಂಕಾಲ 7 ಗಂಟೆ 6 ಗಂಟೆವರೆಗೂ ಮುಗೀತು. ಅವರೇ ಏನು ಹೇಳಿದರೆ ಅದು ಕೇಳ್ಕೊಂಡು ಹೋಗಿದ್ದೀನಿ. ಅಂದರೆ ನಾನು ಏನು ನಡೆದದ್ದು, ಮಾತಾಡಿದ್ದು, ಲುಕ್ಸು, ಪ್ರತಿಯೊಂದು ಕೂಡ ಅವ್ರಿಗೆ ಇಷ್ಟ ಆಗಿದೆ. ಯಾರಿಗೆ? ಪುಟ್ಟಣ್ಣವ್ರಿಗೆ. ಇವನು ಓಕೆ, ಈ ಕ್ಯಾರೆಕ್ಟ್ರಿಗೆ ಸ್ವಲ್ಪ ಡ್ಯಾಶಿಂಗು ದಿಮಾಕಿನ ಟೈಪು ಇತ್ತದು ಕ್ಯಾರೆಕ್ಟ್ರ್. ಅವರಿಗೆ ಅದೇ ಬೇಕಾಗಿತ್ತಂತ ಕಾಣುತ್ತೆ, ನನಗೆ ಗೊತ್ತಿಲ್ಲ. ಅದೆಲ್ಲ ಮಾಡಿದ್ವಿ. ಏನು ಅಂದರೆ ಟಿಫನ್ ನಾವು ಮಾಡಿದ್ವಲ್ಲ 5 ಗಂಟೆಗೆ, ಮತ್ತು 7 ಗಂಟೆಗೆ 8 ಗಂಟೆಗೆ ಟಿಫನ್ ಬಂತು ಅವ್ರಿಗೆ. ಮತ್ತು ಟಿಫನ್ ರೆಡಿ ಆಯ್ತು ಅಲ್ಲಿ ಅವರಿಗೆಲ್ಲರಿಗೆ ಕೊಡೋದಕ್ಕೆ. ಮತ್ತು ನಾನು ಹೋಗಿ ಕೈ ತೊಳ್ಕೊಂಡು ಮತ್ತು ನಾನು ಹೋಗಿ ಕೂತ್ಕೊಂಡೆ ಅಲ್ಲಿ. ಅವರು ಕೆಲಸದವರು, ಪ್ರೊಡಕ್ಷನ್ ಬಾಯ್ಗಳು, ನೀವು ಟಿಫನ್ ಮಾಡಿದಿರಲ್ಲ ಅಂತಂದು ನನಗಂದ್ರು ಅವರು. ಹೌದಪ್ಪ, ನಾನು ಹಸಿವಾಗಿದೆ ಮತ್ತೆ ಮಾಡ್ತೀನಿ ಈಗ ಅಂತಂದು. ಪುಟ್ಟಣ್ಣವ್ರು ಅಲ್ಲೇ ಇದ್ರು, ಅದು ನನಗೆ ಗೊತ್ತಿಲ್ಲ. ಅವರು ಓ ಇವ್ ಮಾಡಿದ್ನೇನು ಅವನು ಆಗಲೇ ಅದು ಓ ಸರ್ ಆಗಲೇ ಮಾಡಿದಾನೆ ಅಂದ. ಸರ್ ಹಸಿವಾಗಿತ್ತು ಅದಕ್ಕೆ ಕೇಳಿದ್ದೀನಿ ಸರ್ ಅಂತಂದು. ಅವರು ಆ ಇನೋಸೆನ್ಸನ್ನ ಅವ್ರು ಲೈಕ್ ಮಾಡಿದರು. ಏಯ್, ಅವ್ನು ಟಿಫನ್ ಕೇಳ್ತೇನೆ, ಅವ್ನು ಮಾಡಿದ್ದು ಗಿಡಿದ್ದೆಲ್ಲ ನೆನಪು ಮಾಡ್ತೀರಿ ನೀವು, ಟಿಫನ್ ಕೊಡಬೇಕಷ್ಟೇ. ಅವ್ರು ಏನು ಕೇಳ್ತಾರೆ ಅದನ್ನು ಕೊಡಬೇಕು ನೀವು. ಕೊಡಲಿಲ್ಲ ಅಂದರೆ ಬೂಡಿಸಿರ್ತಾವಲ್ಲ ಬೇಸಲ್ಲ, ಅದನ್ನು ಹಂಗೇ ಬಾಯಿಗೆ ನುಗ್ಗಿಸ್ತೀನಿ ನಿಮಗೆ. ಅವ್ರಿಗೆ ಯಾರು ಪ್ರೊಡಕ್ಷನ್ ಅವ್ರಿಗೆ ಬರೀ ಇದೇನಪ್ಪ ಇದು ಬೂಡಿಸಿ ನುಗ್ಗಿಸ್ತಾರೆ ಅಂತಂತೆ ಅಂತ ನಾನು ಸುಮ್ಮನೆ ಅದೇ. ಆಮೇಲೆ ಏಯ್, ಇವನು ಇನ್ನೊಂದು ಅಂಬರೀಷ ಕಣೋ, ಅಂಬರೀಷ ಅಣ್ಣನೂ ಬಂದಿದ್ದೆ ಅಲ್ಲಿಗೆ. ಇನ್ನೊಂದು ಅಂಬರೀಷ ಹೇಳೋಣಪ್ಪ, ಇನ್ನೊಂದು ಅಂಬರೀಷ ಬಂದಿದ್ದಾನೆ ಅಂತಂದು ಅವರಂದರು. ಅವ್ರ ಅಂತಂತ ಅವರಂದರು. ಸರಿ, ನನಗೆ ಓ ಇವರು ಹಿಂಗೇನಾ ಅಂತಾನೆ. ಅಂದರೆ ಟಿಫನ್ ಮೇಲೆ ಟಿಫನ್ ಮಾಡೋದು ಅಂದರೆ ಸರ್ ಹುಡುಗರು ಸರ್ ಡೈಜೆಷನ್ ಎಬಿಲಿಟಿ ಜ್ವರ ಚೆನ್ನಾಗಿರುತ್ತೆ, ಈಗ ನಾವು ತಿನ್ನಂದ್ರೆ ನೋಡಿ ಟಿಫನ್ ಮಾಡಿ ಅಂತ ಹೇಳಿದ್ರಿ ನಾವು ತಿಂದ್ವಾ ಹಂಗೆ ಲೆಕ್ಕ ಅದು ಕತೆ ಆಯ್ತು ಸರ್. ಈಗ ಏನಾಯ್ತಂದರೆ ಆ ಫಿಲ್ಮ್ ಮಾಡಿದ್ವಿ, ಡೈಲಾಗ್ ವರ್ಷನ್ ಬಂದಾಗ ಸ್ವಲ್ಪ ಸೈಕಲ್ ಹೊಡೆದೆ ಆವಾಗಿನ ಟೈಮ್ಗೆ. ಏನಂದರೆ ಸುಮಾರು ಇಡೀ ಸಿನಿಮಾ ಮುಗಿಯೋವರೆಗೂ ಕೂಡ ಒಂದು ಸಾರಿ ಯಾವುದೋ ಒಂದು ಡೈಲಾಗಿಗೆ ಭಾಳ ಕಷ್ಟಪಟ್ಟೆ. ಅದು ಅವ್ರಿಗೆ ಅಂದ್ಕೊಂಡಿರೋ ರೀತಿಯಲ್ಲಿ ಬರ್ತಾ ಇರಲಿಲ್ಲ. ಏನು ಮಾಡಬೇಕು, ಎದುರುಗಡೆ ಬಂದು ಕೂತ್ಕೊಂಡ್ರು. ಒಂದು ಮರದ ದಿಣ್ಣೆ ಅದ ಮೇಲೆ ಕೂತಿದ್ದೀನಿ, ಅದ್ರ ಮೇಲೆ ಇನ್ನೊಂದು ಕಡೆ ಈ ಹುಡುಗಿ ಕೂತಿದ್ದಾಳೆ. ನೋಡು ಮಗಳ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನೀನು ನನ್ನ ಪ್ರೀತಿಸ್ತಾ ಇದೀಯ, ನೀನು ನಾನು ಸೇರಿ ಬಾಂಬೆಗೋ ಕಲ್ಕತ್ತಾಗೋ ಕೊಡೋ ಬರ್ದಾಕೆ ಹಾಂ ಅಂತ ಕೇಳ್ತೀನಿ. ಆ ಹಣ ತಗೊಂಡು ಬಾಂಬೆಗೋ ಕಲ್ಕತ್ತಾಗೋ ಹೊರಟು ಹೋಗ್ಬಿಡೋಣ, ಹೇಗೂ ನಿನ್ನನ್ನು ಲವ್ ಮಾಡ್ತೀನಿ. ಇದು ಅವಳೊಳ್ಳೆ ಪುಸಲಾಯಿಸೋ ಕೆಲಸ ಇರೋ ಕ್ಯಾರೆಕ್ಟರ್ ಇರಿಸ್ಲಿಲ್ಲ ಅಂದ್ರೆ ಅದು ಏನೋ ನೀನೋ ಏನು ಬೊಗಳ್ತಾ ಇದೆಯಾ ಅದು ಇದೇನಪ್ಪ ಇದು ಅಂತಿದ್ದು. ಅವರು ಅದು ಸಾಮಾನ್ಯವಾಗಿ ಹೇಳಿದ್ರೆ ಸರಿ ಹೋಗಲ್ಲ ಇವನಿಗೆ ಅಂತ ನೀವು ಎದುರುಗಡೆಯಿಂದ ಹಿಂಗೆ ಪಕ್ಕದಲ್ಲಿ ಕೂತ್ಕೊಂಡ್ರಿ, ಕೂತ್ಕೊಂಬಿಟ್ರು. ಹ್ಞೂ, ಈ ಏಳು ಡೈಲಾಗು ಎಷ್ಟು ಸಾರಿ ಹೇಳಿದ್ರು ಸರಿಯಾಗಿ ಬಂದಿಲ್ಲ ಅವ್ರಿಗೆ, ಇಡಿಸಿಲ್ಲ ಅಲ್ಲ. ಸರಿ, ನಾನು ನಿನ್ನ ಪ್ರೀತಿಸ್ತಾ ಇದೀಯ, ನೀನು ನನ್ನನ್ನು ಪ್ರೀತಿಸ್ತಾ ಇದೀಯ, ಪ್ರೀತಿ ಎಲ್ಲಿದೆ ಅವ್ರು ಕೇಳಿದ್ದು. ಪ್ರೀತಿಸ್ತಾ ಇದ್ದೀನಿ ಅಂತೇಳಿದ್ರೆ ಮುಗೀತಾ? ಪ್ರೀತಿ ಥರ ಹೇಳ್ಬೇಕಲ್ಲ ಲೇ, ಹೇಳೋದೋಣ. ನನಗೆ ಏನೋ ಒಂದು ಕಡೆ ಫ್ಲ್ಯಾಶ್ ಆಯಿತು, ಓ ಪ್ರೀತಿ ಇಟ್ಕೊಂಡು ಹೇಳ್ಬೇಕು ಅಂತ. ಪ್ರೀತಿಸ್ತಾ ಅಂತ ಅಂದೆ. ಅವರು ಇಷ್ಟ ಆಯಿತು ಬಟ್ ಕರೆಕ್ಟಾಗಿ ಹೇಳು. ಮತ್ತೆ ಮರ್ತುಬಿಟ್ಟೆ. ನೆಕ್ಸ್ಟು ಈಗ ಹೇಳು ಮತ್ತೆ ಅದೇ ಥರನೇ ಹೇಳಿದೆ ಮೊದಲ ಥರ. ಭಯ ಇಡಂತ ಕೊಟ್ಬಿಟ್ರು, ಗೊತ್ತಿಲ್ಲ
ಅವ್ರು ಭಾಳ ಟೆಕ್ನಿಕಲ್ ಆಗಿ ಹೊಡಿತಾರೆ ಕಪಾಳ ಕೊಡದ್ಬಿಟ್ರು. ಹಾಂ ಸರ್ ಅದು ಹಾಂ ಪ್ರೀತಿ ಅಂತಂದು ಬೇರೆ ಹೇಳಿದ್ದಾರೆ ಅದನ್ನು ಕಡೆಗೆ ಹೇಳಿ ಮಾಡ್ಕೊಂಡೆಲ್ಲ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ರಿ ಕ್ಯಾಮ್ರ. ಹಾಂ ಹೇಳಲೇ ಅಂತಂದು ಯಾಕಂದರೆ ಚೆನ್ನಾಗಿ ಹೇಳಿದೆಯಾ ಮಾಡು ಅಂದ್ರೆ ಮಾಡೋದಿಲ್ಲ ಮಾಡೋದಿಲ್ಲ ಅದಕ್ಕೆ ಅದು ಟೇಕ್ ಮಾಡಿದ್ದಾರೆ ಹೇಳಿದ್ದೀನಿ ಟೇಕ್ ಓಕೆ. ಅದು ಮತ್ತೆ ಮಧ್ಯದಲ್ಲಿ ನಿಲ್ಲಿಸಿ ಏನು ಸರಿ ಇದೆಯೇ ಇಲ್ವೋ ಅಂತ ಅವ್ರು ಮಕ್ಕ ನೋಡ್ತೀವಲ್ಲ ಅದು ಕಡೆಗೆ ಓಕೆ ಎಲ್ಲ ಹೇಳಿಬಿಟ್ಟೆ ಹಾಗೆ ನಿಂತ್ಕೊಂಡು ಅವಳು ಕೈ ಹಿಡ್ಕೊಂಬಿಟ್ಟಿರ್ತೀನಿ ಅದೇ ನಗುಮುಖ ಹೇಳಿದಂಗೆಲ್ಲ ಅಷ್ಟೇ. ಅಲ್ಲಿಗೆ ಕಟ್ ಮಾಡಿದ್ರು ಅವ್ರು ಕಟ್ ಅಂದರು ಕಟ್ ಮತ್ತೆ ತಿರ್ಗ ತಪ್ಪ ಆಯ್ತಾ ಅಂತ ನಾನು ಕಟ್ ಅಂದ್ರೆ ಗೊತ್ತಾಗಲ್ಲ ಕರೆಕ್ಟ್ ಇದೇನಿದು ಅಂತ. ಏಯ್ ನಿನಗೇನು ಅಂತ ಗೊತ್ತಾಯ್ತು ಬಿಡೋ ನೀನು ಏನು ಮಾಡಬೇಕು ನಿನಗೆ ಅಂತ ನನಗೆ ಗೊತ್ತಾಯ್ತು. ಮೊದಲು ಡೈಲಾಗ್ ಕೊಡಬೇಕು, ಡೈಲಾಗ್ ತೊಗೊಳ್ತೀಯ ಮಾತಾಡ್ತೀಯ ಅಡ್ಡಾದಿಡ್ಡಿ ಮಾತಾಡ್ತೀಯ ಒಂದು ಸ್ವಲ್ಪ ಹೇಳಿಕೊಡ್ಬೇಕು ಆವಾಗ ಒಂದು ಸ್ವಲ್ಪ ಸರಿಯಾಗಿ ಮಾತಾಡ್ತೀಯ. ಎಲ್ಲದಕ್ಕಿಂತ ಮೀರಿ ಒಂದು ಏಟ್ ಕಪಾಳ ಕೊಟ್ಟರೆ ಮಾತ್ರ ನೀನು ಪಕ್ಕ ಫಸ್ಟ್ ಕ್ಲಾಸಾಗಿ ಮಾತಾಡ್ತೀಯ ಅಂತಂದು ಓ ಇನ್ನೇನು ಆಯಿತು ಪ್ರತಿಯೊಂದು ಸಾರಿ ಒಂದೊಂದು ಏಟು ತಿನ್ನಬೇಕಾಗ್ತದೆ ಗೊತ್ತಾಗ್ತದೆ. ಹೀಗೆ ಎಲ್ಲರೂ ನಗ್ತಿದ್ರು ಅಲ್ಲಿ ಎಲ್ಲ ಎಂಟರ್ಟೈನ್ಮೆಂಟ್ ಅಲ್ಲಿ ಯಾರಿಗೆ ಶೂಟಿಂಗ್ ಅವ್ರಿಗೆ ಗೊತ್ತು ಅಲ್ಲಿ ಸುತ್ತಲೂ ಇರೋರಿಗೆ ಗೊತ್ತಿತ್ತು ಯಾವನೋ ಅವ್ರು ಬಸವನ ಬಂದಿದ್ದಾನೆ ವಧೆಗಳು ತಿಂತಾನೆ ಅವರಿಗೆಲ್ಲ ಅದು ಅದು ಎಂಟರ್ಟೈನ್ಮೆಂಟ್ ಅವರಿಗೆಲ್ಲ ಎಂಟರ್ಟೈನ್ಮೆಂಟ್. ಸರ್ ಪುಟ್ಟಣ್ಣ ಕಣಗಾಲ್ ಅವರ ಗರಡಿನಲ್ಲಿ ಪರಿಚಯ ಆದ್ರಿ, ಪಡೋರಳ್ಳಿ ಪಾಂಡವರು ಮಾಡಿದ್ರಿ, ಆಮೇಲೆ ಯಾವ ಪಿಕ್ಚರ್ ಮಾಡಿದ್ರಿ ಸರ್ ಪುಟ್ಟಣ್ಣ ಅವ್ರ ಜೊತೆ? ಸರ್ ಪುಟ್ಟಣ್ಣ ಅವ್ರದ್ದು ನಾನು ಸಂಪರ್ಕದಲ್ಲಿದ್ದೆ ಬಟ್ ಅವರು ಮುಂದೆ ಭಾಳ ಅವ್ರ ಜೀವನ ಭಾಳ ಬೇಗ ಮುಗೀತಲ್ಲ ಸರ್ ಅದೇ ಬಂದಿದ್ದು ನನಗೆ. ಅವರು ನನಗೆ ಪಾತ್ರಗಳು ಕೊಟ್ಟಿದ್ದಿಲ್ಲ, ಅಮೃತಗಳಿಗೆ ಮಾಡಿದರು, ಆಮೇಲೆ ಮಾಡಿದ್ರು ಎಲ್ಲ ಮಾಡಿದರು. ಆದರೆ ಅವಾಗ ಏನಾಯ್ತಂದರೆ ಅವರಿಗೆ ಅವರು ಪ್ರತಿ ಹಂತದಲ್ಲಿ ನಾನು ಅವ್ರ ಮುಂದೆ ಇರ್ತಿದ್ದೆ ನಾನು ನೋಡ್ತಿದ್ರು ಅವರು ಬಟ್ ಎಲ್ಲೋ ಒಂದು ಕಡೆ ನಾನು ಸೂಟ್ ಆಗಿರ್ತಿದ್ದಿಲ್ಲ ಅವ್ರಿಗೆ ಅವ್ರ ದೃಷ್ಟಿಯಲ್ಲಿ. ರಾಮಕೃಷ್ಣ ಒಂದೆರಡು ಕಡೆ ಅವರು ಕಂಟಿನ್ಯೂಸ್ ಆಗಿ, ಆಮೇಲೆ ಶ್ರೀಧರ್ ಎಲ್ಲ ಬಂದರು. ಇವು ಎಲ್ಲರಿಗೂ ಕೂಡ ಅವರು ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಬೇರೆ ಬೇರೆ ಥರ ಕ್ಯಾರೆಕ್ಟರ್ಗಳಿಗೆ ಅವರು ಸೆಲೆಕ್ಷನ್ ಮಾಡಿರ್ತಾರೆ. ಅಲ್ಲಿ ನಾನು ಯಾವುದೇ ಒಂದು ಕಾರಣಕ್ಕೂ ಯಾವುದೋ ಜಾಗದಲ್ಲಿ ನಾನು ಹಿಡಿದಿಲ್ಲ, ನನ್ನ ಆ ದೃಷ್ಟಿಯಲ್ಲಿ ಅದೇ. ಯಾಕಂದ್ರೆ ನಾನು ಓಕೆ ಓಕೆ ಸರಿ ಇದ್ದೀನಿ ಅಂತ ಅನಿಸಿದರೆ ಅವ್ರು ಬಿಡಲ್ಲ ನಾನು ಬಿಡಲ್ಲ. ಆ ಥರ ಇದ್ದಿದ್ದಕ್ಕೆ ನನಗೆ ಮತ್ತೆ ಅವಕಾಶಗಳು ರಿಪೀಟ್ ಆಗಲಿಲ್ಲ ಪುಟ್ಟಣ್ಣ ಅವರ ಹತ್ರ. ಹೌದು ರಿಪೀಟ್ ಆಗಲಿಲ್ಲ. ನಾನು ಅಷ್ಟೊತ್ತಿಗೆ ಬೇರೆ ಬೇರೆ ಕಡೆ ತಿರುಗಾಡಿ ಬಂದಿದ್ದೆ. ಒಂದು ಸಾರಿ ಅವ್ರಿಗೆ ಆರೋಗ್ಯ ಸುಮಾರಾಗಿತ್ತು, ಅವರು ಒಂದೇ ಒಂದು ರೂಮ್ ಥರ ಮಾಡ್ಕೊಂಡಿದ್ರು, ಒಂದಷ್ಟು ಹುಡುಗರಿದ್ದರು ಅವ್ರ ಜೊತೆಗೆ ಕೆಲಸ ಅಡುಗೆ ಮಾಡೋಕೆ ಅದಕ್ಕೆಲ್ಲ. ಇವರು ಸ್ವಲ್ಪ ಇವರು ಸಂಪರ್ಕ ಎಲ್ಲರದ್ದು ಕಳ್ಕೊಂಡಿದ್ರು, ಅವರು ಒಬ್ಬರೇ ಇದ್ದರು. ಒಂದು ಸಾರಿ ಯಾರೂ ಇದ್ದಿಲ್ಲ, ನಾನು ಒಬ್ಬನೇ ನಿಂತಿದ್ದೆ ಡೋರ್ ಹತ್ರ, ಅವ್ರು ಒಳಗಡೆ ಮಲಗಿದ್ರು ಪುಟ್ಟಣ್ಣ. ಪುಟ್ಟಣ್ಣವ್ರು ಅಂದರೆ ಹಿಂಗೆ ಸುಮ್ಮನೆ ಹೊರ್ಕೊಂಡಿದ್ರು, ಒಂದು ಚೇಪೆ ಹಾಕ್ಕೊಂಡು ನಾನು ಕರೆದ್ರು ಹೊರಗಿದ್ದೆಲ್ಲ ಬಾರೋ ಇಲ್ಲ ಸರ್ ಸರ್ ಅಂತ ಕೂತ್ಕೊಂಡು ಅರ್ಧದಲ್ಲಿ ಅವ್ರು ಮಲಗೇ ಇದ್ರು ಕೂತ್ಕೊಂಡೆ. ಕೈ ಕೊಡು ಕೊಟ್ಟೆ, ತೊಗೊಂಡ್ರು ಎದೆ ಮೇಲೆ ಇಟ್ಕೊಂಡ್ರು. ಇವನೇ ನಾನು ಇನ್ನೂ ಒಂದಷ್ಟು ದಿವಸ ಬದುಕ್ತೀನಿ ಅಂತ ನಿಮಗೆ ಅನಿಸುತ್ತಾ ಅಂತ ಕೇಳಿ ಪುಟ್ಟಣ್ಣ ಕಣಗಾಲ್. ಹಾಂ ಸರ್, ಎಂಥ ಮಾತಾಡ್ತಿರಲ್ಲ ಸರ್, ನೀವು 100 ವರ್ಷ ಬದುಕ್ತೀರಿ ಸರ್, ಸರ್ ಈ ಥರ ಮಾತಾಡ್ತಿರಲ್ಲ ಸರ್ ಅಂತಂದು ಅಲ್ಲ ಕೇಳಿದೆ. ನಿನಗೆ ನಾನೇನಾದರೂ ಬದುಕಿ ಉಳಿದ್ರೆ ಖಂಡಿತವಾಗಿ ನಿನಗೆ ದೊಡ್ಡ ನಟ ಆಗ್ಬೇಕು ನೀನು, ಹಂಗೆ ನಾನು ಮಾಡ್ತೀನಿ ಅಂದರು. ಸರ್ ನೀವು ಚೆನ್ನಾಗಿ ಬದುಕ್ತೀರಿ, ಚೆನ್ನಾಗಿರ್ತೀರಿ, ಏನು ತೊಂದರೆ ಇಲ್ಲ, ನಂದು ಪಕ್ಕಕ್ಕಿಟ್ಬಿಡಿ ಸರ್ ಪರವಾಗಿಲ್ಲ, ನಾನು ಏನಾದರೂ ಪರವಾಗಿಲ್ಲ, ನೀವು ಚೆನ್ನಾಗಿರ್ಬೇಕು ಅಷ್ಟೇ ನನಗೆ ಬೇಕಾಗಿರೋದು ಅಂತ. ಏಯ್ ಸುಮ್ಮನೆ ಇರಲೇ, ನಾ ಹೇಳೋದು ಕೇಳು ಅಂದರು. ಸರ್ ಆಯ್ತು ಸರ್ ಅಂದ ಇಲ್ಲಿ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿದ್ರು ಅವರು ಆ ಮಾತು. ನನ್ನ ಕೈಯಿಂದ ಅದಕ್ಕೇ ಕೈ ತೊಗೊಂಡಿದ್ದವ್ರು, ನಾನು ಎರಡನೇ ಮಾತಾಡೋಕ್ಕಾಗಲಿಲ್ಲ, ನನ್ನ ಕೈಯಿಂದ ತಡ್ಕೊಳಕ್ಕಾಗಲಿಲ್ಲ, ಭಯ ಆಯಿತು, ಏನೋ ಒಂದು ತಾಪತ್ರಯ ಇದೆ ಅಂದ್ಕೊಂಡೆ. ಅದಾದ ಒಂದು 6 ತಿಂಗಳು ಒಂದು ವರ್ಷನೂ ಬದುಕಿಲ್ಲ ಅವರು, ಒಳಗಡೆನೇ ಹೋಗ್ಬಿಟ್ರು. ಹೋಗ್ಬಿಟ್ರಲ್ಲ, ಹಾರ್ಟ್ ಅಟ್ಯಾಕ್ ಆಗಿತ್ತು ಅವ್ರಿಗೆ ಒಂದು ಸಾರಿ, ಎರಡು 3 ಸಾರಿ ಹಾರ್ಟ್ ಅಟ್ಯಾಕ್ ಆಗಿದೆ. 2 ಸಾರಿ ಆಗಿರೋವಾಗ 2 ಸಾರಿ ಹೋಗಿದ್ದೆ ನಾನು, ಒಂದು ಸಾರಿ ಚೆನ್ನೈನಲ್ಲಿ ಆಗಿತ್ತು, ಒಂದು ಸಾರಿ ಇಲ್ಲಿ ಬೆಂಗಳೂರಿನಲ್ಲಿ ಆಗಿತ್ತು, ಆಮೇಲೆ ಇನ್ನೊಂದು ಸಾರಿ ನಾನು ಚೆನ್ನೈನಲ್ಲಿದ್ದೆ, ಅಲ್ಲಿ ಇಲ್ಲಿ ಹೋಗಿದ್ದಾರೆ ಅಂತ ಸುದ್ದಿ ಬಂತು ನನಗೆ.
ನೀವಾಗ ಚೆನ್ನೈಯಲ್ಲಿದ್ದೀರಿ? ಚೆನ್ನೈಯಲ್ಲಿದ್ದೆ ನಾನು, ಆವಾಗ ಏನೋ ಓಡಾಡ್ತಾ ಇದ್ದೆ ಸ್ವಲ್ಪ. ಅಯ್ಯೋ, ಅವ್ರು ಬೈದರು ಕೂಡ, ಯಾಕೆ ಓಡಾಡ್ತೀವ ನೀನು ಸುಮ್ಮನೆ ಚೆನ್ನೈಗೆ ಹೋಗಿ ಅಂತಲೂ ಅಂದರು ಅವ್ರು. ಯಾಕಂದರೆ ನಾನಿದ್ದೀನಲ್ಲ ಅಂತಲೇ ಅವ್ರು ಹೇಳೋದು. ಅವರು ಯಾರೂ ಆ ಕಲಾವಿದರನ್ನ ಕೈ ಬಿಡ್ತಿರ್ಲಿಲ್ಲ. ಅವರು ಎಷ್ಟೊತ್ತಿದ್ರು ನನ್ನ ಕುಟುಂಬ ಅನ್ನೋ ಥರ ನೋಡ್ಕೊತಿದ್ರು, ನೋಡ್ಕೊತಾ ಇದ್ರು ಆ ಥರ. ಅವ್ರಿಗೆ ಕಲಾವಿದರೆಲ್ಲರೂ ಅವರು ಬಳಗದ ಜನನೇ, ಅವರು ಸಂಬಂಧಿಕರೇ ಅಂತಲೇ ಅವರ ಕಲ್ಪನೆ ಇತ್ತು ಅವರಿಗೆ. ಬಟ್ ನನಗೆ ಅದು ಅನಿಸ್ತು ಆ ಥರ ಇರ್ಬೋದು ಅವ್ರ ಮನಸ್ಸಿನಲ್ಲಿ, ಹಂಗಿದಾರಲ್ಲ ಅವರು ಅಂತ. ಅದಕ್ಕೇ ನನಗೆ ಅವ್ರ ಬಗ್ಗೆ ಹೆಚ್ಚು ನಾನು ಫೀಲ್ ಆಗ್ತೀನಿ ಅವಾಗ ಅವಾಗ. ಬಡವರಲ್ಲಿ ಪಾಂಡವರಾಯಿತು, ವಿಶ್ವನಾಥ್ ಅವರ ಜೀವನದಲ್ಲಿ ಮತ್ತೊಂದು ದೊಡ್ಡ ಮೈಲುಗಲ್ಲು. ಇವತ್ತಿಗೂ ನೂರಾರು ಜನ ಸಾವಿರಾರು ಜನ ಅಭಿಮಾನಿಗಳು ಗುರ್ತಿಡಿಯೋದು ಕಂಡಿಡಿಯೋದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ತಮ್ಮ ಒಂದು ಒಡನಾಟ, ತಮ್ಮ ಅಭಿನಯ. ಯಾವ ಹುಡುಗ ಅಣ್ಣವ್ರ ಸಿನಿಮಾನ ಉತ್ತರ ಕರ್ನಾಟಕದ ಮೂಲ ಮೂಲನೇ ಥಿಯೇಟ್ರ್ಗಳಿಗೆ ಹೋಗಿ ನೋಡ್ತಿದ್ರು, ಆ ಹುಡುಗನಿಗೆ ಇವತ್ತು ಅವ್ರ ಜೊತೆಗೇನೆ ಅಭಿನಯಿಸುವಂಥ ಅವಕಾಶ. ಬಹುಶಃ ಮೊದಲನೇ ಸಿನಿಮಾ ಚಲಿಸುವ ಮೂಡುಗಳು ಅಂತ ಕಾಣುತ್ತೆ, ಅಣ್ಣವ್ರ ಜೊತೆ ನಟಿಸಿದ್ದು. ಚಲಿಸುವ ಮೂಡುಗಳಿಗೆ ಹೇಗೆ ಆಯ್ಕೆ ಅದು? ಸರ್, ಈಗ ನಮ್ಮ ಒಬ್ಬ ಸ್ನೇಹಿತ ಇದ್ದಾನೆ, ಅವ್ರ ಕಂಪನಿಯಲ್ಲಿ ಕೆಲಸ ಮಾಡಿರೋರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ. ಅವ್ರ ಹೆಸರು ಸರ್? ಮಧುಕರ್ ಬೆಳಕವಾಡಿ ಅಂತ. ನಾನು ನನ್ನ ಜೊತೆಗೆ ಇರ್ತಿದ್ದ ಅವಾಗ, 18th ಕ್ರಾಸ್ ಮಲ್ಲೇಶ್ವರಮ್ಮಲ್ಲಿದ್ದೆ ನಾನು. ಮೆಜೆಸ್ಟಿಕ್ ಕಡೆ ಹೋದರೆ ಅವ್ರ ಜೊತೆಗೆ ನಾವು ಗಾಂಧಿನಗರಿಗೆ ಹೋಗಬೇಕು. ಅಲ್ಲಿ ಪಾತ್ರಗಳು ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡವರು ಇರ್ತಾರೆ, ನಿರ್ದೇಶಕರು ಇರ್ತಾರೆ, ನಿರ್ಮಾಪಕರು ಇರ್ತಾರೆ, ಅಲ್ಲಿ ಅಪ್ರೋಚ್ ಆಗಬೇಕು ಅಂತ ನನಗೆ ಯಾರೋ ಹೇಳಿದರು. ನಾನು ಸಿನಿಮಾ ಮಾಡಿದ ಮೇಲೆ ಗಾಂಧಿನಗರ ಎಲ್ಲಿರ್ತದೆ ಅಂತ ಕೇಳಿದ್ದೆ ನಾನು ಫಸ್ಟು. ಅವರೆಲ್ಲರೂ ಬಿದ್ದು ಬಿದ್ದು ನಾಕ್ಬಿಟ್ರು, ಏನಿದು ಇವ್ರು ನಂಗೆ ಹೆಂಗೆ ಅಂತ. ಗಾಂಧಿನಗರ ಗೊತ್ತಿಲ್ವ ನಿಮಗೆ ಅಂತಂದ್ರೆ, ಇಲ್ಲ ಹೇಳಪ್ಪ ಯಾಕೆ ಅಂತಂದ. ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀರಿ, ಕರೆಕ್ಟಪ್ಪ, ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ, ಗಾಂಧಿನಗರ ಎಲ್ಲಿದೆ ಅಂತ ನೀವು ಹೇಳಿ, ಏನು ತಪ್ಪಿದೆ ಅಂತಂದು ಹೇಳಿದ್ರು ಅವರು. ಅಲ್ಲ, ಅದು ಹೆಂಗೆ ಸಿನಿಮಾ ಆ್ಯಕ್ಟರ್ ಆಗಿದೆಯೋ ಏನೋ ದೇವರಿಗೆ ಗೊತ್ತಪ್ಪ ಅಂತ. ನನಗೆ ಗೊತ್ತಿಲ್ಲಪ್ಪ, ಹೇಳು ಹೋಗಲಿ ಅಂತ. ಅದೆಲ್ಲ ಏರಿಯಾ ಇದೆಯಲ್ಲ ಗಾಂಧಿನಗರದಲ್ಲಿ, ಅಲ್ಲಿ ನಿರ್ಮಾಪಕರು, ನಿರ್ದೇಶಕರು, ಹಂಚಿಕೆದಾರರು ಎಲ್ಲರೂ ಇರ್ತಾರೆ. ನನಗೆ ಅವಾಗ ಸ್ವಲ್ಪ ಸಿಗರೆಟ್ ಚಟ ಕಲ್ತ್ಕೊಂಡ್ಬಿಟ್ಟಿದ್ದೆ. ಸ್ಟೋರಿ ಡಿಸ್ಕಷನ್ಗೆ ಅಂತ ನಮ್ಮ ಹುಡುಗರ ಜೊತೆ ಒಂದು 4-5 ಜನ ಸ್ನೇಹಿತರು, ನಾಟ್ ಸಿನಿಮಾ ನಾನ್ ಸಿನಿಮಾ ಪೀಪಲ್, ಓಕೆ, ಸಿನಿಮಾದವರಲ್ಲ, ತರಲೆ ಮಾತುಗಳು, ಭಯಂಕರ ಹುಷಾರಿನ ಮಕ್ಕಳು ಎಲ್ಲರೂ, ಯಾರೇನು ದಡ್ಡರಾಗಿರಲಿಲ್ಲ, ಎಲ್ಲರೂ ಬುದ್ಧಿವಂತರೆ. ಸರಿ, ಅಷ್ಟು ಜನರನ್ನು ಗುಡ್ಡೆ ಹಾಕ್ಕೊಂಡು ನಾವು ಒಂದು ಯಾಕೆ ಕತೆ ಮಾಡಬಾರ್ದು ಅದು ಇದು ಇದು ಅಂತ ಏನೇನೋ ಡಿಸ್ಕಸ್ ಮಾಡ್ಕೊಂಡು ಆ ಟೈಮಲ್ಲಿ ಅವ್ರಿಗೆ ಸಿಗರೇಟ್ ಕೊಡಿಸ್ಬೇಕಾಗ್ತಿತ್ತು ನಾನು. ನೀವೇ ನಾನು ಯಾಕಂದ್ರೆ ನನ್ನ ಜೊತೆ ಬರಬೇಕಲ್ಲ ಮಾತಾಡೋಕ್ಕೆ. ನಾನು ಸಿಗರೇಟ್ ಕೊಡಿಸ್ತಿದ್ದೆ, ಊಟ ಕೊಡಿಸ್ತಿದ್ದೆ, ಅವ್ರಿಗೆ ಏನಾದರೂ ಬೇರೆ ಕುಡಿಯೋದು ತಿನ್ನೋದೇನೋ ಆಯ್ತಪ್ಪ ಹೋಗ್ರಿ ಆಳ ಹೋಗ್ರಿ ಅಂತ ಕೊಡಿಸ್ತಿದ್ದೆ. ಅದು ಡೈಲಿ ಸಾಯಂಕಾಲ ಇತ್ತದು. ಅವ್ರೇನು ಮಾಡಿದ್ರೆ, ವಿಶ್ವನಾಥ್ ಅವರೇ ಸಿಗರೆಟ್ ನೀವು ಯಾಕೆ ಸೇದಬಾರ್ದು ಒಂದು, ನನಗೂ ಹಂಗೆ ಅನ್ನಿಸ್ತಾ ಇದೆಯಪ್ಪ, ನಿಮಗೆ ಕೊಡಿಸ್ತೀನಿ, ನಾನು ಯಾಕೆ ಸೇದಬಾರ್ದು, ನನ್ನ ದುಡ್ಡೇ ಅದು. ಸರಿ ಅಂತ ನಾನು ಒಂದೊಂದು ಸೇದೋದು ಕಲ್ತ್ಬಿಟ್ಟೆ. ಅದು ಅಭ್ಯಾಸ ಆಗಿತ್ತು ನನಗೆ. ನಾನು ಇಲ್ಲಿಗೆ ಬಂದಾಗ ಒಂದು ಸಿಗರೆಟ್ ಸೇರ್ತೀನಪ್ಪ, ಅದು ಎಲ್ಲ ಹೋಗಿ ಬರ್ತೀನಿ ಆಫೀಸ್ಗೆ ಅಂತ ಇವನು ಬಂದ, ಯಾರೋ ಅಣ್ಣವ್ರ ಆಫೀಸ್ಗೆ, ವಜ್ರೇಶ್ವರಿಗೇ ಯಾರೋ ಬಂದರು ಇವರು, ಯಾರೋ ಮುದುಕರ್ ಬೆಳಕವಾಡಿ, ಹೊಸ ಬೆಳಕಿನಲ್ಲಿ ಕೆಲಸ ಮಾಡಿದ್ರಂತೆ ಅವರು. ಅವರು ಓಕೆ, ಅವರೇನಂದರು ಇಲ್ಲಿ ಹೋಗಿ ಬರ್ತೀನಿ ನಾನು, ಗೋವಿಂದಣ್ಣ ಬಂದಿದ್ದಾರೆ ಅಂದದ್ದು. ನನಗೆ ಯಾರು ಏನು ಹೇಳಿದ್ರು ಎಲ್ಲ ಹ್ಞೂ ಅಂತಿದ್ದೆ ನಾನು. ಮೀಸಸ್ಸಿನಣ್ಣ, ಗೋವಿಂದಣ್ಣ, ಆಮೇಲೆ ಇವ್ರು ಯಾರು, ಚಿನ್ನಪ್ಪಣ್ಣ, ಇವರೆಲ್ಲರೂ ಕೂಡ ನನಗೆ ಹೆಸರುಗಳು ಕೇಳ್ತದ್ವು, ಕಿವಿಗೆ ಬೀಳ್ತದ್ವು, ಆದರೆ ಯಾರಂತ ನಾನು ನೋಡೋಕೆ ಹೋಗ್ತಿರ್ಲಿಲ್ಲ. ನಾನು ಪಾಳೆ ನಾನು ನೋಡಪ್ಪ ಇಲ್ಲಿ ಒಂದಲ್ಲ 4 ಸಿಗರೆಟ್ ಸೇರ್ತೀನಿ, ಅದಿಷ್ಟು ಮುಗಿಸೋವರೆಗೂ ನೀನು ಮುಗಿಸ್ಕೊಂಡು ಬಾವು, ಇಲ್ಲೇ ಇರ್ತೀನಿ ಅಂತ. ಮೋಟ್ರ್ ಬೈಕಿಂಗ್ ಸೈಡ್ ಸ್ಟ್ಯಾಂಡ್ ಹಾಕ್ಕೊಂಡು ಕೂತ್ಕೊಂಡು ಸಿಗರೆಟ್ ಸೇದ್ಕೊಂಡು ಕೂತಿರ್ತೀವಿ. ಯಾರ ಮುಂದೆ ಸೇದಬಾರ್ದು, ಯಾರ ಮುಂದೆ ಸೇದಬೇಕು ಅದು ಗೊತ್ತಿಲ್ಲ. ಅಲ್ಲ, ಅವ್ರು ಯಾರು ಬಂದರೆ ಬಿಸಾಕೋದು ಅಂತದ್ದು ಯಾವ್ದು ಇದ್ದಿಲ್ಲ. ಅವರು ಗೋವಿಂದಣ್ಣ ಏನು ಮಾಡಿದ್ದಾರೆ, ಮಾಡಿ ಮೇಲೆ ಹತ್ತಿ ಹೋಗಿದ್ದಾರೆ. ಅವಾಗ ಈ ಥರ ಬಿಲ್ಡಿಂಗ್ಗಳು ಇದ್ದಿಲ್ಲ, 6th ಕ್ರಾಸ್ ಈಶ್ವರಿ ಹಂಚಿಕೆ ಅದೆಲ್ಲ ಅಲ್ಲೇ ಇತ್ತು. ಮೇಲೆ ಹೋಗಿದ್ದಾರೆ. ಆಮೇಲೆ ಏನು, ಅಯ್ಯಪ್ಪ ಯಾರು ಅಲ್ಲಿ ನಿನ್ನ ಜೊತೆ ಇದ್ನಲ್ಲ, ನೀನು ಅಲ್ಲಿಂದ ಓಡಿ ಬಂದಲ್ಲ, ಹಾಂ ಹೇಳಿ ಅವರು. ಹೌದು, ಅವ್ನು ನಮ್ಮ ಫ್ರೆಂಡೇ. ಸರಿ, ಏನು ಅವರ ಒಳ್ಳೆ ಆಟ ಹತ್ರ ಹಂಗೆಲ್ಲ ಕೂದಲು ಬಿಟ್ಕೊಂಡು ಹಂಗೆ ನಿಂತಿದ್ದಾನಲ್ಲಪ್ಪ, ಅವನ ಕರಿ ಸ್ವಲ್ಪ ಅಂತ ಹೇಳಿದರು. ಅಂದರೆ ಹೌದಾ, ಯಾರು ನಿನ್ನ ಕರಿತಾ ಇದ್ದಾರೆ ನೋಡಪ್ಪ, ಗೋವಿಂದಣ್ಣ ಅಂತ. ಗೋವಿಂದಣ್ಣ ತಿವಿ ನನಗೆ ಹೇಳಿದ್ದು, ಹೋಗೋವಾಗ ನೋಡಿದ್ದೇನೆ. ಆಮೇಲೆ ನಾನು ಸಿಗರೆಟ್ ಸೇರ್ತೇನೆ, ಇರಪ್ಪ ಲಾಸ್ಟ್ ಒಂದೆರಡು ಸಿಪ್ಪ ಒಳಗೆ ಬಿಸಾಕಿ ಹೋದ ಮೇಲೆ ಅವರು ಪಾರ್ವತಮ್ಮವರು ತಮ್ಮ ರಾಜ್ಕುಮಾರ್ಗೆ ಬಾಂಬೆಗೆ ಹಾಕ್ತಾರೆ. ಅದಕ್ಕೆ ನೀವೇನು ಮಾಡಿ,
ಹೋಗಿ ಮರ್ಯಾದೆ ಅಂತಿರಬೇಕು. ಏ ಅವೆಲ್ಲ ಭಾಳ ಗೊತ್ತಾಗ್ತದಪ್ಪ, ನೀವು ಯಾವ ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಸುಮ್ಮನಿದ್ದು ಬಿಡು ಅಂತ ಅಂಕರು ಸರಿ ಅಂತ ಅವ್ರಿಗೆ ಎಲ್ಲ ಅವ್ರಿಗೆಲ್ಲರಿಗೂ ಅಣ್ಣ ಅಂತಿದ್ದೆ ನಾನು. ಹಾಂ ಸರ್ ಅಣ್ಣ ನಮಸ್ಕಾರ ಅಂತ. ಹಾಂ ಬರಪ್ಪ, ಏನು ಸಿನಿಮಾದಲ್ಲಿ ಪಾತ್ರ ಮಾಡ್ತೀಯ? ಹಾಂ ಮಾಡಿದ್ದೀನಿ. ಯಾವ ಮಾಡಿದೀಯ? ಭಕ್ತಾಗ್ರಹ ಏನಾದ್ರೆ ಮಾಡಿದ್ವಿ ಅಷ್ಟೊತ್ತಿಗಾಗಲೇ. ಓ ಓಕೆ, ಪಡವರಳ್ಳಿ ಪಾಂಡವರು ಮುಂಚೆನಾ ಅದು ಮಾಡಿದ ಮೇಲೆ ಇದು ಭಕ್ತಾಗ್ರಹ ಏನಾದ್ರೆ ಮುಖ್ಯವಾದ ಚಂದ್ರು ಅವ್ರದ್ದು, ಕೆ ಸಿ ಎನ್ ಚಂದ್ರು ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಅವ್ರದ್ದು. ಎರಡು ಸಿನಿಮಾ ಲಿಸ್ಟ್ ಕೊಟ್ಟೆ ಹಿಂಗೆ ಪುಟ್ಟಣ್ಣವ್ರದ್ದು ಒಂದು ಮಾಡಿದ್ದೀನಿ ಸರ್, ಇನ್ನೊಂದು ಭಕ್ತಜ್ಞಾನದ ಮಾಡಿದ್ದೀನಿ. ಓಹೋ ಸರಿ ಸರಿ. ಅಂದರೆ ಅವ್ರಿಗೇನು ಕ್ಯಾಮ್ರಾ ಫೇಸ್ ಮಾಡಿದಾನ ಇಲ್ವಾ ಅನುಭವ ಇದೆಯಾ ಇಲ್ವಾ? ಅದು ಬೇರೆ, ಅವರು ಬೇರೆ ಲೆಕ್ಕಾಚಾರ ಹಾಕಿದ್ದಾರೆ. ಸರಿ ಒಂದೆರಡು ಮೂರು ಫೋಟೋ ತೊಗೊಂಡು ಬಾ. ಇಲ್ಲ ಇಲ್ಲಿ ಜಾಬಲ್ಲಿ ಎಲ್ಲ ತರ್ತೀನಿ ಅಂತ ನಾಳೆ ತಂದು ಕೊಡು. ತಕ್ಷಣ ಹೋದ್ವಿ ನಾವು, ಒಂದು ಫೋಟೋ ಎರಡು ಫೋಟೋ ತೆಗೆಸ್ಕೊಂಡ್ವಿ, ಎರಡೋ ನಾಲ್ಕೋ ಚೆನ್ನಾಗಿರೋ ಒಂದು ಎರಡು ತಂದು ಬೆಳಗ್ಗೆ ನೆಕ್ಸ್ಟ್ ಡೇ ಕೊಟ್ವಿ. ಅವು ಚೆನ್ನಾಗಿ ಬಂದುಬಿಟ್ಟಿದ್ವು ಫೋಟೋಗಳು. ಹ್ಞೂ, ಅವು ಬ್ಲ್ಯಾಕ್ ಆ್ಯಂಡ್ ವೈಟು. ಲೋಗನ್ ಸ್ಟುಡಿಯೋ ಅಂತ ಒಂದಿದೆ ಅಲ್ಲಿ ನಮ್ಮ ಯಶವಂತಪುರದಲ್ಲಿ. ಅವನು ಇಮ್ಮಿಡಿಯೇಟಾಗಿ ಅವನು ನನಗೆ ಒಳ್ಳೇದಾಗಲಿ ಅಂತಲೇ ಅವನು ಆ ಸ್ಟುಡಿಯೋ ಓನರು ಪಾಪ. ಅವನು ತೊಗೊಂಬೋದು ಕೊಟ್ವಿ ನಾವು ಇಲ್ಲಿ ತೊಗೊಂಡು ಅವರು ಅಣ್ಣವ್ರಿಗೆ ಕೊಟ್ಟಿದ್ದಾರೆ. ಚಿ ಉದಯಶಂಕರ್ ಎಲ್ಲ ನೋಡಿರ್ತಾರೆ. ಏ ಇವನು ಚೆನ್ನಾಗಿದ್ದಾನಲ್ಲಪ್ಪ, ಇವನಿಗೆ ಕೊಟ್ಬಿಡಿ, ಕರೆಸ್ರೆ ಅವನ್ನ ಒಂದ್ಸಾರಿ ನೋಡೋಣ. ಅದೆಲ್ಲ ಆಗಿದೆ. ಒಂದ್ಸಾರಿ ಈ ಇದರೊಳಗೆ ಸದಾಶಿವನಗರದಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು ಅವ್ರದೇ, ಅದೇ ಫಿಲ್ಮೇ. ಅಲ್ಲಿ ನನಗೆ ಕರ್ಕೊಂಡೋದ್ರು, ಅದೇ ಬೈಕ್ ತೊಗೊಂಡು ಹೋದೆ. ಜಾಗ ಜನ್ರೇಟರ್ ಇರ್ತದೆ ಬನ್ನಿ ಅಂತೇಳಿ ಒಳಗೆ ಹೋದ್ವಿ. ಅಣ್ಣವರು ಆಮೇಲೆ ಚಿ ಉದಯಶಂಕರ್ ಊಟ ಮಾಡಿ ಕೂತಿದ್ರು ಅವರು, ಅಲ್ಲಿ ಕೂತಿದ್ದಾರೆ ಇವರು ಒಂದು ಸ್ವಲ್ಪ ಅಂತ ತೀರು ಯಾರು ಅನ್ನವಳ್ಳಿ ಕೃಷ್ಣ. ಹ್ಞೂ ನೋಡು ಇವರು ವಿಶ್ವನಾಥ್ ಅಂದ್ಬಿಟ್ಟು ಹುಡುಗ. ಏ ಬಾರಪ್ಪ ಇಲ್ಲಿ ಹೋಗಿ, ಅವ್ರು ಹೇಳಿದ್ರು ಮುಂದೆ ಹೋಗಿ ಪಾದಕ್ಕೆ ನಮಸ್ಕಾರ ಮಾಡಿ. ಮತ್ತು ಇವರು ಚಿ ಉದಯಶಂಕರ್ ಅವರು ಹಿಂಗೆ ಸೈಡಿಗೆ ಸರ್ಕೊಂಡ್ರು. ಅವರು ಚಿ ಉದಯಶಂಕರ್ ನೋಡಿದರು, ಅವರು ನನ್ನ ನೋಡಿದರು, ಅವರು ಅವರು ಅಣ್ಣವ್ರು ಅವ್ರು ನೋಡಿದ್ದಾರೆ, ಇವ್ರು ನನ್ನ ನೋಡಿದರು. ನನ್ನ ನೋಡಿದ್ರೆ ನಾನು ಅವ್ರನ್ನ ನೋಡಿದೆ. ಅವ್ರು ಹೇಳಿದ್ರೆ ಏನಪ್ಪ ರೇಪ್ ಮಾಡ್ತೀನಪ್ಪ ಅಂತಂದರೆ ಸುಮ್ಮನೆ ಇದ್ದೆ ನಾನು, ನನ್ನ ಮಾಡಬಾರ್ದು ಅಂತಂದು ಸರಿ. ಅದಕ್ಕೆ ಅವರು ಅಣ್ಣವ್ರು ನಕ್ಕರು, ನಾನು ಸುಮ್ಮನೆ ಅದೇ ಅಷ್ಟೇ. ಇನ್ನೇನು ಹಿಂದಕ್ಕೆ ಬಂದೆ. ಸರಿ ಇದೇ ಹುಡುಗನಿಗೆ ಆಮೇಲೆ ನಮ್ಮದು ನಾವು ಹೆಂಗೆ ಮಾತಾಡ್ತೀವಿ ಅದೆಲ್ಲ ಏನು ಬೇಕಾಗಿಲ್ಲ, ವಿಗ್ರಹ ಬೇಕಾಗಿತ್ತು. ಕರೆಕ್ಟ್, ಅಪಿಯರೆನ್ಸ್ ಬೇಕಾಗಿತ್ತು ಅವ್ರಿಗೆ. ಕರೆಕ್ಟ್, ಒಳ್ಳೆ ವಿಲನ್ ಥರ ಕಾಣಿಸ್ತಾನೆ, ಇನ್ನೇನು ಬೇಕು ಅದಕ್ಕಿಂತ ಅಂತಂದ್ಬಿಟ್ಟು ಅವರು ಡಿಸಿಷನ್ ತೊಗೊಂಡಿದ್ದಾರೆ. ಒಳಗೇ ಮೊದಲೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಮಾತಾಡಿದ್ದಾರೆ, ಎಲ್ಲ ಫೋಟೋ ನೋಡಿದ್ದಾರೆ, ಓಕೆ ಮಾಡಿದ್ದಾರೆ. ಅಣ್ಣವ್ರ ಜೊತೆ ನನಗೆ ಪಾತ್ರ ಬರಲಿಲ್ಲ, ಒಂದೇ ಫ್ರೇಮಲ್ಲಿ ಅವರು ನಾವು ಬರಲಿಲ್ಲ ಆ ಫಿಲ್ಮಲ್ಲಿ. ಕತೆ ಒಳಗೆ ಭಾಳ ಮುಖ್ಯವಾದಂಥ ಪಾತ್ರ ಇತ್ತದು, ಅದೇ ಅಂಬಿಕಾ ಅವ್ರ ಪೋರ್ಷನಲ್ಲಿ. ಹೌದು, ಆ ಪೋರ್ಷನಲ್ಲಿ ಬರ್ತದೆ. ಅದು ಅಣ್ಣವ್ರ ಜೊತೆ ನನಗೆ ಬರಲಿಲ್ಲ, ಆದರೆ ಅಣ್ಣವ್ರ ಸಂಪರ್ಕ ಏರ್ಪಾಡಾಯಿತು. ಅವ್ರ ಜೊತೆ ಕೂತ್ಕೊಳ್ಳೋದು, ಮಾತಾಡೋದು, ಏನು ಅದು ಆ ಪಿಕ್ಚರಲ್ಲಿ ನಾನು ಪಾತ್ರ ಮಾಡಿದೆ ಅಷ್ಟೇ, ಅದು ಬಹಳ ಮುಖ್ಯವಾದ ಪಾತ್ರ ಆಗಿತ್ತು. ಹೌದು ಸರ್, ಕತೆ ಇರೋದೇ ಟ್ವಿಸ್ಟ್ ಇಂಪಾರ್ಟೆಂಟ್ ಸರ್, ಭಾಳ ಮುಖ್ಯವಾದ ಪಾತ್ರ ಆಗಿತ್ತು. ಆಮೇಲೆ ಪಾತ್ರದ ಅಭಿನಯ ವಿಚಾರದಲ್ಲಿ ಸಿಂಗೀತಮ್ ಶ್ರೀನಿವಾಸರಾವ್ ಅವರು ಇನ್ಸ್ಪೈರ್ ಮಾಡಿ ಮಾಡಿಸ್ತಿದ್ರು ನಮಗೆ. ಅಲ್ಲಿ ಏನಂದರೆ ಅವನು ಅವರು ಏನು ಹೇಳ್ತಿದ್ರು ಅಂದರೆ ಏನಿಲ್ಲ ಸಪ್ಪೆ ಇದೆ ಡೈಲಾಗು, 25ನೇ ಹೆಣ್ಣನ್ನು ಹಾಳು ಮಾಡಿದೆ ನೀನು, ಅದಕ್ಕೆ ನೀನು ಸ್ವಲ್ಪ ಅಂದರೆ ಹೆಂಗೆ ಚೆನ್ನಾಗಿ ನಗಬೇಕು ಅದಕ್ಕೆ. ಹಾಂ ಹೆಂಗೆ ಅಂದರೆ ನೀನು ಏನೋ ಒಂದು 90 ಕುಡಿದವನು ಕೂಡ ನಗೋದಿಲ್ಲ, ಇಷ್ಟು ಒಂದು ಫುಲ್ ಬಾಟ್ಲ್ ಕುಡಿದ್ರೆ ಹೆಂಗೆ ನಗಬೇಕು ಹೇಳಿ, ಹಂಗೆ ಮಾಡೋದು. ಓ ಅದೇ ಉದ್ದೇಶ, ಸರಿ ಬಿಡು ಮಾಡಿದೆ ಅವ್ರು ಹೇಳಿದ ಹೆಂಗೆ ಮಾಡಿದೆ. ಆ ಸೀನ್ ಆ್ಯಕ್ಚುಲಿ ಸಿನಿಮಾದಲ್ಲಿ ಟೆರಿಫಿಕ್ ಆಗಿ ಕಾಣಿಸ್ತದೆ, ಎಂಥ ಅದೃಷ್ಟ ಇವನು ಅಂತ ಜನರಿಗೆ ಅನಿಸ್ತಿತ್ತು. ಅದನ್ನು ಅದನ್ನ ನೀವು ಗೆದ್ದಿದ್ದೀರಾ? ಗೆದ್ದಿದೆ, ಅಲ್ಲೇ ಅಲ್ಲೇ ಅಲ್ಲಿ ಪ್ಲಸ್ ಆಯ್ತು. ಬನ್ನಿ, ಡ್ರಾಪ್ ಕೊಡ್ತೀನಿ ಮನೆಗೆ. ಪರವಾಗಿಲ್ಲ ಅಣ್ಣ ಬರ್ತಾನೆ. ನಿಮ್ಮ ಅಣ್ಣನ ಕಾರ್ ಕೆಟ್ಟು ಸಂಜೆ ಗ್ಯಾರೇಜ್ ಬಿಟ್ಟಿದ್ದಾನೆ, ಬನ್ನಿ ಹೋಗೋಣ, ಅವನ್ ನಂಬ್ಕೊಂಡ್ರೆ ಅಷ್ಟೇ. ಎಸ್ ಸರ್, ಚಲಿಸುವ ಮೋಡಗಳು ಆಯಿತು. ಚಲಿಸುವ ಮೋಡಲ್ ಆದ್ಮೇಲೆ ನೀವು ಮಾಡಿದ್ದು ಜ್ವಾಲಾಮುಖಿ ಅಣ್ಣವ್ರ ಜೊತೆ? ಹಾ, ಅಣ್ಣವ್ರ ಜೊತೆ ಲೈನ್ ಹಿಡಿದು ಎಷ್ಟಾದ್ವು ಅಂದರೆ ಚಲಿಸುವ ಮೋಡಗಳು ಆದ್ಮೇಲೆ ಕಾಮನ ಬಿಲ್ಲು. ಕಾಮನ ಬಿಲ್ಲು, ಹಾಂ ಕಾಮನ ಬಿಲ್ಲುನಲ್ಲಿನೇ ಅಂತ ಕಾಣುತ್ತೆ. ಜ್ವಾಲಾಮುಖಿ, ಆಮೇಲೆ ಗುರಿ, ಗುರಿ ಆಮೇಲೆ ಇದು ಇರಿ ಶ್ರಾವಣ ಬಂತು. ಶ್ರಾವಣ ಬಂತು, ಐದು ಸಿನಿಮಾ ಸರ್ ಒಟ್ಟಲ್ಲಿ. ಜ್ವಾಲಾಮುಖಿ ಬಗ್ಗೆ ನನಗೆ ಚೆನ್ನಾಗಿ ನೆನಪು ಇದೆ.
ಅಣ್ಣವ್ರು ಅಂತಂದ್ರೆ ಇವತ್ತು ಅಣ್ಣವ್ರಿಗೆ ಯಾರೋ ಏನೋ ಏ ಅಂದ್ರೆ ತಡೆಯಲ್ಲ ಅಂತದ್ರಲ್ಲಿ ನಿಮ್ಗೆ ಒನ್ ಟು ಒನ್ ಅಪೋಸಿಷನ್ ಇರುವಂತ ಕ್ಯಾರೆಕ್ಟರ್. ಸೊ ಚಿತ್ರಮಂದಿರದಲ್ಲಿ ಚಿತ್ರ ಬಿಡುಗಡೆಯಾದಾಗ ಅವತ್ತು ಪ್ರೇಕ್ಷಕರು ನಿಮ್ಮನ್ನು ನೋಡಿ ಏನಂತಿದ್ರು, ಅಣ್ಣವ್ರ ಅಭಿಮಾನಿಗಳು ಹೇಗೆ ರಿಯಾಕ್ಟ್ ಮಾಡ್ತಿದ್ರು ಸರ್ ನಿಮ್ಮನ್ನು ನೋಡಿ? ಸರ್ ಒಳ್ಳೆ ಪ್ರಶ್ನೆ ಮಾಡಿದ್ರಿ. ಅದು ನನಗೆ ಸಮಸ್ಯೆ ಆಯಿತು ಮುಂದೆ, ಏನು ನನಗೆ ಅದು ಗೊತ್ತಿಲ್ಲ, ಏನೋ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಜನ ಎಷ್ಟೊಂದು ರಿಯಾಕ್ಟ್ ಆಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸರಿ, ಹೊರಗಡೆ ಬಂದಾಗ ಅವ್ರು ಮಾತಾಡ್ತಿದ್ರು, ಜನ ದಾರಿ ಇಟ್ಕೊತಿದ್ರು, ನನಗೆ ಮಾತಾಡ್ತಿದ್ರು, ಇಟ್ಕೊತಿದ್ರು, ಇಟ್ಕೊಂಡು ಕೇಳ್ತಿದ್ರು. ಆ ವಿಷ್ಣುವರ್ಧನ್ಗೆ ಅವಾಗೆಲ್ಲ ಸ್ವಲ್ಪ ಅವನೇನೋ ಪಾರ್ಟಿ ವೈಸು ಅದೇನು ತರಲೆ ಆಗಿತ್ತಲ್ಲ, ಅದು ನನಗೆ ಅದು ಅದು ಯಾವುದು ಕೂಡ ಮೈಂಡಿಗೆ ಬಂದಿಲ್ಲ ನನಗೆ. ನನಗೆ ನಂದು ಇಷ್ಟು ಈ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಜನಗಳು ಕೇಳಿದ್ರು ನನಗೆ, ಏನ್ರಿ ಅಣ್ಣವ್ರ ಮುಖದ ಮೇಲೆ ಹೋಗೇ ಬಿಡ್ತೀರಾ ನೀವು, ಏನು ನಿಂದು ಅಷ್ಟೊಂದ ನಿನಗೆ ಅಂತೆಲ್ಲ ಕೇಳಿದ್ರು ನನಗೆ. ನಾನು ಮೆಕ್ಬಿಡ್ತಿದ್ದೆ, ರೇ ಬನ್ನಿರಿ ಇಲ್ಲಿ ಅಂತ. ಅವರಿಗೆ ಹೆಗಲ ಮೇಲೆ ಕೈ ಹಾಕ್ಕೊಂಡು, ಸ್ವಲ್ಪ ದೊಡ್ಡ ಆಳಲ್ಲ, ಕುಂತ್ಕೊಂಡು ನಿಂತ್ಕೊಂಡು ಮಾತಾಡಿಕೊಂಡು ಬನ್ನಿರಿ ಇಲ್ಲಿ. ಅವರೆಲ್ಲ ನಮಗೆ ತಂದೆ ಸಮಾನ, ದೇವರಿದ್ದಂಗೆ. ಅವ್ರು ನಮಗೆ ಹೇಳಿಕೊಡ್ತಾರೆ ಇದು ಮಾಡು, ಹಿಂಗಿರಲಿ, ಹಿಂಗೆ ಮಾಡು, ಹಿಂಗೆ ಮಾಡು ಅಂತ ಅವರೇ ಹೇಳಿ ನಮಗೆ ತಾಯಿ ಮಕ್ಕಳಿದ್ದಂಗೆ ಇರ್ತೀವಿ ನಾವು ಅಲ್ಲೆಲ್ಲ. ಅವರಿಗೆ ನಮಗೆ ಯಾವ ಥರದ ದ್ವೇಷ ಇರೋದಿಲ್ಲ. ಪಾತ್ರ, ಆ ಪಾತ್ರ ಸಿನಿಮಾದಲ್ಲಿ ಒಂದು ಪಾತ್ರ ಬಂದು ಹಿಂಗೆ ಮಾಡಬೇಕು ಅಂತ ಅವ್ರು ಹೇಳಿದಾಗ ನಾವು ಮಾಡಿರ್ತೀವಿ. ನಾವು ಅವ್ರ ವಿರುದ್ಧವಾಗಿ ಇವಾಗಲೂ ಮಾತಾಡೋದಿಲ್ಲ. ಇಲ್ಲಿ ಯಾರಾದರೂ ಮಾತಾಡಿದರೆ ನಾನು ಅವರಿಗೆ ಜಗಳ ಮಾಡ್ತೀನಿ ಅವ್ರ ಹತ್ರ, ತಿಳಿತಾ ಅಂದರೆ ಏ ಅದಕ್ಕೆ ಅಂದೀವಿ ಸರ್ ನೀವೇನಲ್ಲಿ ಹಂಗೆಲ್ಲ ಮಾಡಿದ್ರಲ್ಲ ಸಿನಿಮಾದಲ್ಲಿ, ಹಂಗೆ ಕಂಡ್ರೇನೆ ಅದು ಗೆದ್ದಿದೆ ಸಿನಿಮಾ, ಅದು ಗೆದ್ದಿದೆ ಅಂತ ಅರ್ಥ. ನೀನು ಭಾಳ ಒಳ್ಳೆಯ ಸಿನಿಮಾ ರಸಿಕ, ನೀನು ನೋಡ್ತೀಯಾ ಅಂತ ಗೊತ್ತಾಯ್ತು ನನಗೆ. ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಬೇಡ. ಅವರಿಗೆ ನಾವು ಹೋದ ತಕ್ಷಣದ ಪಾದಕ್ಕೆ ನಮಸ್ಕಾರ ಮಾಡಿ ಮುಂದೆ ನಾವು ಕೆಲಸ ಮಾಡ್ತೀವಿ, ಹಿಂಗಿದೆ. ಇದು ನಿಮಗೆ ಗೊತ್ತಿರೋದಿಲ್ಲ, ಆದರೆ ನಾವು ಅಲ್ಲಿ ಮಾಡ್ತಿರ್ತೀವಿ. ನಾವು ನಿಮಗಿಂತಲೂ ಹೆಚ್ಚು ಅಭಿಮಾನ ಅವ್ರ ಬಗ್ಗೆ ನಮಗಿದೆ. ಹಾಂ ಇಲ್ಲ ಸರ್, ನಮಗೆ ಅಭಿಮಾನ ಇದೆ, ನಿಮಗೂ ಇದೆ, ನನಗೂ ಇದೆ, ಅದೇ ನನಗೆ ಹೆಚ್ಚು ಅಭಿಮಾನ ಇದೆ ಅಂತ ಹೇಳಿದ್ರೆ ಖುಷಿ ಆಗ್ತಿದ್ರು ಅವರು. ಹಾಂ ಸರ್ ಇಲ್ಲ ಸರ್ ತಪ್ಪು ಗೊತ್ತಾಗಿಲ್ಲ ಹಂಗೆ ಅಂತಿದ್ರು ಅವರು. ಜನಗಳು ಸ್ವಲ್ಪ ಅಲ್ಲಿ ಇಲ್ಲಿ ಸುಮಾರು, ಇದು ಒಂದು ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ ನಿಮಗೆ ಅಷ್ಟೇ, ಇಂಥವು ಸುಮಾರಾಗಿದ್ದಾವೆ, ಸುಮಾರಾಗಿದ್ದಾವೆ ಎಲ್ಲನೂ ಕೂಡ. ನಾವು ಅಲ್ಲಲ್ಲಿ ಹಿಂಗೆ ಮಾತಾಡಿಕೊಂಡು ಗೆದ್ದು ಬಂದಿದ್ದೀವಿ, ತಪ್ಪಿಸ್ಕೊಂಡಿದ್ದೀವಿ ಅಂತ ತೊಂದರೆ ಇಲ್ಲ. ಎಸ್ ವಿಶ್ವನಾಥ್ ಸರ್, ಇವಾಗ ಸಿನಿಮಾ ಕಡೆಯಿಂದ ಜೊತೆಗೆ ಸ್ವಲ್ಪ ಪರ್ಸ್ನಲ್ಗೆ ಬಂದರೆ, ಈ ಕಡೆ ಮಗ ನೀವು ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ರಿ, ಹೆಸರು ಮಾಡ್ತಾ ಇದ್ರಿ, ತಾಯಿಗೆ ಎಷ್ಟು ಸಂತೋಷ ಆಯಿತು, ಅಮ್ಮ ನೋಡಿದ್ರ ನಿಮ್ಮ ಪಿಕ್ಚರ್? ಹಾಂ ಇಲ್ಲ ಇಲ್ಲ ಇಲ್ಲ, ಅದೊಂದು ಹೇಳಲ್ಲ ನಿಮಗೆ, ಅದು ಕೇಳೇ ಇಲ್ಲ ನೀವು. ಅಲ್ಲ ಅದಕ್ಕೆ ಇವಾಗ ಕೇಳಿದೆ. ಅದು ಸರಿ, ನಮ್ಮ ತಾಯಿಯವರು ಅವರು ಸಿನಿಮಾ ಆ್ಯಕ್ಟರ್ ಆಗ್ತೀನಿ ಅಂತ ಅವರಿಗೆ ಗೊತ್ತಿರಲಿಲ್ಲ. ಅವರು ಅಬ್ಡೊಮನ್ ಕ್ಯಾನ್ಸರ್ ಇತ್ತು ಅವರಿಗೆ. ಅವರು ನನಗೆ ಯಾವಾಗ ಬೆಂಗಳೂರಿಗೆ ಕಳಿಸಿದ್ರು ಅದೊಂದು 6 ತಿಂಗಳು ವರ್ಷದೊಳಗಡೆ ಅವರು ಹೋಗಿಬಿಟ್ರು. ಅಲ್ಲಿ ನನಗೆ ಹೆಂಗೆ ಮಾಡೋದಂತ ಗೊತ್ತಾಗಲಿಲ್ಲ ನನಗೆ. ಅದು ನಾನು ಅವರಿಗೆ ಇದು ಶ್ರೀಶೈಲದಲ್ಲಿ ತೀರ್ಕೊಂಡ್ರು ಅವರು, ನಮ್ಮ ತಾಯಿ ಶ್ರೀಶೈಲ. ಅಲ್ಲಿಗೆ ಊರಿಗೆ ಹೋಗಿದ್ರು ಅವರು? ಅಲ್ಲಿಗೆ ನಾವು ಅಲ್ಲ, ನನಗೆ ಅವರು ಆರೋಗ್ಯ ಸರಿ ಇಲ್ಲ, ನಾನು ಸಾಯ್ತೀನಿ, ನಾನು ಶ್ರೀಶೈಲದಲ್ಲಿ ನಾನು ಅಲ್ಲೇ ನಾನು ಸಾಯ್ಬೇಕಂತ ನನಗೆ ಆಸೆ ಇದೆ ಅಂತ ಅವರು ಇಚ್ಛೆ ಪಟ್ಟಿದ್ರು, ಇಷ್ಟಪಟ್ಟಿದ್ರು. ನಾವು ಅಲ್ಲಿ ಹೋಗಿ ಒಂದು 15 ದಿವಸ ಅಲ್ಲೇ ಇದ್ದು ಅವ್ರದ್ದೆಲ್ಲ ಕಾರ್ಯ ಮುಗಿಸಿ ಇದು ಮಾಡಿ ಹೋದ್ರು ಅವರು. ಆದಮೇಲೆ ಅಲ್ಲೇ ಸಮಾಧಿ ಮಾಡಿ ಬಂದಿದ್ವಿ. ಇವತ್ತು ಏನಾದರೂ ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಶ್ರೀಶೈಲ ದೇವ್ರಿಗಿಂತಲೂ ನನಗೆ ನಮ್ಮ ತಾಯಿ ಸಮಾಧಿ ನೋಡ್ತೀನಲ್ಲ ಅಂತಲೇ ಶ್ರೀಶೈಲಕ್ಕೆ ಹೋಗ್ತೀನಿ ಅಷ್ಟೇ, ಇನ್ನೇನಿಲ್ಲ. ನಮ್ಮ ತಾಯಿ ಸಮಾಧಿ ಅಲ್ಲಿದೆ, ನಮ್ಮ ತಾಯಿ ಹಾಗಿದೆ. ಅದೊಂದು ದೊಡ್ಡ ನನ್ನ ಜೀವನದಲ್ಲಿ ಒಂದು ದೊಡ್ಡ ತಾಯಿಯನ್ನು ಕಳ್ಕೊಂಡಿರತಕ್ಕಂಥ ಒಂದು ಸಂದರ್ಭ ಅದು. ಅದಕ್ಕೇ ನನ್ನ ಒಂದು ಅದ್ಭುತವಾದಂಥ ಒಂದು ಏನೋ ಒಂದು ಸಿನಿಮಾ ಮಾಡೋಣ ತಾಯಿ ವಿಚಾರವಾಗಿ ದೊಡ್ಡದಾಗಿ ಇಟ್ಕೊಂಡು ಭಾಳಷ್ಟು ಜನ ಮಾಡ್ತಾರೆ, ಆದರೆ ಅದೊಂದು ಮನಸ್ಸಿನಲ್ಲಿದೆ, ಅದಿನ್ನು ಕೈಗೂಡಿಲ್ಲ, ನೋಡೋಣ. ತಾಯಿನ ಕಳ್ಕೊಂಡಿದ್ದು ನಿಮಗೆ ವೈಯಕ್ತಿಕವಾಗಿ ಎಷ್ಟು ಆಘಾತ ಆಯಿತು ಸರ್? ಅದು ಆಘಾತ ಅಂದ್ರೆ ಏನು ಸರ್, ನಾನು ಎಲ್ಲ ರೀತಿಯಿಂದನೇ ಯಾವುದು ಬೇಡ ಜೀವನದಲ್ಲಿ ಅಂತ ಅನ್ನೋ ಥರ ಹೋಗ್ಬಿಟ್ಟಿತ್ತು. ಆದರೆ ಈ ರಂಗಿನ ಒಂದು ಕ್ಷೇತ್ರಕ್ಕೆ ಬಂದಲ್ಲ, ಬಣ್ಣದ ಲೋಕಕ್ಕೆ ಇಲ್ಲಿ ಬಂದಾಗ ಏನಾಯ್ತಂದರೆ ನಾನು ಇನ್ನು ಮುಂದಿನ ಜೀವನ ನೋಡ್ಕೊಳ್ಳೇಬೇಕಲ್ಲ. ತಿಳಿದವರು ಹೇಳಿದರು ವೈರಾಗ್ಯಗಳು ಬೇಡ, ಈಗ ನಿಮ್ಮದು ಆ ವಯಸ್ಸಲ್ಲ, ಹೋಗು ನಿನ್ನ ಜೀವನ ನೋಡ್ಕೊ ಅಂತ ನನಗೆ ಒಂದಷ್ಟು ಜನ ಹೇಳಿದರು, ತಿಳುವಳಿಕಷ್ಟು ಹೇಳಿದರು. ಆಮೇಲೆ ನಾನು ಇಲ್ಲಿ ಮುಂದುವರೆದೆ ನಾನು, ಇಲ್ಲಂದಿದ್ದರೆ ಅದು ಹಂಗೆ ಟ್ರ್ಯಾಜಿಡಿ ನೋಡಿದೆ. ನಾವಾಗವಾಗ ನೆನಪು ಬರುತ್ತೆ, ಇಲ್ಲಂದ್ಬೇಡಿ, ಏನು ಸತತವಾಗಿ ಈಗ ನಮ್ಗೆ ಯಾರು ಇಲ್ಲಂದಾಗ ಮತ್ತೇನು ಮಾಡೋಕ್ಕಾಗಲ್ಲ ಅಷ್ಟೇ. ಅಂದರೆ ನಿಮ್ಮ ತಾಯಿಯವರು ನಿಮ್ಮನ್ನು ತೆರೆ ಮೇಲೆ ನೋಡೇ ಇಲ್ಲ ಯಾವ ಪಿಕ್ಚರ್? ಇಲ್ಲ ಇಲ್ಲ ನೋಡಿಲ್ಲ ನೋಡಿ, ನಮ್ಮ ಮುತ್ತಜ್ಜಿ ನೋಡಿದ್ದಾರೆ.
ನಮ್ಮ ಮುತ್ತಜ್ಜಿ ನೋಡಿದ್ದಾರೆ, ಅವರು ಏನು ಹೇಳಿಲ್ಲ ಅಲ್ಲ ನಿಮ್ಮ ಬಗ್ಗೆ, ಅದೇ ಮಿಮಿಕ್ರಿ ಮಾಡ್ತಾರೆ ಅಂತ ಹೇಳಿದ್ರ ಅವ್ರು ನೋಡಿದ್ದಾರೆ. ಬಟ್ ಅಮ್ಮ ನೋಡಿ ಅವ್ರು ನೋಡಿಲ್ಲ, ಅವ್ರು ಬೈತಾ ಇದ್ರು ಸಿನಿಮಾದಲ್ಲಿ ನೋಡಿ ಹಿಂಗೆಲ್ಲ ಮಾಡಬಾರ್ದಪ್ಪ, ಆ ಹುಡುಗಿಯಿಂದ ಯಾಕೆ ಓಡೋಗ್ತೀಯಪ್ಪ, ಇದೇನಪ್ಪ ಇದು ತಪ್ಪು, ಇದು ತಪ್ಪು 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 ಅಂತ ಕೂತ್ಕೊಂಡು ಮಾತಾಡ್ತಿದ್ರು ಅವರು. ಜನ ಎಲ್ಲ ಯಾಕೆ ಹೆಂಗೆ ಮಾತಾಡ್ತಾಳೆ ಅಜ್ಜಿ ಅಂತ ಕೇಳ್ದು. ಅವ್ರ ಮೊಮ್ಮಗ ಅವ್ನು ಕೂತಿರೋ ಅಲ್ಲಿ ಪಾತ್ರದಲ್ಲಿ ಮಾಡ್ತಾ ಇರೋದು ಯಾವುದದು ಇದು ಪಡವಳ್ಳಿ ಪಾಂಡವರು, ಅದಕ್ಕೆ ಬೈದ್ಬಿಟ್ಟಿದ್ರು ನಮ್ಮ ಅಜ್ಜಿ. ಎಸ್ ಸರ್, ಕನ್ನಡ ಚಿತ್ರರಂಗದಲ್ಲಿ ಒಂದು ಪರವಸೆಯ ನಟನಾಗಿ ತಾವು ಎಲ್ಲ ಸಿನಿಮಾಗಳಲ್ಲೂ ಅಭಿನಯಿಸಿದ್ರಿ. ಪತ್ರಕರ್ತರಿಂದ ಹಿಡಿದು ಇಂಡಸ್ಟ್ರಿ ಫ್ಯಾನ್ಸು ಎಲ್ಲರೂ ವಿಶ್ವನಾಥ್ ಒಬ್ಬ ಅಪ್ರತಿಮ ಕಲಾವಿದ, ಒಳ್ಳೆ ಖಳನಟ, ಇವ್ರು ಯಾವುದೋ ರೇಂಜಲ್ಲಿ ಬೆಳೀತಾರೆ ಅಂತ ಎಲ್ಲ ಮಾತುಕತೆಗಳು ಶುರುವಾಯಿತು. ತಮಿಳು ಬಾಲಚಂದ್ರ ಅವ್ರ ಸಿನಿಮಾ ಮಾಡಿದ್ರು, ಬಾಲಚಂದ್ರ ಅವ್ರ ಪಿಕ್ಚರ್ ಹೇಗೆ ಆಯ್ಕೆ ಆದರೆ ನೀವು? ಸರ್, ಇಲ್ಲಿ ಹೆಂಗಿದೆ ಅಂದರೆ ಪುಟ್ಟಣ್ಣವ್ರ ಜೊತೆ ಮಾಡಿರೋರು ಬಾಲಚಂದ್ರ ಜೊತೆ ಮಾಡ್ತಾರೆ, ಅದು ಸಹಜ. ಅವರಿಬ್ಬರು ಎಲ್ಲ ಎರಡೂ ಇಬ್ಬರು ಸಮಾನಾಂತರವಾಗಿ ಅದ್ಭುತವಾದಂಥ ನಿರ್ದೇಶಕರು. ಇಲ್ಲಿ ಇವರು ಅಲ್ಲಿ ಅವರು, ರಾಮಕೃಷ್ಣ ಅವರು ಹೇಳ್ತಾರೆ. ಆಮೇಲೆ ಮಜಾ ಅಂದರೆ ಪುಟ್ಟಣ್ಣವರು ಸಿನಿಮಾಗಳು ಯಾವೇ ರಿಲೀಸ್ ಆದರೆ ಇವ್ರು ಬಂದು ನೋಡ್ತಿದ್ರಂತೆ. ಹೌದು, ಅವ್ರು ಬಂದು ಸಪ್ರೇಟಾಗಿ ಬಂದು ಹೋಗಿ ಅವ್ರು ಫಸ್ಟ್ ನೋಡಿಕೊಂಡು ಹೋಗ್ತಿದ್ರಂತೆ. ಪುಟ್ಟಣ್ಣನ ಬಗ್ಗೆ ಅಷ್ಟು ಅಭಿಮಾನ ಇತ್ತು ಅವರಿಗೆ, ಬಾಲಚಂದ್ರ ಅವರಿಗೆ. ಇದು ನಮಗೆ ಈ ಕತೆ ನಮಗೆ ಗೊತ್ತಿತ್ತು, ಗೊತ್ತಾಗೋಗ್ಬಿಟ್ಟಿತ್ತು, ಎಲ್ಲ ಹೇಳ್ತಿದ್ರು ನನಗೆ. ಸರಿ, ನಾವು ಅವ್ರನ್ನ ಮೀಟ್ ಮಾಡಿದರೆ ನಮಗೆ ಅಲ್ಲಿನೂ ಒಂದು ಕೆಲಸ ಸಿಗ್ಬೋದಲ್ಲ, ಆ ಒಂದು ಆಸೆ ಇಟ್ಕೊಂಡು ಸುಮಾರು ಅವರಿಗೆ ಒಂದು ವರ್ಷ ಎರಡು ವರ್ಷ ರೌಂಡ್ ಹಾಕಿದೆ ಮಡ್ರಾಸಲ್ಲಿ. ಹ್ಞೂ, ಬಟ್ ಅವ್ರು ಎಲ್ಲೋ ನಾನು ಇಂಪ್ರೆಸ್ ಆಗಲಿಲ್ಲ ಅವರಿಗೆ. ಹಾಂ, ಆಗಲಿಲ್ಲ. ಎಳದಾಟಕ್ಕೆ ಹೋಯಿತು ಸಂದರ್ಭ. ಸರಿ, ಏಜ್ ಫೋರ್ಸು ನನಗೆ ಹಂಗೆ ಇತ್ತು, ಮುಂಡಾಟ ಸತತವಾಗಿ ಅವ್ರನ್ನ ಅಲ್ಲಿ ಇಲ್ಲಿ ಎಲ್ಲಿ ಹೋಗ್ತಾರೆ, ಸ್ಟುಡಿಯೋಗೆ ಹೋಗಿದ್ರೆ ಅಲ್ಲಿ, ಯಾರಾದರೂ ಯಾವುದಾದ್ರೊಂದು ಶೂಟಿಂಗ್ ಸ್ಟಾರ್ಟ್ ಆಗೋ ಜಾಗ ಯಾರಾದ್ರೂ ಇದ್ದರೆ ಅಲ್ಲಿ ಇಂಥಲ್ಲಿ ಇರ್ತಾರೆ ಅಂತ ನಾವು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಳ್ಳೋದು. ಅಲ್ಲಿ ಹೋಗಿ ಸುಮ್ಮನೆ ಹಂಗೆ ದೂರದಿಂದ ಕಣ್ಣಿಗೆ ಬಂದು ನಮಸ್ಕಾರ, ನಾನು ಕಾಟ ಕೊಡ್ತಿದ್ದೆನಲ್ಲ, ಏನು ನಿಂದು ಏನು ಸುದ್ದಿ ಅಂತ ಅವ್ರು ಕೇಳಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಚರ್ಚೆ ಆದಮೇಲೆ ನಾನು ಅಭಿಪ್ರಾಯ ನಂದೇನಿದೆ, ನಾನು ನನ್ನ ಸಲುವಾಗಿ ಬಂದಿದ್ದೀನಿ, ನನಗೇನಾದರೂ ಸಹಾಯ ಆದಿತ್ತು ನಿಮ್ಮ ಕಡೆಯಿಂದ ಅಂತ ಬಂದಿದ್ದೀನಿ, ನನ್ನ ಉದ್ದೇಶ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಂತ, ಅದು ನೀವು ನನಗೆ ಸಹಾಯ ಮಾಡಬೇಕು ಅಷ್ಟೇ, ನಂದು ಇನ್ನೇನಿಲ್ಲ, ಅದು ನಾನು ನೀವು ಕೊಡೋವರೆಗೂ ನಾನು ಬರ್ತಿರ್ತೀನಿ ಅಂತ ಆ ಮಾತುಗಳು ಹೇಳಿಬಿಟ್ಟಿದ್ದೀನಿ ತಮಿಳಿನಲ್ಲಿ ಅವ್ರಿಗೆ. ಅವ್ರಿಗೇನು ನನಗೆ ಭಾಷೆಯ ಬಗ್ಗೆನೂ ಪರೀಕ್ಷೆ ಮಾಡಿದ್ದಾರೆ. ನನ್ನ ಏರು ಭಾವನೆಗಳಲ್ಲಿ ಏರಿಳಿತಗಳೆಲ್ಲ ನೋಡಿದ್ದಾರೆ. ಅವರು ಕೂಡ ಒಂಥರ ಸ್ಕ್ರೀನ್ ಟೆಸ್ಟ್ ಇದ್ದಂಗೆ, ಸ್ಕ್ರೀನ್ ಟೆಸ್ಟೇ ನಡೆದಿದೆ. ಅವರು ಏನೋ ಒಂದು ಮನಸ್ಸಿನಲ್ಲಿ ಲೆಕ್ಕ ಹಾಕಿದ್ದಾರೆ ಆಗಿನ ಟೈಮಲ್ಲಿ, ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಮಾಡೋಣ ಇವನಿಗೆ ಒಳ್ಳೆಯದು. ನಾನೇನು ದೊಡ್ಡ ಸುಂದರಾಂಗನೂ ಅಲ್ಲಲ್ಲ, ಹಿಂಗಾಗಿ ಒಂದು ಫಿಸಿಕಲಿ ಚೆನ್ನಾಗಿರೋವಂಥ ಒಂದು ಮನುಷ್ಯ. ಅಷ್ಟು ಬಿಟ್ಟರೆ ಒಂದು 1,000 ಜನರು ಸ್ಕ್ರೀನ್ ಮೇಲೆ ಒಂದೇ ಸಾರಿ ನೋಡ್ತಾರೆ ಅಂದರೆ, ಎಟ್ ಎ ಟೈಮ್ ಒಂದು ಶೋ 2.5 ತಾಸು ನಡೆಯುತ್ತೆ, ಆ ನೋಡೋವಾಗ ಆ ಮನುಷ್ಯ ಜನರನ್ನು ಆಕರ್ಷಣೆ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂಥದ್ದೊಂದು ಆ ಕಲ್ಪನೆ ಇರುತ್ತೆ ಅವರಿಗೆ. ಅದೇ ಆ ಮ್ಯಾಜಿಕ್ ಇದೆಯಾ? ಹಾಂ, ಮ್ಯಾಜಿಕ್ ಇರುತ್ತಲ್ಲ, ಆ ಮ್ಯಾಜಿಕ್ಗೆ ಇವನು ಸೆಟ್ ಆಗ್ತಾನ, ಆ ಥರ ಒಂದು ಲೆಕ್ಕಾಚಾರ ಇರುತ್ತೆ. ಅದು ನಾವು ಈಗ ಈ ರಂಗಕ್ಕೆ ಬಂದು ಎಲ್ಲ ಅರ್ಥ ಮಾಡಿಕೊಂಡು ಜೀವನ ನೋಡಿಕೊಂಡು ಎಲ್ಲ ತಿಳ್ಕೊಂಡ್ಮೇಲೆ ಇವೆಲ್ಲ ಮಾತಾಡ್ತೀವಿ ಏನು, ಅದಕ್ಕೂ ಮುಂಚೆ ನಾವು ಏನೂ ಗೊತ್ತಿಲ್ಲ ನಮಗೆ. ಅವರು ಪರೀಕ್ಷೆ ಮಾಡಿದಾರೆ ಅಂತ ಆಮೇಲೆ ನನಗೆ ಅರ್ಥ ಆಯಿತು. ಆ ಸೂಕ್ಷ್ಮತೆಗಳು ಗಮನಿಸಿದ್ದು ನಿಮಗೆ ಗೊತ್ತಾಯ್ತು? ಗಮನಿಸ್ತದೆ, ನಮ್ಗೆ ಅರ್ಥ ಆಗ್ತದೆ ಸರ್. ನಮಗೆ ಇನ್ನು ಅಷ್ಟೊತ್ತಿಗಾಗಲೇ ಏಟುಗಳು ಬಿದ್ದಿದ್ವಲ್ಲ, ಏನು ಎಲ್ಲ ಇಲ್ಲಿ ಅಲ್ಲಿ ಎಲ್ಲ ಬೇರೆ ಬೇರೆ ಕಡೆ ಏನೇನೋ ತಾಪತ್ರಯಗಳು ಎಲ್ಲ ಅನುಭವಿಸೋಕೆ ಶುರು ಮಾಡಿದ್ವಲ್ಲ ಸಿನಿಮಾದ ಲೈನ್ನಲ್ಲಿ. ಸಾಧಾರಣವಾಗಿ ನೀವು ಯಾರನ್ನೇ ಕೇಳಿ ಅವರವ್ರ ಜೀವನದ ಅನುಭವಗಳು ಬೇರೆ ಬೇರೆ ಥರ ಕಷ್ಟದವೇ ಇರ್ತವೆ, ಯಾರಿಗೇನು ಸಂತೋಷವಾಗಿರಲ್ಲ. ತಾಪತ್ರಯ, ಎಳೆದಾಟ, ಕೆಲಸ ಆಗದೇ ಇರೋದು, ಎಲ್ಲ ಅಪೋಸಿಟ್ಟು, ಏನು ಅಂದ್ಕೊಂಡಿರ್ತಾರೆ ಯಾವ ಆಗದೇ ಇರೋದು. ಯಾವನೋ ಒಬ್ಬ ಪುಣ್ಯಾತ್ಮ ತುಂಬ ಅಪರೂಪಕ್ಕೆ ಅವನು ಎಲ್ಲ ಕೆಲಸನೂ ಕೈಗೂಡಿ ಎಲ್ಲ ರೀತಿಯಿಂದ ಅವ್ನು ದೊಡ್ಡವನಾಗ್ತಾರೆ. ಅವನ ಅದೃಷ್ಟ ಅಂತ ಅಪರೂಪ, ಅದು ಅಪರೂಪ. 99% ಜನ ಈಗ ಏನೇನು ಹೇಳಿದ್ದಲ್ಲ, ಈ ಕಠಿಣವಾದಂಥ ಸಂದರ್ಭಗಳನ್ನ ಪಾರಾಗಲೇಬೇಕು. ಓಕೆ, ಇದಾದಮೇಲೆ ಪಿಕ್ಚರ್ ಮಾಡಿದ್ದು ನೀವು ಬಾಲಚಂದ್ರ ಅವ್ರದ್ದಲ್ಲ ಸರ್ ಇವಾಗ? ಹಾಂ, ಅದು ಬಾಲಚಂದ್ರ ಪಿಕ್ಚರ್ ಮಾಡಿದೆ. ಅದು ಅವರು ಮನಸ್ಸಲ್ಲಿ ಏನೋ ಒಂದು ಪಾತ್ರ ಇಟ್ಕೊಂಡೆ ಅವರು ಹಂಗೆ ಹಿಂಗೆ ಎಲ್ಲ ಮಾತಾಡಿ ಚೆಕ್ ಮಾಡಿದ್ದಾರೆ. ಕಡೆಗೆ ಅವರೇನು ಮಾಡಿದರು, ಒಂದು ಸಾರಿ ಒಂದು ಸರಿ ಇಲ್ಲದೆ ಇರೋವಂಥ ಒಂದು ಹುಡುಗ, ಆ ಒಂದು ಕುಟುಂಬದಲ್ಲಿ ಒಂದು ಅಣ್ಣ, ಇಡೀ ಕುಟುಂಬಕ್ಕೆ ಭಾರ ಆಗಿ ಒಂದು ಕೆಲಸನೂ ಮಾಡಲಾರ್ದು ಮನೆಗೆ, ಅವನು ಜೈಲಲ್ಲಿ ಬಿದ್ದಿರ್ತಾನೆ
ಅಂತ ಒಂದು ಕ್ಯಾರೆಕ್ಟರ್ ಅಂತಂದ್ಬಿಟ್ಟು ನನಗೆ ತಗೊಂಡಿದ್ದಾರೆ. ಅವನು ಜೈಲಲ್ಲಿ ಕಂಬಿಯಿಂದ ನಿಂತಿರ್ತಾನೆ, ಹಿಂಗಿದೆ ಈ ಥರ ಗಡ್ಡ ಇತ್ತು, ಕಂಬಿಯಿಂದ ನಿಂತಿರ್ತಾನೆ, ಅದು ಕಂಬಿ ಹಿಡ್ಕೊಂಡು ಅದರದ್ದು ಒಂದು ಶಾರ್ಟ್ ಒಂದು ಒಂದು ಲೆಂತ್ ಒಂದು ಕೌಂಟ್ ಇಷ್ಟು ಅಂತ ಮಾಡಿ ತೊಗೊಂಡಿದ್ರು. ಪಿಕ್ಚರ್ ಹೆಸರು ಸರ್? ಮನದಲ್ಲಿ ಉರಿದಿ ವೇಣು. ಆ ಕರ್ಸಿ ಒಂದು ಸಾರಿ ಮಾಡಿ ಇದು ಮಾಡ ಮಾಡಿಬಿಟ್ಟೆ ನಾನು, ನೆಕ್ಸ್ಟ್ ವಾರ ಅದಲ್ಲ ಅಂತಂತಂದ್ರೆ ಅವರು ಏನೋ ಬರ್ತದೆ ಮತ್ತೇನೋ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ಅವರು ಸ್ಕ್ರೀನ್ ಟೆಸ್ಟ್ ಮಾಡಿದ್ದಾರೆ ಕ್ಯಾರೆಕ್ಟ್ರಿಗೆ ಹೆಂಗೆ ಸೂಟ್ ಅದು ಅದು ಅವನು ಹೆಂಗೆ ಕಾಣಿಸ್ತಾನೆ ಅವನು ಹೆಂಗೆ ಕಾಣಿಸ್ತಾನೆ ಅನ್ನೋ ಒಂದು ಕಾರಣಕ್ಕೆ ಟೆಸ್ಟ್ ಮಾಡಿದ್ದಾರೆ. ಇವತ್ತಿನ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಾದ್ರೆ ಲುಕ್ ಟೆಸ್ಟ್ ಅಂತೀವಲ್ಲ ಆ ಥರ. ಅದೇ 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 ಸ್ಕ್ರೀನ್ ಟೆಸ್ಟೇ ಅದು. ಅದಕ್ಕೆ ಮುಂಚೆ ಇದು ಮಾತುಗಳು ಆಡಿಷನ್ ಮಾಡಿದ್ದಾರೆ, ಇದು ಸ್ಕ್ರೀನ್ ಮಾಡಿದ್ದಾರೆ, ಎರಡು ಅದು ನನಗೆ ಗೊತ್ತಿಲ್ಲ. ಅದು ಆಮೇಲೆ ನಾನು ಅರ್ಥ ಮಾಡ್ಕೊತೀನಿ. ಅವರು ಹೇಳಿದ್ರು ಕೂಬಿಡೋ ಮರವಾಟೆ ನರವಾಟೆ ಅಂತ ಕಾರದ್ರು ನನಗೆ. ಅದು ಪಿ ಪಿ ಕಾಲ್ ಕೊಟ್ಟಿದ್ವಿ ಅಂತೇಳೆ ಮನೆ ಯಾರ್ದು. ಅವ್ರು ಹೇಳಿದ್ರೆ ಕವಿತಾಲಯ ಪಡತ್ ಆಫೀಸಲ್ಲಿ ಫೋನ್ ಬಂದಿದ್ದೆ, ನೀವು ಫೋನ್ಗೆ ಮೀಟ್ ಮಾಡೋಣ. ರಾಮು ಅಂತ ಅಲ್ಲಿ ಅವರು ಮ್ಯಾನೇಜರ್ ಇದ್ದರು. ಹೋದೆ ಒಣ್ಣಿಲ್ಲೇ ಸಾರ್ ಕೂಪ್ಟಿರ್ಕಾಂಗ ಶೂಟಿಂಗ್ ಎಳತ್ತಕ್ಕೆ ಪೋಂಗ ಬೈಕ್ ಎತ್ತು ಹೋದ್ವಿ. ಅಲ್ಲಿ ಹೋದ್ಮೇಲೆ ಇವರು ಅನಂತು ಅಂತಂದ್ಬಿಟ್ಟು ಅವ್ರಿಗೆ ರೈಟರ್ ಇದ್ದರು. ಹಾಂ, ಅವರಿಗೆ ನೀವು ಪೋಯಿ ಅನಂತಕ್ಕೆ ಪಾರಂದು ಯಾರು ಒಬ್ರಿಗೊಬ್ರು ಡೈರೆಕ್ಟರ್ ಯಾರು ಹೇಳಲ್ಲ, ಅವ್ರನ್ನ ಪಾರಿ ಇವ್ರನ್ನ ಪಾರಿ ಎಲ್ಲರನ್ನ ಪಾರಿ ಕಡೆಗೆ ಅನಂತನ ಪಾರಿದೆ. ಸರಿ ಅನಂತ ಅವರು ಹಾಂಗ ಶುನಾಥ ಅಂತ ಸರ್ ಕಾರಂಗ ಇಲ್ಲ ಪರವಾಗಿಲ್ಲ ಸರ್ ಇಲ್ಲ ಕಾರಂಗ ಅಂತ ಕುಂದಿರ್ಸಿದ್ರು. ಪಾರಂಗ ஒரு கேரக்டர் இருக்குது உங்களுக்குன்னு சொல்லி வச்சுருக்குறோம். ஒரு ஆறு சீன் ஒர்க் அவுட் பண்ணியிருக்கிறோம், அது நீங்கள் செய்யுங்க நல்லா வரும் அந்த தமிழ் பர்த்தித்தா பர்த்தா இல்லை அல்ல இதுனால சார் அல்லே இதுனால அதுலேருந்து ஏனாகுது ಅಂದ್ರೆ ನಾನು ಹೊರಗಡೆ ಜನರ ಜೊತೆ ಮಾತಾಡ್ತಾ ಮಾತಾಡ್ತಾ ಬಂದ್ಬಿಡ್ತು. ಅಲ್ಲ ಅದು ನ್ಯಾಚುರಲಿ ನಾನು ಕಲಿಬೇಕಂತ ಕಲ್ತಿಲ್ಲ. ನಾನು ಬಸ್ ಹತ್ತೋವಾಗ ಬಸ್ ಇಳಿಯೋವಾಗ ಟೀ ಕುಡಿಬೇಕಾದ್ರೆ ಕಾಫಿ ಎಲ್ಲ ಅದಕ್ಕೂ ತಿಂಡಿ ತಿನ್ನಬೇಕಾದ್ರೆ ಎಲ್ಲರೂ ತಮಿಳ್ನವರೇ ಸುತ್ತಲೂ ಅವ್ರ ಜೊತೆ ನಾನು ತಮಿಳಲ್ಲಿ ಮಾತಾಡಿದ್ರೆ ತಾನೇ ನನ್ನ ಜೀವನ ನಡೆಯುತ್ತೆ. ಹಾಗೆ ಓಕೆ ಅದು ನ್ಯಾಚುರಲಿ ಅದು ಬಂದಿತ್ತು. ಅದು ಅಷ್ಟೊತ್ತು ಅದು ಕ್ಯಾರೆಕ್ಟರ್ ನೀವು ಪಣ್ಣು ಸೊನ್ನಾರೆ ಡಾಕ್ಟರ್ ಡೈರೆಕ್ಟ್ರ್ ಒಂದು ಸಣ್ಣದೊಂದು ಚೀಟಿಲಿ ಹಿಂಗೆ ಬರೆದು ತೋರಿಸಿದ್ರು. ಇದು ಅಲ್ಲಿ ಯಾರಿಗೆ ಏನು ಬಾಯಿ ಬಿಟ್ಟಿಡಲ್ಲ ತೋರಿಸಿದ್ರು. ಅದೇನಂತ ನಾನು ನೋಡಿದ್ರು ಅದರೊಳಗೆ ಅಮೌಂಟ್ ಬರೆದಿದ್ದಾರೆ ಎಷ್ಟು ಅಂತ ಆರು ದಿವಸಕ್ಕೆ. ಹಾಂ, ಅದು ಇಷ್ಟು ಕೊಡ್ತೀವಿ ಮಾಡ್ತೀಯಾ ನೀನು ಅಂತ ಕೇಳೋಕ್ಕೆ ಓಕೆವಾ ಅಂತ ಕೇಳಿದೆ. ಸರಿ ಸರ್ ಅಂತ ಏನು ಮಾತಾಡೋಂಗಿಲ್ಲ ನಾನು. ಅದರೊಳಗೆ ಏನೋ ಒಂದು ಅಮೌಂಟ್ ಬರೆದಿದ್ರು ನೋಡಿದೆ. ಅದು ಸರಿ ಸರ್ ಅಂದೆ ಅವ್ರಿಗೆ ಅಷ್ಟೇ. ನೆಕ್ಸ್ಟು ನನಗೆ ಅದು ಓಕೆ ಮಾಡಿಕೊಂಡು ಲಿಸ್ಟಲ್ಲಿ ನಂದು ತೊಗೊಂಬಿಟ್ರು. ಎರಡೂವರೆ ದಿವಸ ಕೆಲಸ ಮಾಡಿದ್ದೀನಿ ಅಷ್ಟೇ, ಟೂ ಆ್ಯಂಡ್ ಹಾಫ್ ಡೇಸ್. ಅವರು ಬಾಲಸುಬ್ರಹ್ಮಣ್ಯಂ ಕೂಡ ಎರಡೂವರೆ ದಿವಸ. ಇಡೀ ಸಿನಿಮಾದಲ್ಲಿ ಬಾಲಸುಬ್ರಹ್ಮಣ್ಯಂ ಕ್ಯಾರೆಕ್ಟ್ರ್ ಹಿಟ್ಟಾಯಿತು, ನನ್ನ ಕ್ಯಾರೆಕ್ಟ್ರ್ ಹಿಟ್ಟಾಯಿತು ಎರಡೂವರೆ ದಿವಸ. ಉಳಿದಿರೋರೆಲ್ಲ ಲೆಂತಿಯಾಗಿ ಇಡೀ ಸಿನಿಮಾ ತುಂಬ ಕೆಲಸ ಮಾಡಿದ್ದಾರೆ. ಸುಹಾಸಿನಿ ಕ್ಯಾರೆಕ್ಟ್ರ್ ಮೇನ್ ಅದರೊಳಗಡೆ. ಮನದಲ್ಲಿ ಉರಿದು ವೇಳ್ಡು ಅಂದರೆ ಮನುಷ್ಯನಿಗೆ ಎಂಥದೇ ಸಂದರ್ಭದಲ್ಲಿ ಒಂದು ವಿಶ್ವಾಸ ಅನ್ನೋದು ಕಳ್ಕೊಬಾರದು, ನಂಬಿಕೆ ಇರಬೇಕು. ಅದೇನಂದರೆ ಅವ್ರ ಹತ್ರ ಪರದಾಡಿ ಕಿತ್ತಾಡಿ ಗುದ್ದಾಡಿ ನಾನೇನು ಕೊಡ್ತಾರೆ ಪಾತ್ರ ಅಂತ ಅನ್ನೋ ಒಂದು ನಂಬಿಕೆ ಇಟ್ಕೊಂಡೇನು ಹೋಗ್ತಿದ್ನಲ್ಲ ಅದೇ ಕ್ಯಾರೆಕ್ಟ್ರೇ ಅವ್ರು ನನಗೆ ಕೊಟ್ಟಿದ್ದಾರೆ. ನಂಬಿಕೆ ಇರಬೇಕು. ಹೇಗಿರೋರು ಸರ್ ಬಾಲಚಂದ್ರ ಅವರು ಸೆಟ್ಟಲ್ಲಿ ಡೈರೆಕ್ಟ್ರಾಗಿ ಹೇಗಿರೋರು ಸರ್? ಸಾರ ಅವರು 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 ಕೂಡ ಸರಿ ಹೊಡಿಯೋಕೆ ಬಂದರು ನನಗೆ. ಕೋಪ ಬರೋದು ಅವ್ರಿಗೂ? ಹಾಂ ಬರ್ತೈತೆ ಬರ್ತದೆ. ಸೇಮ್ ನಮ್ಮ ಪುಟ್ಟಣ್ಣವ್ರ ಇದ್ದಂಗೆನೆ. ಅದು ಒಂದು ಸಾರಿ ಲೇಟಾಗಿ ಬಂದೆ, ಅದಕ್ಕೆ ಅವರು ಪುಡಿ ಅವನ ಪುಡಿ ಅಂತ ಹಿಂದೆ ಮುಂದೆ ಇಲ್ಲ ಹಿಂಗೆಲ್ಲ ಗೋಡೆ ಹಂಗೆ ಗೋಡೆ ಆಗಿರಿ ಹಂಗೆ ಓಡೋಗ್ಬಿಟ್ಟೆ. ಇವನೇ ಅವನು ಹೆಂಗೆ ಓಡೋಗ್ತಾನೆ ಅಂತ ಅವರು ಅವ್ರು ದೊಡ್ಡವರು ಅವ್ರು ಹೆಂಗ್ರಿ ಓಡ್ಬರ್ತಾರೆ ಅವ್ರು ಹೊಡಿಯೋಕೆ ಬಂದರೆ ನಾವು ಹಂಗೆ ಹೋಗಿ ಹೊಡೆಸ್ಕೋಬೇಕು ಅದು ತಿಳಿತಿರ್ಲಿಲ್ಲ ನನಗೆ. ಅದು ಹೊಡಿತಾರೆ ಅಂದ್ಬಿಟ್ಟಿದ್ದರು ಓಡೋಗ್ಬಿಡ್ತಾರೆ. ಅವ್ರು ಪುಟ್ಟಣ್ಣವ್ರಿಗೂ ಹಂಗೆ ಮಾಡಿದ್ದೀನಿ, ಕೈಗೆ ಸಿಗ್ತಿರ್ಲಿಲ್ಲ. ಈಗ ಸಿನಿಮಾ ರಿಲೀಸ್ ಆದಮೇಲೆ ತಮಿಳು ಚಿತ್ರರಂಗದಲ್ಲಿ ಹೇಗಿತ್ತು ಸರ್ ನಿಮಗೆ ಪ್ರತಿ? ಸಾರ್ ಭಾಳ ಮೆಚ್ಕೊಂಡ್ರು ನನಗೆ. ಇಲ್ಲಿ ಅದೊಂದು ಸಮಸ್ಯೆ ಆಗಿದೆ, ಸಿಕ್ಕಾಪಟ್ಟೆ ಮೆಚ್ಕೊಂಡು ಅವನು ಯಾವನಪ್ಪ ಅವನು ಹೊಸದಾಗಿ ಬಂದಿದ್ದಾನೆ ಚೆನ್ನಾಗಿ ಮಾಡಿದ್ದಾನೆ. ಅದರೊಳಗೆ ರಜನಿಕಾಂತ್ ಅವರು ಇದ್ದರು ಆ ಸಿನಿಮಾಲಿ.
ಅಂದರೆ ಅವರು ಸತ್ಯರಾಜು, ರಜನಿಕಾಂತ್, ಆಮೇಲೆ ವಿಜಯಕಾಂತ್ ಮೂವರನ್ನ ಒಂದು ಹಾಡಲ್ಲಿ ಇಟ್ಟಿದ್ರು ಅವರು. ಮೂವರನ್ನ ಹಾಡಲ್ಲಿ ಅಂದರೆ ಪೀಸ್ ಪೀಸು ಒಂದು ಸ್ಟ್ಯಾಂಜಾಗಳು ಇರ್ತಾವಲ್ಲ ಅದರೊಳಗೆ ಅವನಿಗೊಂದು 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 ಮೂರು ಸ್ಟ್ಯಾಂಜಾ ಸುಹಾಸಿನಿ ಅವಳು ಮದುವೆ ಮಾಡ್ಕೋಬೇಕು. ಸೊ ಆದ್ಮೇಲೆ ಯಾವ ಪಿಕ್ಚರ್ಗಳು ಮಾಡಿದ್ರು ಸರ್ ಇದು? ಸರ್ ಆಮೇಲೆ ಇದು ನನ್ನ ಘನಂ ಕೋಟಾರ್ ಅವರುಗಳೇ ಅಂತ ಒಂದು ಮಣಿವಣ್ಣನ್ ಡೈರೆಕ್ಟ್ರು. ನಾನು ಒಂದು ಅದರೊಳಗಡೆ ಆ್ಯಂಟಿ ಕ್ಯಾರೆಕ್ಟರ್ ವಿಲನ್. ಹೀರೋ ಯಾರು ಸರ್? ಹೀರೋ ಬಂದು ಸತ್ಯರಾಜ್ ಸರ್. ಒಂದು ಮೂರು ಪೇಜಿನ ಡೈಲಾಗ್ ತಮಿಳಿನೂ ಕೊಟ್ಬಿಟ್ರು ನನಗೆ. ಮತ್ತು ಅದು ತಮಿಳು ಫಿಲ್ಮ್ ಅಲ್ಲ, ಅಲ್ಲಿ ಸಮಸ್ಯೆ ಆಯಿತು ನನಗೆ. ನಾನು ರೆಡಿ ಆಗೋಗ್ಬಿಟ್ಟೆ. ಅದು ಮೂರು ಪೇಜಿಂದು ಡೈಲಾಗ್ ಕೊಟ್ಬಿಟ್ರು ನನಗೆ ಫಸ್ಟಿಗೆ ಓದ್ ತಕ್ಷಣ ನಾನು ಬೆಳಗ್ಗೆ ಅವು ಬರ್ಕೊಂಡು ನಾನು ಕನ್ನಡದಲ್ಲಿ ನೋಡಿಕೊಂಡು ಹೆಂಗಿದ್ರು ಮಾತಾಡೋದಕ್ಕೆ ಬೇರೆ ಬಂದಿರೋ ಬರ್ತಿತ್ತಲ್ಲ ಅರ್ಥ ಆಗ್ತಿತ್ತು ನನಗೆ ಏನಂತ ಅದು ತಿಳ್ಕೊಂಡು ಹಂಗೆ ಅದು ಒಂದು ಜಾಗದಲ್ಲಿ ಒಂದು ನಿಂತ್ಕೊಂತಿದ್ದೆ ನಾನು. ಅದು ಲಿಫ್ಟ್ ಮಾಡಿದರೆ ಮುಂದಕ್ಕೆ ಹೋಗ್ತಿದ್ದೆ. ಅದು ನಾನು ಸೆಲ್ವಮಣಿ ಅಂತ ಒಬ್ಬ ಡೈರೆಕ್ಟ್ರು ರೋಜನ್ ಗಂಡ ಈಗ ಸೆಲ್ವಮಣಿ ಅಸೋಸಿಯೇಟ್ ಡೈರೆಕ್ಟ್ರಲ್ಲಿ ಸ್ಟೈಲ್ ಮಾಡಿ ಅದು ಮಾಡಿ ಜಿದ್ದಿತ್ತಲ್ಲ ಎಲ್ಲ ಮಾಡಿದೆ ಸರ್. ಅಲ್ಲಿ ಕ್ಲ್ಯಾಪ್ಸ್ ಹೊಡೆದ್ರು ಸೆಟ್ಟಲ್ಲಿ ಎಲ್ಲ ಮುಗಿತು, ಕಂಪ್ಲೀಟ್ ಆಯಿತು. ಅದು ಡೈಲಾಗ್ ಕಂಪ್ಲೀಟ್ ಮುಗಿಸ್ಬಿಟ್ವಿ. ಮುಗಿಸಿ ಆಮೇಲೆ ಆಮೇಲೆ ಅವಾಗ ಲಾಸ್ಟಿಗೆ ಎಲ್ಲ ಮುಗಿದು ಅವನು ಹೇಳಿ ಮೇಳಿಬಿಡ್ತಾನೆ ಅವನು. ಅವನಿಗೆ ಹೇಳಿ ಹಿಂಗೆ ಹಿಂಗಂತೀನಿ ಹಿಂಗಂದು ಹೊಟ್ಟೋಗ್ಬಿಡ್ತಾನೆ ಸೂಪರ್ ಅಂದರು. ಇದೇನು ಕರ್ಮ ಬಂತಪ್ಪ ಪರವಾಗಿಲ್ಲ ಅಂದ್ಕೊಂಡೆ. ಬಟ್ ನನಗೆ ಅಲ್ಲೊಂದು ಡೌಟ್ ಆಯ್ತು ನನಗೆ, ಇವನು ಬೇರೆ ದೊಡ್ಡ ಹೀರೋ ಸತ್ಯರಾಜ ದೊಡ್ಡ ಹೀರೋ ಇವನು ಈ ಸೀನು ಇದ್ರೊಳಗೆ ಉಳಿಸ್ಬೇಕಲ್ಲ ನನಗೆ ಫೀಲ್ ಆಯ್ತು ಸರ್. ನಾನೇನು ಫೀಲ್ ಮಾಡ್ಕೊಂಡಿದ್ದೀನೋ ಅದು ಅವನು ಕೂಡ ಅದೇ ಥರ ಲೆಕ್ಕ ಹಾಕಿದ್ದಾನೆ ಸತ್ಯರಾಜ. ಅವನು ಸತ್ಯರಾಜ ಅಲ್ಲ ಸುಳ್ಳು ರಾಜನೇ ಅವನ ಮಗ ಸರ್. ಆಯಿತು ಏನು ನಾನೇನು ಅಂದ್ಕೊಂಡೆ ನಾನು ಹೇಳಿದೆ ಅಲ್ಲಿ ಇಮಿಡಿಯೇಟಾಗಿ ಹೊರಗೆ ಬಂದಮೇಲೆ ನನಗೆ ಎಲ್ಲೋ ಡೌಟ್ ನೋಡಿತ್ತು ಸರ್ ಕೇಳಿದೆ ನಾನು. ஒரு வேளை இது இந்த படத்தில் இந்த சீன் வச்சா சூப்பர் தான், வைக்கல என்ன அவ்வளோதான். எனக்கு நம்பிக்கை கிடையாது. ஆனால் இருக்கு யார் ஹத்திர எழுதுறது அதுன்னா? இது நான் செல்வமணி ஹத்திர எழுது அஸ்டாண்ட் டைரக்டர். ஆ ஆனால் என்ன அது அப்படியே அது யோசிச்சு பண்ணுறேங்க நீங்கள் ஒன்றும் இல்லை. இப்போ அவன் பெரிய ஹீரோ. இப்போ நான் வந்து ஆரம்பத்தில் இருக்கிற ஆள் ಅವನಿಗೆ ಒಂದು ಮಾದರಿ ಮನಸ್ಸಿಗೆ ನೋವಾಗೋದಿಲ್ಲ. ಇನ್ಸೆಕ್ಯೂರಿಟಿ ಫೀಲ್ ಸತ್ಯರಾಜ್ ಜೊತೆ ಮಾಡಿದ್ದೀನಿ ಅದರೊಳಗಡೆ ಅದು ಆ ಸೀನು ಕಟ್ಟಾಯಿತು. ಅದು ಇರಲಿಲ್ಲ ಸರ್, ಇರಲಿಲ್ಲ ಪಿಕ್ಚರಲ್ಲಿ ಕಟ್ಟಾಯ್ತು. ಅವನು ಹೋಗಿ ಕಾಲು ಕಾಲು ಹಿಡ್ಕೊಂಡು ಕಟ್ ಮಾಡಿಸಿದ್ದಾನೆ. ಹಂಗೆಲ್ಲ ಮಾಡೋರ ಸರ್? ಹಾಂ ಸರ್ ಮಾಡ್ತಾರೆ ಸರ್. ಈಗ ಅವನು ಅವನು ಇರಲಿ ಬಿಡಿ ಅಂತ ಯಾರು ಹೇಳ್ತಾರೆ ಅದನ್ನು ಒಬ್ಬರು ಹೇಳಿದ್ದಾರೆ ನಮ್ಮ ಕನ್ನಡದಲ್ಲಿ. ಅದು ಇರಲಿ ಬಿಡಿ ಅವನು ಚೆನ್ನಾಗಿ ಮಾಡಿದ್ದಾನೆ. ಈಗ ಈಗ ಅಣ್ಣವ್ರು ಏನು ಮಾಡಿದ್ರು ಅಂದರೆ ನನಗೆ ಮುಂದೆ ಮಾತಲ್ಲಿ ಬರ್ಬೋದು ಅಣ್ಣವ್ರದ್ದು. ನಾನು ಸಿಗರೆಟ್ ಸೇದಿ ಹಿಂಗೆ ಇಟ್ಕೊಂಡಿರ್ತೀನಿ ಸಿಗರೆಟ್ ಅದೊಂದಕ್ಕೆ ಉಪಯೋಗ ಆಯಿತು ನೋಡಿ. ನಾನು ಏನೋ ಅಭ್ಯಾಸ ಮಾಡಿದ್ನಲ್ಲ ಸಿಗರೆಟ್ ಸೇದಿ ಅದು ಕೈ ಹಿಡ್ಕೊಳ್ಳಲ್ಲ. ಅವ್ರು ಬಂದು ನಿಂತಿರ್ತಾರೆ ನಾನು ಸೇರ್ತಿರ್ತೀನಿ ಅದು ಹಂಗೆ ಹೇಳೋದು ಹಂಗೆ ಹೊಗೆ ಬಿಡ್ತಿರ್ತೀನಿ. ಅವ್ರು ಬಂದು ಹಂಗೆ ನನ್ನ ಮುಂದೆ ನಿಂತ್ಕೊತಾರೆ ಅವಾಗೆ ಹಂಗೆ ಗಾಳಿಗೆ ನಮ್ಮ ಕರ್ಮಕ್ಕೆ ಏನಂದರೆ ಅದು ಗಾಳಿಗೆ ಅವ್ರ ಮೇಲೆ ಹೋಗಿದೆ ಅವ್ರ ಮುಖಕ್ಕೆ ಅವ್ರ ಮುಖದ ಮೇಲಿಂದ ಹೋಗಿಬಿಟ್ಟಿದೆ ಮುಂದಕ್ಕೆ. ಆಮೇಲೆ ಅದನ್ನು ಅವ್ರು ಕೇಳಿದ್ದಾರೆ ಅವನೇನು ಹಂಗೆ ಹೊಗೆ ಬಿಡ್ತಾನೆ ಅದು ನಿಮ್ಮ ಮುಖದ ಮೇಲೆ ಹೋಗ್ತದೆ ಅದು ಹೆಂಗೆ ಅಂದರೆ ಇಲ್ಲ 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 ಭಾಳ ಚೆನ್ನಾಗಿ ಬಂದಿದೆ ಅದು ಅದಿರಲಿ ಅಣ್ಣವ್ರು ಹೇಳಿದ್ದಾರೆ ಅಣ್ಣವ್ರು ಹೇಳಿದ್ದಾರೆ ಜ್ವಾಲಾಮುಖಿ ಇಲ್ಲ. ಹಾಂ ನೀವೇ ಹೇಳಿದ್ರಿ ಜ್ವಾಲಾಮುಖಿ ವಿಷಯ. ಹೌದು ನಾನು ಅಂದ್ಕೊಂಡೆ ಕರೆಕ್ಟ್ ಚೆನ್ನಾಗೇನೋ ಬಂದಿದೆ ಮುಂದೆ ನನ್ನ ಕತೆ ಏನಾಗಬೇಕು ಅಂತ ನಾನು ಯೋಚನೆ ಚಿಂತೆ ಬಿತ್ತು ನನಗೆ. ಇಲ್ಲ ಅನ್ಬೇಡಿ ಸಿನಿಮಾ ನೋಡಿದ್ವಿ ನಾವು ಚಿಂತೆ ಬಿತ್ತು ಹೊರಗಡೆ ಬಂದಮೇಲೆ ಜನ ಕೇಳಿದ್ರು ಸರ್ ನೀವು ಹೇಳಿದ್ರಲ್ಲ ಹೇಳಿದ್ರಿ ಅದಕ್ಕೇ ಅದು ಚೆನ್ನಾಗಿ ಮಾಡಿದರೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಅವರು ಅಣ್ಣವ್ರು ಮಾತ್ರ ಆ ರೀತಿ ಮಾತಾಡಿದ್ದಾರೆ ಬೇರೆ ಕಡೆ ಅವೆಲ್ಲ ಇದ್ದಾವೆ. ತೆಲುಗು ಪಿಕ್ಚರ್ ಒಂದು ಮಾಡಿದ್ರಿ ರಾಮ್ ಗೋಪಾಲ್ ಅವರು ಮಾಡಿದ್ರು ನಮ್ಮ ನಾಗಾರ್ಜುನ ಅವರು. ಹೌದು ಸರ್. ಹೌದು ಸರ್. ಶಿವ. ಹೌದು. ಶಿವ ಆಯ್ಕೆ ಹೇಗಾಯಿದ್ರಿ ನಿಮ್ಮ? ಅದು ಒಂದು ಒಂದು ಫ್ರೆಂಡ್ ಶಿಪ್ಪಲ್ಲಿ ನಮ್ಮ ಅಂಬರೀಷ್ ಅಣ್ಣ ಇದ್ರಲ್ಲ ಅವರು ಸುಮಲತಾ ಅಕ್ಕ ಅವರ ಅಕ್ಕನ ಅಕ್ಕ. ಓಕೆ. ಸುಮಲತಾ ಅವರ ಅಕ್ಕನ ಅಕ್ಕನೇ ಇನ್ನೊಬ್ಬ ಸುಮಲತಾಗ ಇನ್ನೊಬ್ಬರು ಅಕ್ಕ ಇದ್ದಾರೆ. ಅವ್ರನ್ನ ಮದುವೆ ಮಾಡಿಕೊಂಡ್ರೆ ರವಿ ಅಂತ ಅಂದ್ಬಿಟ್ಟು ಸ್ಟಿಲ್ ರವಿ ಅಂತ ಇದ್ದ ಚೆನ್ನೈನಲ್ಲಿ. ಅವ್ರು ಬಾಲಚಂದ್ರ ಫಿಲ್ಮ್ಗೆ ಸ್ಟಿಲ್ ಫೋಟೋಗ್ರಾಫರ್.
ಭಾಳ ಚೆನ್ನಾಗಿ ಸ್ಟಿಲ್ಸ್ ತೆಗಿತಾರೆ ಅವ್ರು, ವಂಡರ್ಫುಲ್ ಅವರು. ಓಕೆ, ಅವರು ಏನಪ್ಪ ಫ್ರೆಂಡ್ ವಿಶ್ವನಾಥನ್ ಸಲ್ಲಿ ಪುದಸ ಬಂದಿರ್ಕಂಗ ಅಂತ ಇವನು ಯಾರು ರವಿ ಪರಿಚಯ ಮಾಡಿಸುತ್ತೆ ಅಂದರೆ ಏನಾದ್ರು ಅವಕಾಶ ಸಿಗಲಿ ಅಂತ ಅವನಿಗೆ ಹೇಳಿದ್ರೆ ಓ ನಲ್ಲ ಇರ್ಕ ಭಯ್ಯ ಅವ್ರು ಯಾರು ಸತ್ಯರಾಜ್ ಹೇಳಿದ್ದು ಆಯಿತು ಸುಮ್ಮನೆ ಇದ್ದು ಒಂದು ಎರಡು ನಿಮಿಷ ಬಿಟ್ಟು ಇಂಥ ಪಯ್ಯನಿಗೆ ಒರೆ ಒರೆ ಪಡಮ್ ಕಡಿಕೋಣ ಕಡಿಚ ಇವನು ನಂಬರ್ ಒನ್ ಅಂತ ಅವನು ಯಾರು ಸತ್ಯರಾಜ್ ಹೇಳ್ತಾ ಇದ್ದಾನೆ ನಾನು ದೂರ ನಿಂತಿದ್ದೀನಿ ಅಂದ್ರೆ ಏನು ಹೇಳಿದ್ರೆ ಅವನ ನಕ್ಕ ಅವರು ನಕ್ಕರು ನನ್ನ ಅವ್ರ ಮಕ್ಕ ನೋಡಿದೆ ಇವನು ರವಿ ನಾನು ನೋಡಿದೆ ನನಗೆ ಅವ್ರು ನಕ್ಕರು ನಾನು ಹಿಂಗೆ ಅಂದೆ ಹಿಂಗೆ ಅಂದ ಯಾರು ಸತ್ಯರಾಜ್ ಸತ್ಯರಾಜ್ ಸರ್ ಆಮೇಲೆ ಶಿವ ಹಂಗೆ ಸಿಕ್ಕಿದೆ ಸರ್ ನಾವು ಸ್ಟಿಲ್ಸ್ಗೆ ಅಂತ ಇವರು ಕರ್ಕೊಂಡೋಗಿದ್ರು ನನಗೆ ಯಾರೋ ಇವರು ನಾಗಾರ್ಜುನ ಈ ಚೈನ್ ಹಿಡ್ಕೊಂಡಿರೋದು ಆಮೇಲೆ ಹಾಫ್ ಫೇಸ್ ಏನಿದೆಯಲ್ಲ ಆ ಫೋಟೋಗ್ರಫಿ ಬಂದು ಸ್ಟಿಲ್ ರವಿದು ನಿಮ್ಮ ರವಿ ಅವರೇನು ಮಾಡಿದ್ರು ಅಲ್ಲಿ ಅವರಿಗೆ ಸಪೋರ್ಟ್ ಮಾಡೋರಿಲ್ಲ ಅಂದರೆ ಇದು ಲೈಟಿಂಗು ಆಮೇಲೆ ಕೊಳೆ ಹಿಡ್ಕೊಳ್ಳೋದು ಅದು ಏನೋ ಲೈಟಿಂಗ್ ಮಾಡ್ತಾರಲ್ಲ ಅಷ್ಟೆಂಟೇ ನಾನು ನಾನು ಅದನ್ನು ನಾನು ಅವ್ರನ್ನ ಯಾರನ್ನು ಕೇಳೋದು ಬೇಡ ಅಂತ ವಾಂಗ ವಿಶ್ವ ಇಬ್ಬಿಡಿ ಪಯ್ಯ ಅಪ್ಪಡಿ ಸಯ್ಯ ಅಂದೆ ಅವ್ರು ಹೇಳಿದಂಗೆ ಮಾಡ್ತಿದ್ದೆ ನಾನು ಅದು ಅವಾಗಲೂ ಹಂಗೆ ತೆಗೆದಿದ್ದು ಶಾರ್ಟ್ ಫೋಟೋಗಳು ನೀವಿದ್ರಿ ಅದು ಶೂಟ್ ನಾನು ಅಸ್ಟೆಂಟಾಗಿ ಕೆಲಸ ಮಾಡಿದ್ದೀನಿ ಅದಕ್ಕೆ ಆ ಫೋಟೋಗ್ರಫಿಗೆ ಸರಿ ಅವರು ನಾನು ಅದು ಕೂದಲು ಆ ಹೈಟು ಆ ಪರ್ಸನಾಲಿಟಿ ನೋಡಿ ಇವನಪ್ಪ ಹೆಂಗಿದ್ದಾನೆ ಅಂತ ಅವ್ರು ಅದು ಜನ ಇಂಪ್ರೆಷನ್ ಆಗ್ತಿದ್ರು ಅದಕ್ಕೆ ಮುಗೀತು ಅದು ಇನ್ನೂ ಏನೇನೋ ಮಾಡ್ತಾಯಿದ್ರು ಸರಿ ಒಂದಷ್ಟು ಗ್ಯಾಪ್ ಇತ್ತಲ್ಲ ಹೊರಗಡೆ ಬಂದು ಸಿಗರೆಟ್ ಸಿಗುತ್ತೆ ಅದು ಅವರು ವರ್ಮ ಇದ್ರಲ್ಲಿ ಈ ಫೋಟೋಗಳಿಗೆಲ್ಲ ಅವರೇ ತೆಗೆಸೋರು ರಾಮಗೋಪಾಲ್ ವರ್ಮ ಅವರು ಹಾಂ ನಾನು ಹೊರಗೆ ಬಂದ ತಕ್ಕಡ ಅವನ ಉದ್ದೇಶ ಯಾರೋ ನಾವು ರವಿ ಅಂತ ಇದ್ರಲ್ಲ ನಮ್ಮ ಸುಮಲತಾ ಅವರ ಅಕ್ಕನ ಗಂಡ ಅವ್ರದ್ದು ಉದ್ದೇಶನೂ ಇವನಿಗೇನಾದರೂ ಪಾತ್ರಗಳು ಸಿಗಲಿ ಅದೇ ಪದ್ಧತಿ ಅವ್ರದ್ದು ಉದ್ದೇಶ ಯಾಕಂದರೆ ಒಬ್ಬ ಆರ್ಟಿಸ್ಟ್ ಬೆಳೆದ್ರೆ ಅವ್ರಿಗೆ ಖುಷಿ ಹೊರಗೆ ನಿಂತಿದ್ದೆ ಅವರು ಏ ವಿಶ್ವ ವಾ ಹಿಂಗೆ ಅಂತ ಕರೆದ ಸಿಗರೆಟ್ ಸೇದು ಬಿಸಾಕಿ ಇರೋ ಒಂದು ನಿಮಿಷ ಅಂತ ಸಿಗರೆಟ್ ಸೇದು ಬಂದ್ಬಿಟ್ಟೆ ಒಳಗಡೆ ಸಾರ್ ಕೂಪ್ಡ್ರ ಡೈರೆಕ್ಟ್ರ್ ಒಳಗೆ ಹೋದೆ ನಾನು ಅವರು ವರ್ಮ ಕರೆದಿದ್ದೆ ನಾನು ಅದು ಕೆನ್ ಯು ಸ್ಪೀಕ್ ತೆಲುಗು ಅಂತ ಹಾಂ ಚಪ್ಪಣ್ಣ ಸರ್ ಅಂತ ಅಂದರೆ ಅದೇ ಕ್ಯಾರೆಕ್ಟ್ರ್ ಅಂದ್ಬಿಟ್ಟು ಕೊನೆ ಡೈಲಾಗ್ಲು ಉನ್ನಾಯ್ ಚಪ್ತಾರ ಹಾಂ ಡೆಫಿನೆಟ್ಗ ತೆಲುಗಿನಲ್ಲಿದ್ದು ನೋಡಿಕೊಂಡೆ ಓದ್ಕೊಂಡೆ ಅವನು ತೆಲುಗು ಓದ್ತೀನಿ ಆಮೇಲೆ ಇದು ಮಾಡ್ತೀನಲ್ಲ ಅಂತಂದ್ಬಿಟ್ಟು ಅವನಿಗೆ ಅರ್ಥ ಆಯಿತು ಇವನು ಮಾತಾಡ್ತಾನೆ ಅಂತ ಅವ್ರೇನು ಹೇಳಿದ್ದಾರೆ ಇವರು ಆ ಹುಡುಗ ತೆಲುಗು ಪಾತ್ರ ಮಾಡ್ತಾನೆ ಮಾಡಿದರೆ ಕೊಟ್ಟರೆ ಅಂತ ಕೇಳಿದ್ದಾರೆ ಯಾರು ರವಿಗೆ ಇಲ್ಲ ಅವನು ತೆಲುಗಿನವನೇ ಅಂತ ಇವ್ರು ಹೇಳಿಬಿಟ್ಟಿದ್ದಾರೆ ನಂಬಿಕೆ ಅಷ್ಟೊಂದು ಮಾತಾಡ್ತಾನೆ ಅವನು ಅಂತ ಸರಿ ಅಂತ ನಮಗೆ ತೆಲುಗು ಹೆಂಗೆ ಕನ್ನಡನೂ ಅದೇ ಥರನೇ ನಮಗೆ ತೆಲುಗಿನ ಬಗ್ಗೆ ತಮಿಳು ಹಂಗೆ ಆಗಿದ್ದೆ ನಾನು ಇಲ್ಲಿ ಹೋಗಿ ಸರಿ ಅಂತ ಡೈಲಾಗ್ ನೋಡಿಕೊಂಡೆ ಮಾಡಿದ್ದೆ ಮಾತಾಡಿದೆ ಅವ್ರು ಹೇಳಿದ್ರೆ ಏಮ್ ಓವರ್ಗೆ ಪ್ರೆಷರ್ ಉಂಡಬಿಡೋದು ಸಿಂಪಲ್ಗೆ ಉಂಡಲ್ಲ ಅದು ಓಕೆ ಸರ್ ಮೀರು ಎಪ್ಪಿನಟ್ಲ ಅಂತ ಮಾಡಿದೆ ಚೂಡ್ ಬಾಬು ಬುದ್ಧಿಗ ಚದುವು ಹೆಂಗೆ ನೀವು ಚುನ್ನ ಕೂರಾಡ್ವಿ ಕಾಲೇಜ್ ಪಟ್ಟಿಸು ತಲೆ ಪಟ್ಟಕು ತಲೆ ಕಟ್ಟಬಿಟ್ಟೆ ಅಂತ 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 ಅಂದೆ ಇದು ಕರೆಕ್ಟಾಗಿದೆಯಲ್ಲ ಅಂತ ಅವನಿಗೆ ಹಿಡಿಸ್ತು ವರ್ಮಗೆ ಹಾಂ ಸರಿ ಸರಿ ಅವನು ಫಿಕ್ಸ್ ಮಾಡ್ಕೊಂಬಿಟ್ಟ ಆಮೇಲೆ ನಂದು ನಂಬರು ಮಾತುಕತೆ ಅವೆಲ್ಲ ತೊಗೊಂಡು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನಾವು ಹೋದೆ ಇಲ್ಲಿಂದ ಇಲ್ಲಿ ಹೈದ್ರಾಬಾದಿಗೆ ಚೆನ್ನೈ ಟು ಹೈದ್ರಾಬಾದ್ ದೆನ್ ಐ ಅಟೆಂಡೆಡ್ ಇದಕ್ಕೆ ಅಲ್ಲಿ ಆ ರೀತಿ ನನಗೆ ಅದು ಒಂದು ಶಿವಾದಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದ್ದು ನನಗೆ ಅದು ಮಾಸ್ಟರ್ ಪೀಸ್ ಆಯ್ತು ಅದು ಫಿಲ್ಮ್ ನೀವು ಮಂಚಿಕೋಸ್ಕರ ಚೆಪ್ತೀನಿ ನಾನು ಮರ್ಯಾದಾಗ ವಾಣಿ ವಿತ್ರಾಜ್ ಚೆಪ್ತೀನಿ ನಿಮ್ಮ ಕ್ಯಾರೆಕ್ಟರ್ ಒಂದು ದೊಡ್ಡ ಲೆಕ್ಕಾಚಾರ ಆಯಿತು ವಿಶ್ವನಾಥ್ ಸರ್ ಒಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ ಸರ್ ನಾನು ನೀವು ಮಾಡಿರೋ ಕ್ಯಾರೆಕ್ಟರ್ಗಳೆಲ್ಲ ಸೂಪರ್ ಇತ್ತು ಹೌದು ಸರ್ ಅದು ಅಣ್ಣವ್ರ ಜೊತೆಗಿರ್ಬೋದು ಇಲ್ಲ ವಿಷ್ಣು ಸರ್ ಜೊತೆ ಪಿಕ್ಚರ್ಗಳು ಮಾಡಿದ್ರಿ ಕರ್ತವ್ಯ ಸಿನಿಮಾ ಇರ್ಬೋದು ಸತ್ಯಂ ಶಿವಂ ಸುಂದರಂ ಇರ್ಬೋದು ಎಲ್ಲಾದ್ರೂ ನಿಮಗೆ ಸಿಕ್ಕಿದ ಅವಕಾಶನ ಸಂಪೂರ್ಣವಾಗಿ ಬಳಸ್ಕೊಂಡ್ರಿ ನಿಮ್ಮನ್ನು ನೀವು ಪ್ರೇಕ್ಷಕರ ಹತ್ರ ಗುರುತಿಡಿಸ್ಕೊಂಡ್ರಿ ಶಿಳ್ಳೆ ಚಪ್ಪಾಳೆ ಹೊಡೆಸ್ಕೊಂಡ್ರಿ ತೆಲುಗುನಲ್ಲಿ ಗೆದ್ರಿ ತಮಿಳಲ್ಲಿ ಗೆದ್ರಿ ಇಷ್ಟೆಲ್ಲ ಗೆದ್ರು ಎಲ್ಲಿ ಏನು ಮಿಸ್ ಆಯಿತು
ನಾವು ಅನ್ಕೊಂಡಂಗೆ ಯಾಕೆ ವಿಶ್ವನಾಥ್ ಸರ್ನ ನಾವೆಲ್ಲೋ ಒಂದು ಅಮರೀಶ್ ಪುರಿ ಥರ ಆಗ್ತಾರೆ, ನಾವೆಲ್ಲೋ ವಿಶ್ವನಾಥರನ್ನ ಒಬ್ಬ ನಾನಾ ಪಟೇಕರ್ ಥರ ಆಗ್ತಾರೆ, ನಾವೆಲ್ಲೋ ವಿಶ್ವನಾಥ್ ಅವ್ರನ್ನ ಇನ್ನೊಬ್ಬ ಒಂದು ಅದ್ಭುತವಾದ ನಮ್ಮ ಕನ್ನಡದ ಒಂದು ವಜ್ರಮುನಿ ಥರ ಇನ್ನೊಬ್ಬ ಆಗ್ತಾರೆ ಅಂದರೆ ಆ ಕೆಪಾಸಿಟಿ ಇದ್ದವರು ಆ ರೆಕಗ್ನಿಷನ್ ಇದ್ದವರು ಯಾಕೆ ಫೇಡ್ ಆದ್ರಿ, ಯಾಕೆ ದೂರ ಆದ್ರಿ? ಅವೆಲ್ಲ ಏನಾಗುತ್ತೆ ಸರ್, ಕೆಲವು ಸಾರಿ ಈ ಕೆಲವು ಶಕ್ತಿಗಳು ನಮ್ಮ ಮುಂದೆ ನಮ್ಮ ಅಕ್ಕಪಕ್ಕ ಇರ್ತವೆ, ಅವು ನಮಗೆ ಗೊತ್ತಿರೋದಿಲ್ಲ, ನಾವು ನೋಟಿಸ್ ಮಾಡೋಕ್ಕಾಗಲ್ಲ. ಅವು ಪರೋಕ್ಷವಾಗಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತವೆ. ಅಂಥವು ನಾನು ಸಿನಿಮಾ ಮಾಡುವಾಗ ತೆಲುಗಿನಲ್ಲಿ ಒಬ್ಬನು ನನಗೆ ನನ್ನ ಪಕ್ಕದ ರೂಮ್ನವನಿದ್ದ, ನಾನೇನು ಪಾತ್ರ ಮಾಡೋದಕ್ಕೆ ಹೋಗಿದ್ದೆ, ನನ್ನ ಪಕ್ಕದ ರೂಮ್ನವನು ಏನಂದರೆ ಅವನು ಕೂಡ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದ. ಅವನು ಅಲ್ಲಿ ಆ್ಯಕ್ಚುಲಿ ಅವನು ಇಡೀ ಕೆರಿಯರ್ನ ಸ್ಪಾಯಿಲ್ ಮಾಡಿದವನು ಅಲ್ಲಿ ತೆಲುಗಿನಲ್ಲಿ. ಈ ತಮಿಳಿನಲ್ಲಿ ಸತ್ಯರಾಜ್ ಅದನ್ನು ಕಟ್ ಮಾಡಿಸಿ ಅದು ಒಂದು ಕೂಡ ಲೈಫ್ ಹೋಯಿತು. ಅದೇನಕ್ಕೆ ಸರ್ ಅಂದರೆ ಕನ್ನಡದವರು ಅಂತಾನ ಅಥವಾ? ಹಂಗೇನಿಲ್ಲ, ಅವು ಅವ್ರ ಮಾನಸಿಕ ಸ್ಥಿತಿನೇ ಹಂಗಿರುತ್ತೆ, ಮೆಂಟಾಲಿಟಿನೇ ಹಂಗಿರುತ್ತದೆ. ಯಾಕಂದರೆ ಯಾವನೇ ಒಬ್ಬನು ನಾನು ನೋಡಿದವನು, ಈಗ ನಾನು ನಿಮ್ಮನ್ನು ನೋಡಿರ್ತೀನಿ, ಉದಾಹರಣೆಗೆ ನಂದೆ ತೊಗೊಳ್ಳೋಣ, ರಘುರಾಮು ಭಾಳ ಏನೋ ದೊಡ್ಡದು ಯಾರದೋ ಅಮಿತಾಬ್ ಬಚ್ಚನ್ ಇಂಟರ್ವ್ಯೂ ಮಾಡ್ತಾ ಇದ್ದಾನೆ ಅಂತಂದು, ಏ ನನಗೆ ಇಂಟರ್ವ್ಯೂ ಮಾಡಿದ್ದ ಅವನು ಅಮಿತಾಬ್ ಬಚ್ಚನ್ ಎಲ್ಲ ಇಂಟರ್ವ್ಯೂ ಮಾಡ್ತಾನೆ ಅಂದರೆ ಭಾಳ ದೊಡ್ಡ ಜಾಗಕ್ಕೆ ಹೋಗಿಬಿಟ್ಟ ಅಂತ. ನಾನೇ ಹೋಗಿ ಕುತಂತ್ರ ಮಾಡಿ ಹೆಂಗಾದ್ರೂ ಮಾಡಿ ರಘುರಾಮನ್ನು ಬಿಡಿಸಿ ಬೇರೆ ಯಾರಾದರೂ ಮಾಡ್ಕೊಳ್ಳಿ, ಅವನೊಬ್ಬರೇ ಮಾಡಬಾರ್ದು. ಸ್ಯಾಡಿಸ್ಟ್ ಅಂತಾರೆ ಅದಕ್ಕೆ, 100% ಆ ಥರದ ಕ್ಯಾರೆಕ್ಟರ್ ಒಬ್ಬನು, ಅವನ ಹೆಸರು ಹೇಳ್ತೀನಿ ನಿಮಗೆ ನಾನು, ಅವನ ಶಿವನಾಗೇಶ್ವರರಾವ್ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಅದಕ್ಕೆ. ಅವರ ಶಿವಾ ಪಿಕ್ಚರ್ಗೆ ಅವನು ನನ್ನ ರೂಮಿನ ಪಕ್ಕದಲ್ಲೇ ಇದ್ದ, ನನಗೆ ಚೆನ್ನಾಗಿ ಪರಿಚಯ ಇದ್ದ, ಕ್ಲೋಸ್ ಇದ್ವಿ. ಶೂಟಿಂಗ್ ನಾನು ಶೂಟಿಂಗಿಗೆ ಹೋಗಿದ್ದೀನಿ, ನಾನು ಅವನ ಪಕ್ಕದ ರೂಮ್ನವನೇ ಅಂತ ಅವನಿಗೆ ಗೊತ್ತಾಯಿತು. ಅರೆ ಇವನು ಬಂದುಬಿಟ್ಟಿದ್ದಾನಲ್ಲ ಇಲ್ಲಿಗೆ ಅಂತಂದು, ಏ ಈ ಕಡೆ ಚೇವ ಅಂತಂದು. ಅವನು ಆ್ಯಕ್ಚುಲಿ ಅವನಿಗೆ ತೊಡ್ಕೊಳಕ್ಕಾಗಿಲ್ಲ, ನನ್ನ ರೂಮಿನ ಪಕ್ಕದಲ್ಲಿರೋನು ಒಳ್ಳೆ ರೋಲ್ ಸಿಕ್ಬಿಟ್ಟಿದೆ ಇವನಿಗೆ ಅಂದ್ಬಿಟ್ಟಿದ್ದೇನೋ, ನನ್ನ ಮೇಲೆ ಕುತಂತ್ರಗಳು ಮಾಡೋಕ್ಕೆ ಶುರು ಮಾಡಿದೆ. ಅದರಿಂದ ಅಲ್ಲಿ ನನಗೆ ನೆಕ್ಸ್ಟ್ ಆಫರ್ಸ್ ಬರಲಿಲ್ಲ ತೆಲುಗುನಲ್ಲಿ. ತೆಲುಗಲ್ಲಿ ಅವನದು ಇಲ್ಲಿ ನನ್ನ ಹತ್ರ ಇದೆ. ಈಗ ಏನಂದರೆ ಅವನು ಏನು, ಅವನು ಒಬ್ಬ ಅವನದು ಯೂಟ್ಯೂಬಲ್ಲಿ ಅವನು ಏನೋ ಬಿಡ್ತಾ ಇದ್ದಾನೆ, ನಾನು ಹೆಂಗೆಂಗೆ ಹಾಳು ಮಾಡಿದ ಅನ್ನೋದು ಅವನ ಮಾತುಗಳಲ್ಲಿ ನನಗೆ ನನ್ನ ಹತ್ರ ಇದೆ, ರೆಕಾರ್ಡೆಡ್ ಮೊಬೈಲಲ್ಲಿ ಇದೆ. ಆ ರೀತಿ ಒಂದು ಕ್ಯಾರೆಕ್ಟರ್. ತಮಿಳಲ್ಲಿ ಸರ್? ಹಾಂ ತಮಿಳಲ್ಲಿ ಸತ್ಯರಾಜ್ ಅಷ್ಟು ಪರಿಣಾಮ ಆಯ್ತಾ ಅದು? ಹಾಂ ಡೆಫಿನೆಟ್ಲಿ, ಯಾಕಂದರೆ ನಾನು ಮಾಡಿರೋ ಒಂದು ಒಳ್ಳೆ ಪೀಸ್ ವರ್ಕ್ ಬಂತಲ್ಲ, ಅದು ತಡ್ಕೊಳಕ್ಕಾಗಲಿಲ್ಲ. ಅದು ಮನದಲ್ಲಿ ಉರಿದು ವೇಂಡು ಆದಮೇಲೆ ಘನಂ ಕೋರ್ಟಾರ್ ಅವರುಗಳೇ ಅದರಲ್ಲಿ ಸತ್ಯರಾಜ್ ನಥಿಂಗ್. ಆ ಸೀನು ನಾನೇ ಹೇಳಿದ್ದೀನಿ ನಿಮಗೀಗ ಬರಲೇ ಇಲ್ಲ ಅದು. ಆ ಸೀನನ್ನು ಅವರು ಅವಾಯ್ಡ್ ಮಾಡಿ ಕಾಲೇ ಬಿದ್ದನಲ್ಲ ಮಣಿವಣ್ಣನಿಗೆ, ಅದು ಹಳೆ ಫ್ರೆಂಡ್ಶಿಪ್ ಆಗಿರೋದು ಬಾಟ್ಲಿ ಫ್ರೆಂಡ್ಸ್ ಆಗಿರೋದಕ್ಕೋಸ್ಕರ ಅವ್ರು ಅದನ್ನು ಕಟ್ ಮಾಡಿದರು. ಅದನ್ನು ಹೇಳಿದರು ನನಗೆ ಬೇರೆಯವರು, ಮಣಿವಣ್ಣನ ಫ್ರೆಂಡ್ ಹೇಳಿದ ನನಗೆ, ಇಲ್ಲ ಬ್ರದರೇ ಅದು ಕಟ್ಟ ಆಡಿಚಿ ಅಂತ. ಅವನ ಕುಂಬಳಿ ಅದೆಲ್ಲ ಬ್ಯಾಂಡ್ ಆಗೋದು ತುಂಬ ಬೇಜಾರಾಗಿ ಪಚ್ಚಾರಕ್ಕೆ ಅಂತ ಅವನು ಹೇಳ್ತಾ ಇದ್ದಾನೆ. ಯಾರು ಮಣಿವಣ್ಣನ ಫ್ರೆಂಡ್ ನನಗೆ ಹೇಳ್ತಾ ಇದ್ದಾನೆ. ಭಾಳ ಬೇಜಾರಾಯ್ತು ನನಗೆ, ಅವನು ಕಾಲೆಲ್ಲ ಬಿದ್ದು ಅದು ಕಟ್ ಮಾಡಿಸ್ತ, ಅದು ತೇವೆಯಾ, ಅದು ಬೇಕಾ ಆ ಪಿಕ್ಚರ್ಗೆ? ಕನ್ನಡದಲ್ಲಿ ಸರ್ ಇಲ್ಲಿ ಕುತಂತ್ರವಾದಿಗಳಿದ್ದಾರೆ ಇಲ್ಲಿ. ಇಲ್ಲಿ ಅಣ್ಣವ್ರ ಫಿಲ್ಮಲ್ಲಿ ನನಗೇನಾಗಲಿಲ್ಲ, ಇಲ್ಲಿ ಯಾವುದೋ ಒಂದು ವಿಷ್ಣು ಸರ್ ಜೊತೆ ನನಗೆ ಎಡವಟ್ಟಾಯಿತು. ಆ ಎಡವಟ್ಟಾಗಿರೋದು ಸ್ವಲ್ಪ ಸಮಸ್ಯೆ ಆಗಿ ನನ್ನ ಕೆರಿಯರ್ಗೆ ಇಲ್ಲಿ ಹೊಡೆತ ಬಿತ್ತು. ಇನ್ನೇನು ಮುಂದೆ ಯಾರು ಅವನು ಬೇಡ. ನಾನು ಆ್ಯಕ್ಚುಲಿ ಫಾರ್ ನೋ ರೀಸನ್ ಬ್ಯಾಡ್ ಮ್ಯಾನ್, ಕಾರಣ ಹಿಂದೆ ಕೆಟ್ಟ ಮನುಷ್ಯ, ಫಾರ್ ನೋ ರೀಸನ್ ಬ್ಯಾಡ್ ಮ್ಯಾನ್ ಅಷ್ಟೇ. ನಾನು ಭಾಳ ಕೆಟ್ಟ ವ್ಯಕ್ತಿ ಅಂತಂತ ಒಂದು ಚಿತ್ರೀಕರಣ ಮಾಡಿಸಿಬಿಟ್ಟಿದ್ದಾರೆ ಜನ. ಇಲ್ಲಿ ನೋಡಿ, ಎಕ್ಸೆಪ್ಟ್ ರಾಜ್ಕುಮಾರ್ ಅವರು ದೊಡ್ಡವರು ಇರೋವರೆಗೂ ಕೂಡ ಅವ್ರಿಗೆ ನಾನು ಹೊರಗಡೆ ಅಣ್ಣವರು ಅಂತೀನಿ ನಾನು. ಯಾರೇ ರಾಜ್ಕುಮಾರ್ ಅವರಿಗೆ ಅವ್ರ ಎದುರುಗಡೆ ಸಿಕ್ಕಾಗ ಸಾರ್ ಅಂತಲೇ ಮಾತಾಡ್ತಿದ್ದೆ, ಅಣ್ಣ ಅಂತ ಮಾತಾಡಿದ್ದೆ ನಾನು, ಸಾರ್ ಅಂತಲೇ ಮಾತಾಡಿದ್ದೆ. ಅವರು ಸುಮಾರು ಒಂದು 5 ಅವರು ನಾನು ಅವರು ಮಾತಾಡಿದ್ದೀವಿ ಟೋಟಲ್. 5 ಸಿನಿಮಾ ಅಂದರೆ ಒಂದು ಸಿನಿಮಾಗೆ 1 ಅವರ್ ಮಾತಾಡಿದ್ದೀವಿ. 5 ಅವರ್ ಅವ್ರ ಹತ್ರ ಮಾತಾಡೋಕ್ಕಾಗುತ್ತೆ ನಾವು ಎಲ್ಲಿಂದ? ಯೋಗ ಸರ್, ದೊಡ್ಡ ವ್ಯಕ್ತಿಗಳವ್ರು. ಯಾಕಂದರೆ
ಫೈವ್ ಅವರ್ಸ್ ಒಂದು ಅಷ್ಟು ಸ್ಪೆಂಡ್ ಮಾಡಿದ್ರು ಅಂದರೆ ನನ್ನ ಜೊತೆ ಅವ್ರಿಗೆ ಅಷ್ಟು ಆತ್ಮೀಯತೆ ಇತ್ತು ಅಂತ ಅರ್ಥ. ಅಕ್ಕವರು ಏನು ಬರ್ತಿದ್ರು ಪಾರ್ವತಮ್ಮನವರು, ಅವ್ರು ನೋಡ್ತಿದ್ರು ವಿಶ್ವನಾಥ ಕೂತ್ಕೊಳ್ಬೇಡಿ ಅಂದರೆ ಈಸ್ ಹಾರ್ಮ್ಲೆಸ್ ಪರ್ಸನ್ ನಮ್ಮವರು ಒಂದು ಭಾವನೆ ಹಂಗಾಗಿತ್ತು ಅದು. ಸರ್ ನಮಗೆ ಒಂದೇ ಏನಂದರೆ ಅವ್ರ ಜೊತೆ ಪಾತ್ರ ಮಾಡಿದ್ವಿ, ಸಿನಿಮಾದಲ್ಲಿ ನಾವು ಪಾತ್ರ ಮಾಡಿದ್ವಿ, ಹೆಸರು ಬಂತು, ಎಲ್ಲರೂ ನನ್ನ ಬಗ್ಗೆ ನಟ ಅಂತ ಗುರುತಿಸಿದರು. ಇಷ್ಟು ಮಾತ್ರ ನನಗೆ ಬೆನಿಫಿಟ್ ಆಗಿದೆ, ಆದರೆ ಸಿನಿಮಾ ರಂಗದಿಂದ ನನಗೆ ಏನೂ ಅನುಕೂಲ ಆಗಿಲ್ಲ. ನಾನು ಅದು ಅನುಕೂಲ ಮಾಡ್ಕೋಬೇಕಂತ ಇನ್ನೂ ಕೂಡ ಈಗಲೂ ಕೂಡ ಪ್ರಯತ್ನದಲ್ಲಿ ಇದ್ದೀನಿ. ಸರ್ ನಾನು ಮಾತಾಡ್ತೀನಿ ಈಗ ಇನ್ನೊಂಚೂರು ವಿಸ್ತಾರವಾಗಿ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನನಗೆ ವಿಶ್ವನಾಥ್ ಅವರ ಒಂದು ವೈವಾಹಿಕ ಜೀವನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸೆ, ಮದುವೆ ಬಗ್ಗೆ ತಿಳ್ಕೊಳ್ಳೋಕೆ ಆಸೆ, ಆದರೆ ಅವಕಾಶ ಇಲ್ಲ. ಕಾರಣ ಯಾಕೆ ಅಂದರೆ ವಿಶ್ವನಾಥ್ ಸರ್ ಸ್ಟಿಲ್ ಎಲಿಜಿಬಲ್ ಬ್ಯಾಚುಲರ್, ಎಲಿಜಿಬಲ್ ಮದುವೆ ಆಗಿಲ್ಲ ವಿಶ್ವನಾಥ್ ಸರ್ ಇನ್ನೂ. ಸೊ ಹಾಗಾಗಿ ನನಗೆ ಮದುವೆ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಯಾವ ವಿಷಯಗಳು ಇಲ್ಲ. ಇಲ್ಲ ಬೇಡ ಸರ್. ಎಸ್ ವಿಶ್ವನಾಥ್ ಸರ್, ಇಷ್ಟರ ಮಧ್ಯದಲ್ಲಿ ನಿಮ್ಮ ಒಳಗಡೆ ಒಬ್ಬ ನಟ ಇದ್ದ ಅಂತ ಇಡೀ ಕರ್ನಾಟಕ ಜನತೆ ಗೊತ್ತು, ಆದರೂ ಒಳಗಡೆ ಒಬ್ಬ ನಿರ್ದೇಶಕ ಕೂಡ ಇದ್ದ. ನಿಮ್ಮೊಳಗಡೆ ಇರೋ ನಿರ್ದೇಶಕ ಜಿತೇಂದ್ರ ಅನ್ನೋ ಒಂದು ಸಿನಿಮಾ ಮೂಲಕ ಆಚೆ ಬಂದ. ಆ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡಿದ್ದು, ಜೊತೆ ಒಡನಾಟ ಇದ್ದಿದ್ದು. ಜಿತೇಂದ್ರ ಅನ್ನೋ ಒಂದು ಸಿನಿಮಾ ಅಂದರೆ ಅವತ್ತಿನ ದಿವಸದಲ್ಲಿ ಒಂದು ತುಂಬ ಹೈಪ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ, ಒಂದು ಕ್ರೇಜ್ ಹುಟ್ಟಿಸಿದಂಥ ಸಿನಿಮಾ. ಎಚ್ ಡಿ ಕುಮಾರಸ್ವಾಮಿಯವರು ನಿರ್ಮಾಪಕರು ಆ ಪಿಕ್ಚರ್ಗೆ, ನವರಸ ನಾಯಕ ಜಗ್ಗೇಶ್ ಅವರು ನಾಯಕ ನಟ, ನೀವು ನಿರ್ದೇಶಕರು. ಯಾಕೆ ಒಬ್ಬ ನಿರ್ದೇಶಕ ನೀವು ಕಂಡ ಕಲ್ಪನೆ ಅಲ್ಲಿ ಎಲ್ಲಿ ತಪ್ಪಾಗಿರಬಹುದು ಆಗಿದ್ದರೆ? ಎಲ್ಲ ಎಲ್ಲ ಸರಿ ಇದೆ ಸರ್, ತಪ್ಪೇ ಆಗಿಲ್ಲ. ಯಾಕಂದರೆ ನಿಮ್ಗೊಂದು ಹೇಳಿಬಿಡ್ತೀನಿ, ನಾನು ಉಪೇಂದ್ರನ ವಿರುದ್ಧವಾಗಿ ಏನೋ ಮಾಡಿದ್ದೀನಿ, ಏನೋ ಒಬ್ಬ ನಾಯಕನ ಕಾಲಿಡೋದು ಎಳೆದಿದ್ದೀನಿ, ಕಾಲೆಳೆದಿದ್ದೀನಿ ಅಂತ ಕಾಲೆಳೆಯೋದು ಅಂತಾರೆ ಸಿನಿಮಾದವರು. ಅದೇ ಥರ ಪಬ್ಲಿಸಿಟಿ ಮಾಡಿ ಪತ್ರಕರ್ತರು ಕೇಳಿದ್ರು ನನಗೆ, ಯಾವೋ ಒಬ್ಬ ನಾಯಕನ ಕಾಲೆಳಿತೀರಿ ನೀವು ಅಂತಂತ. ಯಾರ್ದು ಕಾಲೆಳೆಯೋ ಪ್ರಶ್ನೆನೇ ಬಂದಿಲ್ಲ ನಮಗೆ. ಏನು ನಾನು ಯಾರಿಗೂ ಕಾಲೆಳಿಬೇಕಂತೂ ನಾನು ಉದ್ದೇಶ ಇಟ್ಕೊಂಡಿರಲಿಲ್ಲ. ಓಕೆ, ಜಿತೇಂದ್ರ ಮಾಡಬೇಕು ಅನಿಸಿದೆ ಏನಕ್ಕೆ ನಿಮಗೆ? ಕೊಡಿ ನೋಡಿ, ಇಲ್ಲಿ ಮಜಾ ಹೆಂಗಿದೆ ಅಂದರೆ ಆ ಸಿನಿಮಾದಲ್ಲಿ ಒಂದು 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 ಪಾಯಿಂಟ್ ನನಗೆ ಲೈಕ್ ಆಗಲಿಲ್ಲ. ಇಡೀ ಸಿನಿಮಾದಲ್ಲಿ ಪ್ರತಿ ಹಂತದಲ್ಲಿ ಪ್ರತಿಯೊಂದು ದೃಶ್ಯದಲ್ಲಿ ಎಲ್ಲರ ಕತ್ತಡಗಳು ಈ ಭೂಮಿ ಮೇಲೆ ಇರೋರಲ್ಲ. ಹೆಂಗೆ ತೋರಿಸ್ತೇನೆ ಕ್ಯಾಮ್ರಾ ಅಂದರೆ ಅಲ್ಲಿ ಆಡಿಯನ್ಸ್ ಕೂತಿರ್ತೀವಿ ನಾವು, ನಮ್ಗೆ ಹಿಂಗೆ ಬಂದಾಗ ಏನಾಗುತ್ತಂದರೆ ನಮ್ಮ ಮಕ್ಕಳಿಗೆ ಕೈ ತೋರಿಸಿದಂಗೆ ಇರುತ್ತೆ. ನನಗೆ ಅದು ಹಿಡಿಸ್ತಿಲ್ಲ. ಮೊದಲನೇ ಪಾಯಿಂಟ್, ಎಲ್ಲರ ಕತ್ತಡಗಳೇ ಅಂತಂತಾನೆ. ಅಲ್ಲಿ ಥಿಯೇಟ್ರಲ್ಲಿ ಕೂತಿರೋರೆಲ್ಲ ಕತ್ತಡಗಳೇ ಲೆಕ್ಕ. ಅವ್ರು ಅದೇ ಉದ್ದೇಶದಿಂದನೇ ಮಾಡಿದ್ದಾನೆ. ಕೆಟ್ಟ ವ್ಯಕ್ತಿ ಅಲ್ಲ ಅವರು, ಏನೋ ಒಂದು ಸಿನಿಮಾನ ಗಿಮಿಕ್ ಮಾಡಿ ಗೆಲ್ಲಿಸ್ಕೋಬೇಕು, ಅದು ಏನೋ ಒಂದು ಕಾನ್ಸೆಪ್ಟ್ ಬಂದುಬಿಟ್ಟಿದೆ ಅವ್ರ ತಲೆಯಲ್ಲಿ. ಅದನ್ನು ಕಂಡಮ್ ಮಾಡಿ ಎಲ್ಲರನ್ನು ಬೈಕೊಂಡು ಸಿಕ್ಕಾಬಟ್ಟೆ ಬೈದು ಆ ಹುಡುಗಿರನ್ನ ಬೈದು ಅವ್ರನ್ನ ಬೈದು ಇಲ್ಲೇ ಮಲ್ಕೊಳ್ಳೋಣಪ್ಪ ಅಂತ ಎಲ್ಲ ಸೀನ್ಗಳು ಇಟ್ಟು ಅದು ಎಷ್ಟು ರಾ ಇತ್ತು ಅಂದ್ರೆ ಪಿಕ್ಚರು ತುಂಬ ರಾ ಇತ್ತು. ಪಿಕ್ಚರ್ ನೋಡಿದ ಮೇಲೆ ತುಂಬ ಜನ ಹೇಟ್ ಮಾಡಿದ್ದಾರೆ, ಅದನ್ನು ಬೈದಿದ್ದಾರೆ, ನಾನೊಬ್ಬನೇ ಅಲ್ಲ. ಏನು ಈ ಪಾರ್ಟಿ ಎಲ್ಲ ಜನರಿಗೆ ಏನು ಎಲ್ಲರ ಕಚಡಗಳು ಅವರು ಇವರು ನೀನು ಇಲ್ಲೇ ಇಲ್ಲೇ ಮಲ್ಕೊಳ್ಳೋಣಪ್ಪ ಅದಕ್ಕೇನಂತೆ ನೀನೇನು ಅಂತ ಹಂಗಂದ್ರೆ ಹಂಗೆ ಏನು ಮನಸ್ಸೋ ಇಚ್ಛೆ ಹೆಂಗಂದು ಇಷ್ಟನೇ ನೋಡೋಕ್ಕೆ ಆಗಿರಬಾರ್ದು ಆ ರೀತಿಯ ಒಂದು ಕೆಟ್ಟದಾಗಿ ತೋರಿಸ್ಬಿಟ್ಟಿದ್ದಾನಲ್ಲ. ಆದರೆ ಅದೇನಾಯಿತು, ಈ ಪಡ್ಡೆ ಹುಡುಗರಿಗೆ ಆ ಕಿರ್ಚಾಟ ಕೂಗಾಟ ಬೈಕ್ ಬಂದಂಗೆ ಮಾತಾಡೋದು ಅದು ಇದು ಎಲ್ಲ ಹಿಡಿಸ್ಬಿಡ್ತು. ಒಂದು ವರ್ಗಕ್ಕೆ ತುಂಬ ಜನ ಭಾಳ ಯೋಚನೆ ಮಾಡೋರು ಎಲ್ಲರೂ ಬೈಕೊಂಬಂದ್ಬಿಟ್ರೆ ಅದು ಸಿನಿಮಾ. ಬಟ್ ಅದು ಅಷ್ಟೊತ್ತಿಗೆ ದುಡ್ಡು ಅವ್ರ ರೂಪ ಸೇರ್ಕೊಂಬಿಟ್ಟಿತ್ತು ಅವರಿಗೆ, ಆ ಕಂಪ್ನಿಯವರಿಗೆ. ಪಿಕ್ಚರ್ ಏನೋ ಹಿಟ್ಟಾಯಿತು, ನಾನು ಗಿಡಿಸ್ಲಿಲ್ಲ ಇದು, ಅವ್ರ ಮೇಲೆ ಹೊಟ್ಟೆವರಿಗೆ ಬರಲಿಲ್ಲ ನನಗೆ. ಈ ರೀತಿ ಒಂದು ಬ್ಯಾಡ್ ಟೇಸ್ಟ್ ಕ್ರಿಯೇಟ್ ಮಾಡಿದ್ನಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಹೆಂಗೆ ಕೆಟ್ಟವರಾಗಕ್ಕೆ ಸಾಧ್ಯ ಆಗುತ್ತೆ, ಯಾರು ಒಳ್ಳೆಯವರೇ ಇಲ್ವಾ, ಆ ಪ್ರಶ್ನೆ ಬಂತು ನನಗೆ. ಮಹಾತ್ಮ ಕಬೀರ್ ದಾಸ್ ಏನು ಹೇಳಿದ್ದಾನೆ ಅಂದರೆ, ಇಡೀ ಪ್ರಪಂಚದ ತುಂಬ ನಾನು ಕೆಟ್ಟವರು ಎಲ್ಲಾದರೂ ಇದಾರ ಅಂತ ಹುಡುಕಾಡ್ಕೊಂಡು ಬಂದಂತೆ. ನಾನು ಈ ಸಿನಿಮಾ ನಡೆದಾಗ ಅದೊಂದು ಕನ್ನಡಪ್ರಭದಲ್ಲೋ ಪ್ರಜಾವಾಣಿಯಲ್ಲೋ ಅದರಲ್ಲೋ ಒಂದು ಓದಿದೆ. ಅವರು ಏನು ಹೇಳ್ತಾರೆ, ಇಡೀ ಪ್ರಪಂಚದ ತುಂಬ ಕೆಟ್ಟವರು ಇದಾರ ಅಂತ ಹುಡ್ಕೊಂಡು ಬಂದಂತೆ. ಎಲ್ಲಿ ಕೆಟ್ಟವರೇ ಇಲ್ಲ, ಎಲ್ಲರೂ ಒಳ್ಳೆಯವರಿದ್ದಾರೆ. ಆದರೆ ನಾನು ಈ ರೀತಿ ಕಲ್ಪನೆ ಮಾಡಿಕೊಂಡಿಲ್ಲ ಪ್ರಪಂಚದಲ್ಲಿ ಇರೋರೆಲ್ಲ ಕೆಟ್ಟವರು ಇರ್ತಾರೆ ಅಂತಂದ್ಬಿಟ್ಟು. ಒಬ್ಬೇ ಒಬ್ಬ ಕೆಟ್ಟ ವ್ಯಕ್ತಿ ಸಿಗಲಿಲ್ಲ. ಬಟ್ ಆ ರೀತಿ ನಾನು ಯೋಚನೆ ಮಾಡಿದವರು ಒಂದೇ ಒಂದು ಕಾರಣಕ್ಕೆ, ನಾನೇ ಕೆಟ್ಟವನು, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರೇ ಅಂತ ಅವರ ಭಾವನೆ. ಅವರು ಹೇಳ್ತಾರೆ ಆ ರೀತಿ ನಾನು ಫೀಲ್ ಮಾಡ್ಕೊಂಡಿರೋದಕ್ಕೋಸ್ಕರ ನಾನೇ ಕೆಟ್ಟವನು ಅಂತ ಅವ್ರು ಹೇಳ್ತಾರೆ ಕಬೀರ್ ದಾಸರು. ಹೌದಲ್ಲ, ನನಗೆ ಫೀಲ್ ಆಯಿತು.
ನಾವು ಬರೀ ಬೇರೆಯವ್ರನ್ನೇ ಕೆಟ್ಟವ್ರು ಅಂತಲೇ ಹೇಳ್ತಿರ್ತೀವಿ, ನಾವೇನನ್ನೋದು ನಮಗೆ ಅಟ್ಲೀಸ್ಟ್ ನಾವು ತಿಳ್ಕೊಬೇಕಾನೆ. ಸರಿ, ನೀವು ಇನ್ನೊಬ್ಬರ ಬಗ್ಗೆ ನೀವು ಬೆರಳು ಮಾಡಿ ತೋರಿಸೋರು, ಈಗ ನಾವು ನೋಡ್ತೀವಿ ಜನರನ್ನ ಹೆಂಗಿದ್ದಾರೆ ಅಂತ. ಎಲ್ಲ ಕಡೆ ಒಳ್ಳೆಯವರೇ, ನನ್ನ ಅಭಿಪ್ರಾಯ ಅದೇ ಬಂತು. ಈ ಕಾನ್ಸೆಪ್ಟಿಗೆ ಆ ಕಾನ್ಸೆಪ್ಟ್ ಅಷ್ಟೇ, ಬೇರೆ ಇನ್ನೇನಿಲ್ಲ. ಉಪೇಂದ್ರಿಗೆ ವಿರುದ್ಧ ಅಲ್ಲ, ಅವನ ವಿಚಾರಕ್ಕೆ ನಮ್ಮ ವಿಚಾರ ಅದು ಸರಿ ಇಲ್ಲಪ್ಪ, ಇದು ಸರಿ ಇದೆ ಅಂತ ನಾನು ಕಲ್ಪನೆ ಮಾಡ್ಕೊಳ್ತೇನೆ. ಈ ಸಿನಿಮಾ ಆದಮೇಲೆ ನಿಮಗೆ ಕೆರಿಯರಲ್ಲಿ ಏನಾದರೂ ಎಡವಟ್ಟು ಆಯ್ತಾ, ಏನೋ ಪ್ರೆಷರ್ಗಳು ಬಂತ? ಇಲ್ಲ, ಏನಿಲ್ಲ ಸರ್, ಏನಿಲ್ಲ. ಅವರು ಸ್ವಲ್ಪ ಅವನಿಗೆ ನೋವಾಯಿತು, ಯಾರಿಗೆ ಉಪೇಂದ್ರಿಗೆ, ಅವನು ಅಪಾರ್ಥ ಮಾಡ್ಕೊಂಡಿರ್ಬೋದು ಪ್ರಾಬಬ್ಲಿ. ಅವನು ಇದುವರೆಗೂ ನಾವು ಎಲ್ಲಿ ಸಿಕ್ಕಿಲ್ಲ ಯಾರು. ಉಪೇಂದ್ರ ಬಿಡಿ, ಅವನು ಈಸ್ ಎ ಬಿಸ್ನೆಸ್ ಮ್ಯಾನ್, ಈಸ್ ಎ ಬಿಸ್ನೆಸ್ ಮ್ಯಾನ್. ಈ ಫೀಲ್ಡಿಗೆ ಬಂದ, ಅದರಲ್ಲಿ ಹೆಂಗೆ ನಾವು ಗಿಮಿಕ್ ಮಾಡಿ ದುಡ್ಡು ಮಾಡಬೇಕು ಅಂತ ಅವನಿಗೆ ಗೊತ್ತಿತ್ತು. ಅವನ ಗಿಮಿಕ್ಗಳೆಲ್ಲ ಕ್ಲಿಕ್ ಆದವು ಅಷ್ಟೇ. ಈಗ ರಜನಿಕಾಂತ್ ಅವ್ರು ಎಲ್ಲರೂ ಸ್ಟೈಲ್ ಮಾಡೋಕ್ಕಾಗತ್ತಾ? ಯಾರು ಐತಿ ಉಪೇಂದ್ರ ಅಂತಾರೆ, ಎಲ್ಲರೂ ಸಿನಿಮಾ ಮಾಡಿದರೆ ಎಲ್ಲರೂ ಉದ್ಧಾರ ಆಗ್ತಾರಾ? ಒಬ್ಬ ಉಪೇಂದ್ರ ಮಾತ್ರ ಮಾಡಬೇಕಷ್ಟೇ, ಇನ್ನೊಬ್ಬನು ಅದನ್ನು ಕಾಪಿ ಮಾಡೋಕ್ಕಾಗಲ್ಲ. ನಾನು ಕಾನ್ಸೆಪ್ಟಿಗೆ ಕಾನ್ಸೆಪ್ಟ್ ಮಾತಾಡಿದ್ದೀನಿ ವಿನ, ಉಪೇಂದ್ರ ಅಂತಾರೆ ನಾನು ಇದುವರೆಗೂ ಎಲ್ಲೂ ಆ್ಯಕ್ಟ್ ಮಾಡಲಿಲ್ಲ, ಕಾಪಿ ಮಾಡಿಲ್ಲ. ಒಂದು ಜಿತೇಂದ್ರ ಆದಮೇಲೆ ಯಾಕೆ ಯಾವ ಸಿನಿಮಾನು ನೀವು ನಿರ್ದೇಶನ ಮಾಡಿಲ್ಲ? ಇಲ್ಲ ಇಲ್ಲ, ಬಂದು ಇಲ್ಲಂದ್ಬೇಡಿ, ಬಂದಿದ್ದಾವೆ ಬಂದಿದ್ದಾವೆ. ಅವರು ನಿರ್ಮಾಪಕರು ಎಂಥವ್ರು ಇರ್ತಾರೆ ಅಂದರೆ ಅವನ ಈಗ ಮಾತಾಡಬಾರ್ದು, ಅವೆಲ್ಲ ಗುಪ್ತವಾಗಿರ್ಬೇಕಾದಂಥ ಮಾತುಗಳು ಬಂದಿದ್ದಾವೆ. ನಾನು ಒಪ್ಪಿಲ್ಲ, ನಾನು ಸುಮ್ಮನಿದ್ದೀನಿ, ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ. ಓಕೆ, ಕಲಾವಿದರಾಗಿ ಯಾಕೆ ಕಾಣಿಸ್ಕೊಂಡಿಲ್ಲ ನಿರ್ದೇಶನ? ಕಲಾ ಯಾವಾಗ ಒಬ್ಬ ನಿರ್ದೇಶಕ ಆದಮೇಲೆ ಕಲಾವಿದರಾಗಿ ಕೂಡ ಸ್ವಲ್ಪ ಸ್ಲೋಲಿ ಫೇಡ್ ಔಟ್ ಆದ್ವಿ ನಾವು. ಆಮೇಲೆ ನಾವು ಹೋಗಿ ಎಲ್ಲ ಕಡೆ ಪಾತ್ರ ಕೊಡಿ, ಅದು ಮಾಡಿ, ಇದು ಮಾಡಿ ಅಂತ ನಾವು ಕೇಳೋಕೆ ಹೋಗಲ್ಲ. ಆಮೇಲೆ ಅವಾಗ ಈಗಿನ ಥರ ಮೊಬೈಲ್ ಇರಲಿಲ್ಲ, ಸಂಪರ್ಕ ಸಂಪರ್ಕ ಅದು ಪ್ರಾಬ್ಲಮ್ ಆಯಿತು. ಆಮೇಲೆ ನಾನಾಗಿ ನಾನು ಯಾರನ್ನು ಹೋಗಿ ಮಾತಾಡಲ್ಲ. ಇನ್ನೇನು ಇಷ್ಟೆಲ್ಲ ಮಾಡಿದ ಮೇಲೆ ಪಾತ್ರ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಕೇಳ್ಕೊಂಡು ಹೋಗೋಕ್ಕಾಗುತ್ತದೆ. ಕೆಲವರು ನೋಡಿ, ಕೆಲವರು ಒಳ್ಳೆ ಕಲಾವಿದರು ಬಂದಿದ್ದಾರೆ. ಯಾಕಂದರೆ ಈಗ ನೋಡಿ, ಅಚ್ಯುತ್ ಕುಮಾರು, ಆಮೇಲೆ ಇನ್ನೊಬ್ಬರು ದೊಡ್ಡ ಒಳ್ಳೆ ಮಹಾನ್ ಕಲಾವಿದರು, ಅವರೆಲ್ಲ ಕನ್ನಡದಲ್ಲಿ ಆ ಕಲಾವಿದರಿಗೇನು ಕೊರತೆ ಇಲ್ಲ. ಈಗ ನಾನಿಲ್ಲದೇ ಇರ್ಬೋದು, ಆದರೆ ಕೊರತೆ ಇಲ್ಲ, ಅದ್ಭುತ. ಕ್ಯಾಮ್ರಾ ಮುಂದೆ ಕೂತ್ಕೊಂಡಾಗ ನನಗೆ ಒಬ್ಬ ಸಾಧಾರಣ ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ನನ್ನ ಮನಸ್ಸಿನಲ್ಲಿರೋ ಕೆಲವು ಪ್ರಶ್ನೆಗಳು ಅಥವಾ ಜನಗಳ ಮನಸ್ಸಿನ ಪ್ರಶ್ನೆಗಳನ್ನ ನಾನು ಪ್ರತಿನಿಧಿಯಾಗಿ ಕೇಳ್ತೇನೆ. ಕೇಳಿ ಸರ್, ಕೇಳಿ ಸರ್. ಈಗ ವಿಶ್ವನಾಥ್ ಅವರ ಬದುಕು, ಜೀವನ, ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಆರಾಮಾಗಿದೆಯಾ? ಹೇಗೆ ನಡೀತಿದೆ ಜೀವನ? ಅಲ್ಲ, ಹೇಗಾಗತ್ತೆ ಕೇಳಿ. ಯಾಕೆಂದ್ರೆ ಇತ್ತೀಚೆಗೆ ಕೆಲವು ಕಡೆ ಎಲ್ಲ ಊಹಾಪೋಹಗಳು, ನಾನು ನಿಜ ಅಂತ ಹೇಳ್ತಾ ಇಲ್ಲ, ಊಹಾಪೋಹಗಳು, ಅವರು ಆರ್ಥಿಕವಾಗಿ ಸಂಕಟದಲ್ಲಿದ್ದಾರೆ, ಅವ್ರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇದೆ, ಅವ್ರಿಗೆ ಆ ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ನಾನು ಆ ಥರ ಸುದ್ದಿಗಳು, ಸುದ್ದಿ ನಾನು ಮತ್ತೆ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ, ಸುದ್ದಿಗಳು ಹರಿದಾಡೋದು. ಇವಾಗ ನೀವೇ ಪ್ರತ್ಯಕ್ಷವಾಗಿ ನನಗೆ ಇರೋದ್ರಿಂದ ಇದು ಸುದ್ದಿನ ಸತ್ಯನ ಕೇಳ್ತಾ ಇಲ್ಲ ಸರ್. ಈಗ ಸಹಜ, ಯಾಕಂದರೆ ಒಬ್ಬ ಮನುಷ್ಯ ಲೈಮ್ ಲೈಟ್ನಲ್ಲಿಲ್ಲ, ಯಾವುದೇ ಒಂದು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸು ಇನ್ನೊಂದು ರೀತಿಯಿಂದ ಅವನಿಗೇನು ಕಾಣಲ್ಲ. ಜನಗಳಿಗೆ ಊಹೆಗೆ ಬಿಟ್ಟಿದ್ದು ನಂದು ಕತೆ. ಏನು ಅವರು ನನ್ನ ಬಗ್ಗೆ ಏನು ಬೇಕಾದ ಕಲ್ಪನೆ ಮಾಡ್ಬೋದು. ಅದು ಸಿನಿಮಾದ ಮನುಷ್ಯರು ಅಂದಾಗ ಅವ್ರಿಗೆ ಇನ್ನೂ ಒಂದು ಅವಕಾಶ ಜಾಸ್ತಿ ಆಗುತ್ತೆ. ಅವನ ಆಯ ಏನಿಲ್ಲ ಬಿಡು ಅಂತ ಅನ್ನೋದು ಏನು. ಈಗ ನೋಡಿ, ಗೂನ ಹೆಂಗೆ ಮಲ್ಕೊತಾನೆ, ಗೂನ ಬೆನ್ನು ಗೂನ ಇರೋನು, ಅವನು ಹೆಂಗೆ ಮಲ್ಕೊತಾನೆ ಅನ್ನೋ ಥರ ಅವನಿಗೆ ಅನುಕೂಲ ಇದ್ದಂಗೆ ಮಲ್ಕೊತಾನೆ. ಈಗ ನಮಗೆ ಸಮಸ್ಯೆ ಇದೆ ಇಲ್ಲನ್ಬೇಡಿ, ಇದ್ದರೆ ನಾವು ಅದಕ್ಕೆ ನಮ್ಮದೇ ಆದ ಒಂದು ರೀತಿಯಲ್ಲಿ ನಾವು ಪರಿಹಾರ ಮಾಡ್ಕೊತೀವಿ. ಇಲ್ಲನ್ಬೇಡಿ, ನಾವು ಯಾರನ್ನು ಹೋಗಿ ಏನೋ ಬೆಗ್ ಮಾಡೋದು, ಅದು ಮಾಡೋದು, ಇದು ಮಾಡೋದು ನಾವು ಮಾಡೋಕ್ಕಾಗಲ್ಲ. ಏನು ಯಾಕಂದರೆ ಬಿಕಾಸ್ ಆಫ್ ನಮ್ಮ ಲೈನಲ್ಲಿ ನಾವು ನೋಟಿಸ್ ಆಗಿರೋ ಕಾರಣಕ್ಕೆ ಯಾರನ್ನಾದ್ರೂ ಕೇಳಿದರೆ ನಾವು ಭಾಳ ತುಚ್ಛವಾಗಿ ಕಾಣಿಸ್ತೀವಿ. ಅದಕ್ಕೆ ಏನೂ ಕೇಳೋಕ್ಕಾಗಲ್ಲ. ನಾವು ಹಂಗೆ ನಮ್ಮ ಅವಡುಗಚ್ಕೊಂಡು ನಾವು ನಮ್ಮ ಜೀವನದ ರೀತಿಯ ನಾವು ಅನುಭವಿಸ್ಕೊಂಡು ನಾವು ಮುಚ್ಚುಮರೆಯಲ್ಲಿ ಜೀವನ ಮಾಡ್ತಾ ಇರ್ತೀವಿ ಅಷ್ಟೇ. ಇದು ಕತೆ ಸರ್. ಇನ್ನೊಂದು ಕೇಳ್ಪಟ್ಟೆ ಅಂದರೆ ನಿಮ್ಮ ಲೈಫಲ್ಲಿ ನಡೆದಂಥ ಮಿರಾಕಲ್ಸ್, ಪವಾಡಗಳು, ಎಲ್ಲೋ ಒಂದು ನಿಮಗೇನೋ ಆರೋಗ್ಯ ಸಮಸ್ಯೆ ಆದಾಗ, ಕಾಲಿಗೇನೋ ಒಂದು ಗಾಯ ಆದಾಗ, ಒಂದು ಬಾವಿ ನೀರಿಂದ ನಿಮ್ಮ ಕಾಲಿನ ಆ ಉಣ ಕ್ಲಿಯರ್ ವಾಸಿಯಾಯ್ತಂತೆ. ಆ ಪವಾಡಗಳ ಬಗ್ಗೆ, ಯಾಕೆಂದರೆ ಸಾಕಷ್ಟು ಜನ ಪಾಪ ನೊಂದಿರ್ತಾರೆ, ಸಮಸ್ಯೆಗಳಲ್ಲಿರ್ತಾರೆ, ಎಲ್ಲೋ ತಾವು ಹೇಳುವಂಥ ವಿಚಾರಗಳು ಅಂಥವ್ರಿಗೊಂದು ಆಶಾಭಾವನೆ ಆಗುತ್ತೆ, ಅಂಥವ್ರಿಗೊಂದು ಪಾಸಿಟಿವಿಟಿ ಆಗುತ್ತೆ. ಇವೆಲ್ಲ ಸಾಧ್ಯನಾ ಸರ್? ಅಂದರೆ ಅದು ನಿಮಗೆ ನಿಜವಾಗ್ಲೂ ಆ ಅದು ನೀರು ಏನೋ ಒಂದು ತೀರ್ಥ ರೂಪದಲ್ಲಿ ಬಂತು, ನಿಮಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತಾ? ಗಾಯದ ಮೇಲೆ ಒಂದು 3 ಸಾರಿ
ಬೇರೆ ಬೇರೆ ದಿವಸ ಒಂದೆರಡು ಮೂರು ದಿವಸಕ್ಕೊಂದ್ಸಾರಿ ಹಂಗೆಲ್ಲ ಆಗ್ತಾರೆ, ಒಂದು ವಾರದೊಳಗಡೆ ಏನೋ ಅದು ಬೇರೆ ಏರಿಯಾದಲ್ಲಿರ್ತದೆ. ಗಾಯ ಆಗಿದ್ದರೆ ಅದು ಕ್ಲಿಯರ್ ಆಗ್ತದೆ, ಕ್ಲಿಯರ್ ಆಗ್ತದೆ ಅಂದರೆ ಅದು ಮಾಯ ಅಲ್ಲ, ಅದು ಬೆಳವಣಿಗೆ ಆಗೋದು ತಪ್ಪುತ್ತೆ. ಈಗ ಶುಗರ್ ಆಗಿರೋರಿಗೆ ಅದಾಗುತ್ತೆ, ಅದು ಅದು ಆಗಿದೆ, ಅದು 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 ಪ್ರಸಿದ್ಧಿ ಇದೆ, ಎಲ್ಲರಿಗೂ ಗೊತ್ತದೆ. ಅಮೀನ್ಗಡ ಅಂತ ರಾಯಚೂರು ಪಕ್ಕದಲ್ಲಿ ಅಮೀನ್ಗಡ ಅಂತ ಲಿಂಗಸೂರು ಹೋಗೋದು ಅಲ್ಲಿ ಬರುತ್ತೆ. ಹೋಲಿ ವಾಟರ್ ಅದು ಯಾವುದೋ ಒಂದು ಬಾವಿಯಿಂದ, ಅವರು ಕೂಡ ಅಲ್ಲೆಲ್ಲ ನೀರದು ಅಲ್ಲಿಂದ ಗಂಗಾವತಿ ಹತ್ರದಲ್ಲಿ ಎಲ್ಲೋ ಒಂದು ಕಡೆ ಇದೆ, ಆ ಬಾವಿಯಿಂದ ನೀರು ತರ್ತಾರೆ. ಅದು ಯಾರೋ ಒಂದು ಫಕೀರ ಫಕೀರ ಅದರೊಳಗೆ ಏನೋ ಮಂತ್ರಿಸಿ ಅದು ನೀರು ಕೊಟ್ಟು ಹೋಗಿದೆ ನಾವು ಊರಿಗೆ. ಅದು ಅಲ್ಲಿ ಏನಾಗುತ್ತೆ, ಅಲ್ಲಿಂದ ಒಂದು ಒಂದು ಎರಡು ಕ್ಯಾನ್ಗಳು ನೀರು ತಂದಿಟ್ಕೊಂಡಿರ್ತಾರೆ, ಆ ಸ್ವಲ್ಪ ಸ್ವಲ್ಪ ಒಂದೊಂದು ಅರ್ಧ ಅರ್ಧ ಗ್ಲಾಸ್ ಹಾಕ್ತಾರೆ ನೀರು, ಗ್ಲಾಸ್ ಕಾಲಿಗೆ ಹಾಕ್ತಾರೆ, ಗಾಯಕ್ಕೆ ಹಾಕ್ತಾರೆ, ಆಮೇಲೆ ಕುಡಿಸ್ತಾರೆ ಒಂದು ಸ್ವಲ್ಪ. ಅದರಿಂದ ಏನಾಗುತ್ತಂದ್ರೆ ಅದು ಗ್ರೋತ್ ನಿಲ್ಲುತ್ತೆ, ಅಂದ್ರೆ ಸ್ಪ್ರೆಡ್ ಆಗಲ್ಲ, ಸ್ಪ್ರೆಡ್ ಆಗಲ್ಲ ಅಲ್ಲಿಗೆ ಒಂದು ಸ್ವಲ್ಪ ಅದು ಅಡಪ್ ಆಗುತ್ತೆ, ನಿಲ್ಲುತ್ತೆ ನಿಲ್ತೀರಿ. ಆಮೇಲೆ ನನಗೆ ಇಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಕ್ಲಿಯರ್ ಆಯಿತು, ತೊಡೆ ಮೇಲಿಂದ ಸ್ಕಿನ್ ತೆಗೆದು ಆ ಗಾಯಕ್ಕೆ ಹಾಕಿ ನನಗೆ ಕ್ಲಿಯರ್ ಆಯ್ತದ. ಇಲ್ಲಂದಿದ್ರೆ ಅದು ಅದು ಸುಮ್ಮನೆ ಬಿಟ್ಟಿದ್ರೆ ಎಲ್ಲ ದೊಡ್ಡದಾಗ್ತಿತ್ತೆ, ಕಾಲು ಕಟ್ ಮಾಡ್ಬೇಕಾಗ್ತಿತ್ತು. ಬಚಾವಾಗಿದ್ದೀನಿ ಅಷ್ಟೇ ನೀನು, ಅದು ಒಂದು ಒಂದು ಮಿರಾಕಲ್ ಮಾತು ಹೇಳಿದ್ರಿ ನೀವು ಮಿರಾಕಲ್ ಅಂತ. ಎಸ್, ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ವಿಶ್ವನಾಥ್ ಸರ್, ಇನ್ನೊಂದು ವಿಷಯ ನಾನು ಮಾತಾಡೋದು ಮರ್ತಿದ್ದೆ. ನೀವು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ವಂಶಿ ಸಿನಿಮಾದಲ್ಲಿ ಅಭಿನಯಿಸಿದ್ರಿ, ಅಂದ್ರೆ ಅವ್ರ ತಂದೆಯವ್ರ ಜೊತೆಗೂ ಮಾಡಿದ್ರಿ, ಮಗ ಪವರ್ ಸ್ಟಾರ್ ಜೊತೆಗೂ ಮಾಡಿದ್ರಿ, ಆ ಅನುಭವ ಹೇಳೋದಾದ್ರೆ ಸರ್. ಇಲ್ಲ, ಪವರ್ ಸ್ಟಾರ್ ಅವರು ಪವರ್ ಸ್ಟಾರ್ ಏಳು ವರ್ಷ ಏಳುವರೆ ಎಂಟು ವರ್ಷ ಅವ್ರಿಗೆ, ಆವಾಗಲೇ ಅವರು ಪವರ್ ಸ್ಟಾರ್ ಅವರು ಚಲಿಸೋ ಮಾಡ್ಕೊಳ್ಳೋ ಟೈಮ್ ಅದರಲ್ಲೂ ಮಾಡಿದಾರಲ್ಲ. ಹೌದು, ಕಾಣದಾರೆ, ಭಾಳ ಅದ್ಭುತ ಅವ್ರದ್ದು. ಹೆಂಗಂದ್ರೆ ಅವರು ಮಗುವಾಗಿ ನಾನು ನೋಡಿದ್ದೀನಿ ಅವ್ರನ್ನ ನಾನು. ಈ ಅವ್ರದ್ದು ಒಂದು ಅನುಭವ ಹೆಂಗಂದ್ರೆ, ಈಗ ಲೈನ್ ಹಿಡಿದು ಒಂದು ನಾಲ್ಕೈದು ಕಲಾವರು ಐದು ಆರು ಕಲಾವದ್ರು ಕೂತಿದ್ವಿ ಹಿಂಗೆ ಲೈನ್ ಎರಡು ಚೇರ್ಗಳು ಹಾಕಿದ್ರು ಇಲ್ಲಿ ಶ್ರೀರಂಗಪಟ್ಟಣ ಆ ಸಂಗಮ ಇದೆಯಲ್ಲ ಅಲ್ಲಿ, ಅದು ನಂದು ಎಪಿಸೋಡ್ ಅದು ನನ್ನ ಕೊಲೆ ಮಾಡೋದು ಸಾಯೋದು ಆಗಿದೆಯಲ್ಲ ಅದರಲ್ಲಿ, ಆ ತೆಗಿಬೇಕಾಗಿತ್ತು ಅವತ್ತು. ಆ ಫಸ್ಟಿಗೆ ಸಾಂಗ್ ಮುಗೀತು, ಅದಾದಮೇಲೆ ನಾವು ನೈಟ್ ಏನೋ ಮಾಡಿದ್ವಿ ಅಂತ ಕಾಣುತ್ತೆ. ಅಲ್ಲಿ ಅವರು ಒಂದು ಹಲ್ಲು ಉದುರಿತ್ತು ಅವ್ರದ್ದು, ಇನ್ನು ಏಳುವರೆ ವರ್ಷ ಅರ್ಧ ಹಲ್ಲು ಬಂದಿತ್ತು ಅದು ಅವರಿಗೆ. ಅವಾಗಿಂದೂ ಕೂಡ ಪವರ್ ಸ್ಟಾರ್ ಅಂತೇನು ಹೇಳ್ತಿದ್ದೀರಲ್ಲ ನೀವು, ಅವರು ಆ ಡಿಶುಮ್ ಆ ಡಿಶುಮ್ ಅದು ಫೈಟ್ ಅಂದರೆ ಅವ್ರಿಗೆ ಇಷ್ಟ, ತುಂಬ ಇಷ್ಟ 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 ನನಗೆ. ಅದು ಮುಂದೆ ಅವರು ಅವೆಲ್ಲ ಅವರು ಏನು ಅಂತ ಅನ್ನೋದು ಗೊತ್ತಾಗುತ್ತೆ ನಮಗೆ. ಆವಾಗ ಅವ್ರೇನು ಮಾಡಿದರು, ಅಲ್ಲಿಂದ ಶುರು ಮಾಡಿದರು, ಆರು ಜನ ಏನೋ ಇದ್ದೀವಿ, ಆ ಡಿಶುಮ್ ಅಂತ ಅವ್ರನ್ನು ಓದ್ರು, ಆ ಡಿಶುಮ್ ಅಂತ ಇನ್ನೊಬ್ಬನ್ನು ಓದ್ರು, ಅವರೆಲ್ಲ ಕಲಾವಿದರು ದೊಡ್ಡ ದೊಡ್ಡವರು. ಆ ಡಿಶುಮ್ ಅದು ಇದೇನಿದು ಹಿಂಗೆ ಓದಿತಾ ಇದ್ದಾರೆ ನನಗೆ. ಅವು ನಮಗೆ ಕ್ಯಾರೆಕ್ಟರ್ ಇಡು ಸರ್, ಹುಡುಗರು ಇದ್ರು ಕೂಡ ನಾವು ಬೈದು ಬಿಡ್ತೀವಿ, ಬಟ್ ಅವರು ಅಣ್ಣವ್ರ ಮಗ, ನಾವು ಅಲ್ಲಿ ಏನಿದು ಎಲ್ಲರೂ ಸುಮ್ಮನೆ ಇದಾರಲ್ಲ, ಒಂದು ಮಾತು ಹೇಳ್ತಾ ಇಲ್ಲ ಅವರಿಗೆ, ಒದಿಸ್ಕೊತಾರೆ ಸುಮ್ಮನೆ ಕುಂತ್ಕೊತಾರೆ ಅಂತ. ಇನ್ನೊಂದು ಇಬ್ಬರು ಇದ್ದರು ನನ್ನ ಅಲ್ಲಿಗೆ ಬಂದರು ಅವರು ಒದ್ಕೊಂಡು ಅವರಿಬ್ರಿಗೆ ಹೋದ್ಮೇಲೆ ನನಗೆ ಓದಿದ್ದಾರೆ ಲಾಸ್ಟ್ ನಾನೇ, ಹೆಂಗೆ ಮಾಡೋದು ಅಂತಂದ್ಬಿಟ್ಟು ಅವ್ರಿಗೆ ಓದಿದ ತಕ್ಷಣದೇ ಛೈ ಸುಮ್ಮನೆ ಏಯ್ ಏನು ರೀ ಅಣ್ಣವ್ರ ಮಗ ನಿಮಗೆ ಗೊತ್ತಿಲ್ಲ ಹಂಗೆಲ್ಲ ಅವ್ರಿಗೆ ಹೇಳಬಾರ್ದು ನೀವು ಅಂತ. ಏಯ್ ಸುಮ್ಮನೆ ರೀ ನೀವು ಹಿಂಗೆಲ್ಲ ಮಾಡಿದರೆ ಅದನ್ನೆಲ್ಲ ನೀವು ಆ ಥರ ಅದು ಬುದ್ಧಿ ಕೆಟ್ಟ ಬುದ್ಧಿ ಕಲಿಸಂಗೆ ಆಗೋದಲ್ವಾ. ಏ ಸುಮ್ಮನೆ ರೀ ಸರ್, ಅಣ್ಣವ್ರ ಮಗ ನಿಮ್ಮದೇ ತಪ್ಪು, ನೀವು ಹಿಂಗೆ ಮಾಡ್ತೀರ ಅಯ್ಯಪ್ಪ ಮಾಡ್ತಾನೆ, ಹೇಳಿದರೆ ತಿಳ್ಕೊತಾನೆ, ಹೇಳಬೇಕು ಇದು ತಪ್ಪು ಅಂತ ಹೇಳಿದ್ರೆ ಅದು ಒಪ್ಕೊತಾನೆ. ಹಾಂ ಏನಪ್ಪ ಈ ಥರ ಮಾಡಬಾರ್ದು ಓಕೆನಾ ಅಂತಾರೆ ಅಂತಾರೆ. ಮೆಲ್ಲ ಹೋಗ್ಬಿಟ್ಟ ಹೋದ ಅಲ್ಲಿಂದ, ಅಂದರೆ ಸರಿ ತಪ್ಪು ಗೊತ್ತಿಲ್ದಿರೋಂಥ ವಯಸ್ಸದು ಮಗು ಅಲ್ವಾ. ಹಾಂ ಮಗು ಅಲ್ವಾ, ಅಲ್ಲ ಮಗು ದೊಡ್ಡ ದೊಡ್ಡ ಮಗು ಐವತ್ತು ಅರವತ್ತು ವರ್ಷದವ್ರು ಕೂಡ ಮಗುಗಳೇ, ಅವ್ರಿಗೆ ತಿಳಿಯಲ್ಲ ಇನ್ನು ಈ ಹುಡುಗನಿಗೆ ಅಂತ ತಿಳಿಯುತ್ತೆ. ಎಳೆ ಮಗುನೇ ಸರಿ ಅಂತ ನಾನು ಅಂದೆ ಅವಾಗ. ಅವತ್ತು ಅದು ಅದು ಸರ್ ಅದು ಮುಂದೆ ನೆನ್ಪಿಟ್ಕೊಂಡಿದ್ದಾರೆ ಸರ್, ನೆನ್ಪಿಟ್ಕೊಂಡಿದ್ರ? ಹಾಂ ನೆನ್ಪಿಟ್ಕೊಂಡಿದ್ರೆ. ಅವಾಗ ಏನೋ ಬುದ್ಧಿ ಹೇಳಿದಂಗೆ ಅದು, ಆಮೇಲೆ ಅವ್ರು ಒದಿರಿಲ್ಲ ಯಾರಿಗೆ, ಒದಿರಿಲ್ಲ ಬಿಟ್ಟು ಹೊರಟೋಗ್ಬಿಟ್ರು. ಅಲ್ಲ ಇವರು ಎಲ್ಲ ನನಗೆ ಬೈಕೊಂಡಿದ್ರೆ ಸುಮ್ಮನಿರ್ರಿ ನೀವು ನೀವು ನೀವೇ ಕೆಡಿಸೋದು ಆ ಹುಡುಗನ ಅಂತ ಹೇಳಿದೆ. ಆ ಹುಡುಗ ಅಲ್ಲೇ ಹಂಗೆ ಹೋಗ್ತಾ ಇದ್ದ, ಇದೆಲ್ಲ ಕೆಡಿಸ್ಕೊಂಡಿದ್ದಾನೆ, ಇದು ನೆನಪಿತ್ತು ಅವರಿಗೆ. ಆವಾಗಿಂದ ನಾನು ಎಲ್ಲೇ ಇರಲಿ ಏನೇ ಮಾಡಲಿ ಎಲ್ಲಿಗಿದ್ರು ಕೂಡ ಓಡ್ಕೊಂಬಂದು, ಅಣ್ಣ ಹೆಂಗಿದ್ದೀರಿ ಅಣ್ಣ ಆರಾಮಿದ್ದೀರಾ, ಅವ್ರಿಗೆ ಶೂಟಿಂಗ್ ಮಾಡ್ತಾಯಿದ್ವಿ, ಅವ್ರಿಗೆ ಓಡ್ಕೊಂಬಂದು ಮಾತಾಡ್ತಿದ್ರು.
ಎಲ್ಲೇ ಕೂತಿದ್ರು ಕೂಡ ಅವ್ರು ಬಂದು ಅವರೇ ಬಂದು ಮಾತಾಡ್ತಾರೆ. ನಾನು ಯಾರೋ ಏನೋ ಬರ್ತಾ ಇದ್ರೆ ಅಂತ ತಿಳ್ಕೊಂಡಿರ್ತಿದ್ದೆ. ನಾನು ಆ ಟಿ ಶರ್ಟ್ ಹಾಕೊಂಡು ಹೆಂಗೋ ಇರ್ತಿದ್ರು ಅವರು, ಶೂಟಿಂಗ್ ಅಲ್ಲಿ ಇದ್ದಂಗೆ ಇರೋದಿಲ್ಲ ಅವ್ರು, ಹೆಂಗೋ ಹುಡುಗರು ಇದ್ದಂಗೆ ಬಂದು ಮಾತಾಡೋಗ್ತಿದ್ರು. ಅವ್ರು ಹೇಳಿದ್ರು, ಸರ್ ಏನು ಸರ್ ನೀವು ಅಲ್ಲಿಂದ ನಾನೇ ನಮಸ್ಕಾರ ಅಂತ ನೀವು ನಾನು ನೀವಂತೂ ಗೊತ್ತಾಗಲಿಲ್ಲ ನನಗೆ, ದಯವಿಟ್ಟು ಹಂಗೆ ನಾವು ನಮ್ಗೆ ಹೇಳಬೇಡಿ, ನಾವು ಫಸ್ಟು ನೀವು ಸುಮ್ಮನೆ ಹಿಂಗೆ ಇದ್ರೆ ನಾವು ಸಾಗ ಬಂದು ನಮಸ್ಕಾರ ಅಂತೀವಿ ನಾವು. ಅದೇ ಅಣ್ಣ ಹಂಗಲ್ಲ ಅಣ್ಣ ಅಂತ ಅವ್ರು ಮಾತಾಡ್ತಿದ್ರು. ಅಷ್ಟು ಅವರು ಒಂಥರ ಗೌರವವಾಗಿರ್ತಿದ್ರು ಅವ್ರು ನಮಗೆ. ಸೊ ವಂಶಿ ಅನುಭವ ಹೇಗಿತ್ತು ಸರ್ ನಿಮಗೆ ಅವ್ರ ಜೊತೆ? ವಂಶಿನಲ್ಲಿ ಇದೇ ಹೇಳಿದ್ನಲ್ಲ ಇವೆಲ್ಲ ಈ ರೀತಿ ಇಂಥವೆಲ್ಲ ಸಂದರ್ಭಗಳು ಅವ್ರ ಜೊತೆಗೆ ಮಾತಾಡಿದ್ವಿ. ಚೆನ್ನಾಗಿದ್ದರು ಅವರು ನನ್ನ ಜೊತೆ, ಭಾಳ ಚೆನ್ನಾಗಿದ್ದರು, ಭಾಳ ಡಿಗ್ನಿಫೈಡ್ ಆಗಿರ್ತಿದ್ರು. ನಮ್ಮ ದೊಡ್ಡವರು ಇವರು ನಮಗೆ ನಮ್ಮ ಅಣ್ಣತಮ್ಮರು ಇದ್ದಂಗೆ ಅಂತನೋ ಒಂದು ಭಾವನೆ ಅವ್ರಿಗಿತ್ತು. ಮತ್ತೆ ಆ್ಯಕ್ಟಿಂಗ್ ಎಲ್ಲ ಅವಕಾಶಗಳು ಬಂದರೆ ಮಾಡ್ತೀರಾ? ಅಲ್ಲ ಮಾಡ್ತೀನಿ, ಬಟ್ ಅದು ನಮಗೆ ಈಗ ನಮಗೆ ನಾವು ಹೆಂಗೆ ಅಂತ ಹೇಳೋಕ್ಕಾಗುತ್ತೆ, ನಾವು ಮಾತುಕತೆ ಆದರೆ ಗೊತ್ತಾಗುತ್ತೆ. ಮಾಡ್ತೀನಿ, ಸೀರಿಯಲ್ ಇರ್ಬೋದು ಸಿನಿಮಾ ಇರ್ಬೋದು ಯಾವುದಾದ್ರೂ ಮಾಡ್ತೀರಾ? ಮಾಡ್ತೀವಿ ಸರ್, ಮಾಡ್ತೀವಿ ಸರ್. ನಾವು ಹೋಗಿ ಗೋಗರದು ಕೇಳೋಕ್ಕಾಗಲ್ಲ, ನಮ್ಮ ಪಾತ್ರಗಳು ಕೊಡಿ ಹಂಗಾದ್ರೂ ಮಾಡಿ ಪಾತ್ರ ಕೊಡಿ ಇಲ್ಲಾಂದ್ರೆ ಆಗಲ್ಲ, ಅದೆಲ್ಲ ನಮ್ಮ ಕೈಯಿಂದ ಆಗಲ್ಲ, ಕಷ್ಟ ಆಗುತ್ತೆ. ಕರೆದ್ರೆ ಕೊಟ್ಟರೆ ಖಂಡಿತವಾಗಿ ಗೌರವಪೂರ್ವಕವಾಗಿ ನಾವು ಕೆಲಸ ಮಾಡ್ತೀವಿ. ಅವ್ರಿಗೇನು ತೊಂದರೆ ಆಗಲಾರ್ದಂಗೆ ಅವ್ರಿಗೇನು ಬೇಕೋ ಅದನ್ನು ನಾವು ಅವ್ರಿಗೇನು ಕೇಳಿದ್ದೇನು ನಾವು ಅದು ಮಾತಾಡಿ ಮಾಡಿ ಕೊಡೋಕ್ಕೆ ಸಾಧ್ಯ ಇದೆ, ನಾ ಇದೆ ಮಾಡ್ತೀವಿ. ಇವಾಗ ಜೀವನ ಆರೋಗ್ಯ ಹೇಗಿದೆ ಸರ್? ಆರೋಗ್ಯ ಚೆನ್ನಾಗಿದೆ, ಜೀವನನೂ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಏನು ಮಾಡ್ತಾ ಇದ್ದೀರಾ ಸರ್ ಇವಾಗ? ಏನು ಮಾಡ್ತಾ ಇದ್ದೀರಾ ಸರ್? ನಾನೊಂದು ಏನೋ ಪ್ರೋಗ್ರಾಮ್ ಮಾಡ್ಕೊಳ್ಬೇಕಂತ ಮಾಡಿದ್ದೀನಿ. ಓಕೆ, ಅದು ನಮ್ಮ ಸ್ನೇಹಿತರು ನಾವು ಸೇರಿಕೊಂಡು ಏನೋ ಒಂದು ಮಾಡ್ಬೇಕಂತ ಮಾಡಿದ್ದೀವಿ. ಓಕೆ, ಒಂದು ಒಳ್ಳೆಯ ಕತೆ ಮಾಡ್ಕೊಂಡಿದ್ದೀವಿ, ಅದನ್ನು ಸಿನಿಮಾ ಮಾಡ್ಬೇಕಂತ ಮಾಡಿದ್ದೀವಿ ನಾವು. ಅದೇ ಮತ್ತೆ ತಿರ್ಗಾ ಏನು ಹೇಳ್ತಾರಲ್ಲ, ಒಬ್ಬ ಹುಚ್ಚಾಗಿ ಇದಾನಲ್ಲ, ನೋಡಪ್ಪ ನೀನು ಫ್ರೀ ಆಗಿದೆಯಾ, ಪರವಾಗಿಲ್ಲ, ಈಗ ಮೊದಲ ಥರ ಇಲ್ಲ, ನೀನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆಯಾ, ಹೋಗಿ ನೀನು ಹೊರಗಡೆ ಹೋಗ್ಬೋದು, ಈಗ ಏನು ಪರವಾಗಿಲ್ಲ, ನೀನು ನಾರ್ಮಲ್ ಜೀವನ ಮಾಡ್ಬೋದು. ಅವನೇನಂದ, ಹಾಂ ಸರಿ ಸರ್, ಆಯ್ತು, ಭಾಳ ಸಂತೋಷ, ಆಯ್ತಪ್ಪ, ಈಗ ಹೊರಗೋದ್ಮೇಲೆ ಏನು ಮಾಡ್ತೀಯ ನೀನು? ಏನಿಲ್ಲ ಸರ್, ಹೋಗ್ತೀನಿ, ಮದುವೆ ಮಾಡ್ಕೊತೀನಿ, ಚೆನ್ನಾಗಿರ್ತೀನಿ, ಒಂದು ಸುಮಾರು ಮದುವೆ ಮಾಡ್ಕೊತೀನಿ, ಒಂದು 7-8 ಮಕ್ಕಳನ್ನ ಮಾಡ್ತೀನಿ ಅಂತ. 7-8 ಮಕ್ಕಳನ್ನ ಮಾಡ್ತೀಯ? ಹ್ಞೂ ಸರ್ ಅಂದ, ಮಾಡ್ತೀನಿ. ಅವಾಗ ಇದೇ ಹಾಸ್ಪಿಟ್ಲಿಗೆ ಬರ್ತೀನಿ ನಾನು, ಮಕ್ಕಳು ನಾನು ಮತ್ತೆ ಕಾಲು ತೊಗೊಂಡು ಎಲ್ಲ ಕಡೆ ಇಡೀ ಹಾಸ್ಪಿಟ್ಲ್ ಒಡೆದು ಚಿಂದಿ ಮಾಡ್ತೀವಿ ಅಂತ. ಅರೇ ಇವನು ಹುಚ್ಚು ಇನ್ನೂ ಬಿಟ್ಟಿಲ್ಲ ಅಪ್ಪ ಅಂದಂಗೆ. ಅದಕ್ಕೆ ಸಿನಿಮಾದ ಜನ ನಾವು, ಮತ್ತೆ ಸಿನಿಮಾ ಮಾಡ್ತೀನಿ, ಮತ್ತೆ ಸಿನಿಮಾ ಏನಾದರೂ ಒಂದು ಗೆಲುವು ಸಾಧಿಸ್ತೀನಿ ಅನ್ನೋ ಒಂದು ವಿಚಾರ ನನಗಿದೆ. ಖಂಡಿತವಾಗಿ ಒಂದು ಒಳ್ಳೆಯ ಸಿನಿಮಾ ಮಾಡಿ, ವಿಶ್ವನಾಥ್ ಒಳ್ಳೆಯ ಆ್ಯಕ್ಟರಪ್ಪ, ಇನ್ನೂ ಉಳ್ಕೊಂಡಿದ್ದಾನೆ, ಸಿನಿಮಾ ಮಾಡಿದ್ದಾನೆ, ಅದ್ಭುತವಾಗಿ ಮಾಡಿದ್ದಾನೆ ಅಂತ ಅನ್ಸ್ಕೋಬೇಕಂತ ಆಸೆ ಇದೆ ಸರ್. ನಿಮ್ಮ ಜೀವನದ ಬಗ್ಗೆ ನಿಮ್ಮ ನಡೆದು ಬಂದ ಹಾದಿ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ? ನಾನೇನು ತಪ್ಪು ಮಾಡಿಲ್ಲ, ನಾನು ಸರಿಯಾಗಿ ನಡ್ಕೊಂಡು ಬಂದಿದ್ದೀನಿ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಆದರೆ ಸ್ವಲ್ಪ ದಡ್ಡ ಇದ್ದೀನಿ ನಾನು, ಅಷ್ಟು ನಿಜ. ಆ ಕಾರಣಕ್ಕೋಸ್ಕರ ನಾನು ಎಲ್ಲ ಕಡೆ ಮೋಸ ಹೋಗಿದ್ದೀನಿ, ಅದನ್ನು ನಾನು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಪಾಸ್ ಆಗೋಗ್ಬಿಟ್ಟಿದೆ. ಈಗ ಉಳಿದದ್ದೇನಿದೆ ಅಂದರೆ ಈಗಿಂದ ಹೆಂಗೆ ನಡೀಬೇಕು ಅನ್ನೋದು ನಾನು ಡಿಸೈಡ್ ಮಾಡ್ತಾ ಇದ್ದೀನಿ. ಫ್ಯಾಂಟಾಸ್ಟಿಕ್ ಸರ್. ಸರ್, ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ಫೋನ್ ಮಾಡಿ ನೀವು ಮಾಡಿದಾಗ ನೀವು ಚೆನ್ನೈಯಲ್ಲಿದ್ದಿರಿ, ಬೆಂಗಳೂರಿಗೆ ಬರ್ತೀನಿ, ಬಂದಾಗ ನೀವು ಸಂದರ್ಶನ ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಪ್ರೀತಿಯಿಂದ ಸಂದರ್ಶನ ಕೊಟ್ಟಿದ್ದೀರಾ, ಅಷ್ಟು ಅದ್ಭುತವಾಗಿ ನಿಮ್ಮ ನಡೆದು ಬಂದ ಜೀವನದ ಪ್ರಮುಖ ವಿಷಯಗಳನ್ನೆಲ್ಲ ಹಂಚ್ಕೊಂಡಿದ್ದೀರಾ. ನನಗಂತೂ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು ತುಂಬ 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 ಖುಷಿ ಆಯಿತು ಸರ್. ನಿಮಗೆ ಇಷ್ಟೊತ್ತು ಒಟ್ಟಾರೆಯಾಗಿ ನಮ್ಮ ಜೊತೆ ಕಾಲ ಕಳೆದಿದ್ದು ಮಾತಾಡಿದ್ದು ಏನು ಅನಿಸ್ತು? ನನಗೂ ನಿಮ್ಮಷ್ಟೇ ಸಂತೋಷ, ಖುಷಿಯಾಗಿದೆ. ಯಾಕಂದರೆ ನಾವು 23 ವರ್ಷದಿಂದ ನೋಡಿದ್ದೀವಿ ನಾವು. ಅವಾಗ ನಮಗೆ ಈ ಸಿನಿಮಾ ಮಾಡುವಾಗ ಪರಿಚಯ ಆಗಿದ್ರಿ. ಅದು ಜಿತೇಂದ್ರ ಸಿನಿಮಾನು ಜಿತೇಂದ್ರ ಇಟ್ಟೆ. ನಾನು ವ್ಯಕ್ತಿಗತವಾಗಿ ಜಿತೇಂದ್ರ ಆಗಲಿಲ್ಲ. ಗೆಲುವಿಗೆ ಗೆಲುವನ್ನು ಸಾಧಿಸಿದವನೇ ಜಿತೇಂದ್ರ. ನಿಮ್ಮ ಜೊತೆ ಮಾತಾಡಿದ್ದಕ್ಕೂ ನಮಗೆ ಭಾಳ ಸಂತೋಷ ಆಗಿದೆ. ನೀವು ಮೋರ್ ಓವರ್ ನಮ್ಮ ಸ್ನೇಹಿತರು, ಅದಕ್ಕೋಸ್ಕರ ನೀವು ಯಾವಾಗ ಕರೆದ್ರೆ, ಅದು ಒಂದು 20 ದಿವಸ ಆಯಿತು ಏನಂತ ಕಾಣುತ್ತೆ ನೀವು ಫೋನ್ ಮಾಡಿ. 15-20 ದಿವಸ ಆಯಿತು ಆಗಿದೆ. ಅದು ನಾನು ಬಂದಾಗ ನಾವು ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ, ನಾನು ಮಾತಾಡಿರಲಿಲ್ಲ. ನೀವೇ ಫೋನ್ಗಳು ಮಾಡಿದ್ರೆ ಅದು ಅರ್ಥ ಆಯಿತು. ಓ, ನಾನು ಏನೋ ಒಂದು ಕೆಲಸ ಬಾಕಿ ಉಳಿದಿದ್ದೆ, ಮಾತಾಡೋಣ ಅಂತ ಅಂದ್ಬಿಟ್ಟು. ಭಾಳ ಸಂತೋಷ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ನಾನು ಯಾರ ಮುಂದೆ ಹೇಳಿ, ಗೋಡೆ ಮುಂದೆ ಹೇಳಲ್ಲ. ನನಗಾಗಿರೋ ಕಷ್ಟಗಳು, ಸುಖಗಳು, ಸಂತೋಷಗಳು, ನನ್ನ ಜೀವನದ ಇಡೀ ಪರಿಚಯ, ನಮ್ಮ ನಾಡಿನ ಜನತೆಗೆ ನನ್ನ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಿ, ನನ್ನ ಕತೆ ಏನು ಅಂತ ಅವರಿಗೆ ತೋರಿಸ್ತೀರಿ, ಅದರಿಂದ ಅಂಥ ಒಂದು ಅದಕ್ಕಿಂತ ದೊಡ್ಡ ಸೌಭಾಗ್ಯ ನನಗೇನಿದೆ. ನಿಮ್ಮೆಲ್ಲರನ್ನ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರು ರಘುರಾಮ್ ಅವರಿಗೆ, ನಾನು ಆತ್ಮೀಯವಾದಂಥ ಒಂದು ಸಂದರ್ಭ ಇದು. ಅವರಿಗೆ ನಾನು ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ. ಬಹಳ ಸಂತೋಷ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ನೋಡಿದ್ರೆಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಪ್ರೀತಿಯ ವಿಶ್ವನಾಥ್ ಸರ್ ಅವರ ಮನದಾಳದ ಮಾತುಗಳು, ಅವರ 101 ನೆನಪುಗಳು. ಈ 101 ನೆನಪು ವಿಶ್ವನಾಥ್ ಸರ್ ಅವರ
ನೂರೊಂದು ನೆನಪು ನಿಮಗೆ ಖುಷಿ ಕೊಡಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೊಮ್ಮೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಕೃತಜ್ಞತೆಗಳನ್ನ ತಿಳಿಸ್ತಾ ಈ ಸರಣಿನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ನೋಡ್ತಾ ಇರಿ, ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಇರಿ. ನಿಮಗೆಲ್ಲ ಗೊತ್ತು, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಹುಡುಕಿ ಹೆಕ್ಕಿ ಕರ್ಕೊಂಡು ನಿಮ್ಮ ಮುಂದೆ ಬರೋದು ನಿಲ್ಲಿಸಲ್ಲ ಅಂತ ಹೇಳ್ತಾ ಈ ಸರಣಿನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ, ಅಪರೂಪದ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮಗೆ ನನ್ನ ನಮಸ್ಕಾರ.